ಕಾಮಾಕ್ಷಿ? ಅಮ್ಮ ಪೂಜೆಗೆಲ್ಲ ರೆಡಿ ಆಗಿದೆ ಅಮ್ಮ. ಹೌದಾ? ರೀ ಬಂದೇ. ನೈವೇದ್ಯ ರೆಡಿ. ಅಮ್ಮ ಪೊಂಗಲಿನ ಪರಿಮಳ ಮೂಗಿಗೆ ಗಮಗಮ ಅಂತ ಹೊಡಿತಾ ಇದೆ. ನಿನಗೆ ಪೂಜೆಗಿಂತ ನೈವೇದ್ಯನೇ ಮುಖ್ಯನಾ? ಹೂನಮ್ಮ, ಯಾಕೆಂದ್ರೆ ನೈವೇದ್ಯ ಸಖತ್ ರುಚಿಯಾಗಿರುತ್ತೆ, ಅದರಲ್ಲೂ ಸಂಕ್ರಾಂತಿ ಪೊಂಗಲ್ ಬೇರೆ. ಯಾದ್ ಬಿಟ್ರೆ ಸರಿ. ರಾಮು ಎಲ್ಲಿ? ರಾಮಣ್ಣ ಬೆಳಿಗ್ಗೆ 6 ಗಂಟೆಗೆ ಆಸ್ಪತ್ರೆಗೆ ಹೋದ್ರಮ್ಮ. 6 ಗಂಟೆಗೆ? ಅಮ್ಮ ರಾಮಣ್ಣಂಗೆ ಹಾಸ್ಪಿಟಲ್ ಪೇಷಂಟ್ಸ್ ಅಂದ್ರೆ ಮುಗ್ದೋಯ್ತು, ಎಲ್ಲಾನು ಮರ್ತು ಬಿಡ್ತಾರೆ. ಬರೋದು ವರ್ಷಕ್ಕೊಂದು ಸಂಕ್ರಾಂತಿ. ಇವತ್ತು ಹಾಸ್ಪಿಟಲ್ ಏನಾ? ರಾಜು ಬೇಗ ಹೋಗಿ, ಅಮ್ಮ ಪೂಜೆ ಕಾಯ್ತಿದ್ದಾರೆ ಅಂತ ಹೇಳಿ ಕರ್ಕೊಂಡು ಬಾ. ಹೋಗು. ಹೋಗಿ ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ಬಾಯಿಲಿ ಇರ್ಲಿ. ಏನ್ ಕೇಳಿದೆ? ಎಳ್ಳು ಬೆಲ್ಲ. ಇನ್ನು ಪೂಜೆನೇ ಆಗಿಲ್ಲ, ಎಳ್ಳು ಬೆಲ್ಲನ ಬ್ರೈನ್ ಆಪರೇಷನ್ ಅಂದ್ರೆ ತಮಾಷೆ ಅನ್ಕೊಂಡಿದ್ಯಾ? ಹೋಗಿ ಹೋಗಿ ಈ ಆಸ್ಪತ್ರೆ ಕರ್ಕೊಂಡು ಬಂದಿದ್ಯಲ್ಲಮ್ಮ. ಬೆಂಗಳೂರಿಗೆ ಹೋಗಿದ್ರೆ ಒಳ್ಳೆ ಡಾಕ್ಟರ್ ಸಿಗೋರು ಏನಮ್ಮ, ಒಳ್ಳೆ ಆಸ್ಪತ್ರೆನೂ ಇತ್ತು. ಇಲ್ಲಪ್ಪ, ಈ ಡಾಕ್ಟರ್ಗೆ ಒಳ್ಳೆ ಹೆಸರಿದೆ, ಎಷ್ಟೋ ಜನಕ್ಕೆ ಗುಣಪಡಿಸಿದ್ದಾರೆ. ನಮ್ಮ ಫ್ಯಾಮಿಲಿ ಡಾಕ್ಟರ್ ರೆಕಮೆಂಡ್ ಮಾಡಿದ್ರಲ್ಲ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಏನೋಮ್ಮ, ನನಗಂತೂ ಭಯ ಆಗ್ತಿದೆಯಲ್ಲಮ್ಮ, ಏನಾಗುತ್ತೋ ಏನೋ ಈ ಡಾಕ್ಟರ್ ಬಗ್ಗೆ. ಸ್ವಾಮಿ, ನಮ್ಮ ಡಾಕ್ಟರ್ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತಾಡಬೇಡಿ. ಅವ್ರಿಗೆ ವಯಸ್ಸು ಚಿಕ್ಕದಿರಬಹುದು, ಅದ್ರ ಅನುಭವ ದೊಡ್ಡದು, ಗುಣ ಅದಕ್ಕಿಂತ ದೊಡ್ಡದು. ಅಮೆರಿಕದಲ್ಲಿ ಓದ್ ಬಂದವರು ಸ್ವಾಮಿ, ಅಲ್ಲೇ ಇದ್ದು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ನಮ್ಮ ದೇಶಕ್ಕೆ ಬಂದು ನಮ್ಮ ಜನಗಳ ಸೇವೆ ಮಾಡಬೇಕು ಅಂತ ಹಗಲು ರಾತ್ರಿ ದುಡಿತಾ ಇದ್ದಾರೆ, ಗೊತ್ತಾ? ಆಪರೇಷನ್ ಸಕ್ಸಸ್. ಚೇಚೆ ಹೇಳಮ್ಮ, ಹೇಳ ಮೇಲೆ ಹೇಳು. ನೋಡಮ್ಮ, ನಿಮ್ಮ ಯಜಮಾನರು ಮೊದಲಾಗ್ತಾರೆ ಅಂತ ನಾನ್ ಭರವಸೆ ಕೊಡ್ತೀನಿ. ನೀವು ನನ್ನ ಪಾಲಿನ ದೇವರು ಡಾಕ್ಟ್ರೆ, ನನ್ನ ಮಾಂಗಲ್ಯನ ಉಳಿಸ್ಬಿಟ್ರಿ. ಅಷ್ಟು ದುಡ್ಡು ಮಾತಲ್ಲ ಯಾಕೆ, ಇದು ನನ್ನ ಕರ್ತವ್ಯ. ಕ್ಷಮಿಸಿ ಡಾಕ್ಟ್ರೆ, ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೆ. ಇಟ್ಸ್ ಆಲ್ ರೈಟ್, ನನ್ನ ಬಗ್ಗೆ ಯಾರಾದರೂ ತಪ್ಪು ತಿಳ್ಕೊಳ್ಳಿ, ನನ್ನ ಕೆಲಸನ ಶ್ರದ್ಧೆಯಿಂದ ಮಾಡ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ಏನ್ ರಾಜು ಬಂದಿದ್ದು? ಅದು ಸರಿ, ಅಲ್ಲ ಅಮ್ಮ ಪೂಜೆ ಕಾಯ್ಕೊಂಡಿದ್ದಾರೆ, ಕರ್ಕಂಬ ಅಂದ್ರು ಅದಕ್ಕೆ ಬಂದೆ. ಓ, ಮರ್ತೇ ಬಿಟ್ಟಿದ್ದೆ. ಬಾ ರಾಜು. ಡಾಕ್ಟ್ರೆ, ಡಾಕ್ಟ್ರೆ, ಎರಡನೇ ವಾರ್ಡ್ ಪೇಷಂಟ್ ಹೇಗೆ ಮಾಡ್ತಿದ್ದೀನಿ? ರಾಜು, ಅಮ್ಮನಿಗೆ ಹೇಳು ಪೂಜೆಗೋಸ್ಕರ ನಾನು ಕಾಯೋದು ಬೇಡ ಅಂತ, ನಾನು ಆದಷ್ಟು ಬೇಗ ಬರ್ತೀನಿ. ಅಲ್ಲ ರಮಣ, ರಮಣ, ರಮ. ರಾಜು ಎಲ್ಲೋ ಅವನು? ತಾನು ಆಪರೇಷನ್ ಮುಗಿಸ್ಕೊಂಡು ಬಂದಿದ್ರು, ಮನೆ ಕಡೆನೆ ಹೊರಟಿದ್ರಮ್ಮ. ಅವಳು ಯಾರೋ ನರ್ಸ್ ಬಂದು ಯಾವ್ದೋ ಪೇಷಂಟ್ ತುಂಬಾ ಸೀರಿಯಸ್ ಅಂದ್ಲು, ಸರಿ ಪೂಜೆ ನೀವೇ ಮಾಡಿ ಮುಗಿಸ್ಕೊಳ್ಳಿ ಅಂತ ಅನ್ಬಿಟ್ಟು ವಾರ್ಡ್ ಕಡೆ ಹೊಟ್ಟೆ ಹೋದ್ರು. ಅಪ್ಪನ ಥರನೇ ಮಗನು, ಅವರು ಅಷ್ಟೇ ರೋಗಿಗಳ ಸೇವೆನೆ ಪೂಜೆ ಪೂಜೆ ಅಂತ ಹೇಳ್ತಾ ಇದ್ರು. ಅವ್ರ ಮಗ ತಾನೇ ಇವನು? ಹೂನಮ್ಮ, ವರ್ಕ್ ಇಸ್ ವರ್ಷಿಪ್ ಅನ್ನೋದು ಅವ್ರ ಪಾಲಿಸಿ. ಹಾಗಾದ್ರೆ ನೀನೇ ಪೂಜೆ ಮಾಡು. ನಾನ? ಹೌದಪ್ಪ, ನೀನೇ. ಬೇಡಮ್ಮ, ಹಬ್ಬದ ದಿನ ನಾನು ಪೂಜೆ ಮಾಡಬಾರ್ದು. ನೀನ್ಯಾಕು ಪೂಜೆ ಮಾಡಬಾರ್ದು? ಬೇಡಮ್ಮ, ನನಗೆ ಬೇರೆ ದೇವರು ಅಂತಾನೆ ಇಲ್ಲ, ನನ್ನ ಪಾಲಿಗೆ ನೀವೇ ದೇವರು. ತಂದೆ ತಾಯಿ ಇಲ್ಲದೆ ಇರೋ ತಬ್ಲಿ ನಾನು. ನನ್ನ ಈ ಮನೆ ಕರ್ಕೊಂಬಂದ್ರಿ, ಊಟ ಬಟ್ಟೆ ಕೊಟ್ರಿ, ವಿದ್ಯೆ ಕಲಿಸಿದ್ರಿ, ನನಗೊಂದು ಮದುವೆ ಅಂತಾನು ಮಾಡಿದ್ರಿ, ನನ್ನನ್ನು ಮನುಷ್ಯ ಅಂತ ಮಾಡಿದ್ರಿ. ನಿಮ್ಮ ಕಾಲು ಕೆಳಗೆ ಬಿದ್ದಿರ್ಬೇಕಾದ ನಾನು ಈಗ ಆ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡೋ ಯೋಗ್ಯತೆ ಪಡ್ಕೊಂಡಿಲ್ಲ ಅಮ್ಮ. ರಾಜ್, ನಿನ್ನನ್ನು ಯಾವತ್ತಾದ್ರೂ ನಾನು ಬೇರೆ ಒಂಥರ ನೋಡಿದ್ದೀನ, ನನ್ನ ಮಗ ಅಂತಾನೆ ತಿಳ್ಕೊಂಡಿದ್ದೀನಿ. ಲೋ ಹುಚ್ಚ, ನೀನು ಈ ಮನೆ ಮಗ ಕಣೋ, ಹೋಗು, ಹೋಗಿ ಪೂಜೆ ಮಾಡು. ಮೊದಲು ದೇವ್ರ ಪೂಜೆ ಮಾಡು. ನೋಡಮ್ಮ, ನೀವಿಬ್ರು ಕೂತ್ಕೊಂಡು ಪೂಜೆ ಮಾಡಿ. ಬಾಮ, ಇನ್ನೂ ನಿದ್ದೆ ಮಾಡ್ಲಿಲ್ವಾ? ಇಲ್ಲ ಕಣ, ನಿನ್ ರೂಮಲ್ಲಿ ಲೈಟ್ ಉರಿತಿತ್ತಲ್ಲ, ನೀನೇನ್ ಮಾಡ್ತಾ ಇದೀಯ ಅಂತ ನೋಡಕ್ ಬಂದೆ. ಬರೆಯೋದಿತ್ತಮ್ಮ, ಸ್ವಲ್ಪ ನೋಟ್ಸ್ ಮಾಡ್ತಿದ್ದೆ. ರಾಮ್, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹಾಸ್ಪಿಟ್ಲ್ಗೆ ಹೊರಟೋಗ್ತೀಯಾ?
ಎಷ್ಟೊತ್ತಿಗೂ ಬತ್ತು ಮಲಗ್ಕೊತೀಯ? ನಿನ್ನ ಹತ್ರ ಹಾಯ ಕೂತ್ಕೊಂಡು ಮಾತಾಡಿ ಎಷ್ಟು ದಿವಸಗಳಾಗೋಯ್ತು. ನಾನೇನ್ ಮಾಡ್ಲಮ್ಮ, ಡಾಕ್ಟರ್ ಕೆಲ್ಸನೇ ಹಾಗೆ, ಸ್ವಂತ ಸುಖನ ಲೆಕ್ಕಕ್ಕೆ ತಗೋಬಾರ್ದು. ಸರಿ, ಅರ್ಧರಾತ್ರಿವರೆಗೂ ಏನದು ಓದೋದು, ಹೋಗಿ ಮಲಕ್ಕೊಪ್ಪ. ಇನ್ ಮೂರ್ ತಿಂಗಳಲ್ಲಿ ಮೈಸೂರಿನಲ್ಲಿ ನಮ್ ಡಾಕ್ಟರ್ಸ್ ಕಾನ್ಫರೆನ್ಸ್ ಇದೆ, ಅಲ್ಲಿ ನಾನು ಪೇಪರ್ ಓದ್ತಾ ಇದ್ದೀನಿ, ಅದಕ್ಕೆ ಪ್ರಿಪೇರ್ ಆಗ್ತಿದ್ದೀನಿ. ಅಂದ್ರೆ? ಅದೇ ಅಮ್ಮ, ನನ್ ಬ್ರೈನ್ ಆಪರೇಷನ್ ಮಾಡ್ತಿದ್ದೀನಲ್ಲ ಅದ್ರ ಬಗ್ಗೆ. ಓಹೋ. ಅಮ್ಮ ಒಂದ್ ವಿಷಯ ಗೊತ್ತಾ, ಬಾಂಬೆನಲ್ಲಿ ಒಂದೇ ತರ ಇರೋರು ಇಬ್ರು ಇದಾರಂತೆ. ಇರಬೇಕು. ಇಲ್ಲಮ್ಮ, ಇಬ್ರು ಬೇರೆ ಬೇರೆ, ತಾಯಿ ಬೇರೆ, ತಂದೆ ಬೇರೆ, ಜಾತಿ ಬೇರೆ, ಪದ್ಧತಿನೂ ಬೇರೆ. ಹೌದಾ? ಹೌದಮ್ಮ. ಆಶ್ಚರ್ಯವಾಗಿದೆಯಲ್ಲ. ಇಬ್ಬರಿಗೂ ಬ್ರೈನ್ ಪ್ರಾಬ್ಲಮ್ ಉಂಟಾಯ್ತು, ಅದು ಬೇರೆ ಬೇರೆ ಭಾಗದಲ್ಲಿ. ಇಬ್ರು ಒಂದೇ ಆಸ್ಪತ್ರೆಗೆ ಸೇರಿದ್ರು ಬೈ ಮಿಸ್ಟೇಕ್. ಡಾಕ್ಟರು ಅವನಿಗೆ ಮಾಡ್ಬೇಕಾಗಿರೋ ಆಪರೇಷನ್ ಇವನಿಗೆ ಮಾಡಿದ್ರು, ಇವನಿಗೆ ಮಾಡ್ಬೇಕಾಗಿರೋ ಆಪರೇಷನ್ ಅವನಿಗೆ ಮಾಡಿದ್ರು. ಆಮೇಲೆ ಏನಾಯ್ತು? ಅದೇನ್ ಪವಾಡನೋ ಏನೋ, ಇಬ್ರು ಗುಣವಾದ್ರು. ಓ, ಸದ್ಯ ದೇವ್ರು ಕಂಡ್ಬಿಟ್ನಲ್ಲ. ಹ್ಮ್, ನೋಡಿದ್ಯಾ, ಎಲ್ರೂ ನಿನ್ ತರ ದೇವ್ರ ಮೇಲೆ ಹಾಕ್ಬಿಡ್ತಾರೆ. ಆದ್ರೆ ನಾವು ಡಾಕ್ಟರ್ ಹಾಗೆ ಮಾಡಕ್ಕಾಗತ್ತಾ? ಅದ್ರ ರೀಸನ್ ಏನು ಅಂತ ಕಂಡುಹಿಡಿಬೇಕು. ಅದೇ ನಾನು ಓದ್ತಾ ಇರೋ ಪೇಪರ್. ರಾಮ್, ಹಗಲು ರಾತ್ರಿ ವಿಶ್ರಾಂತಿ ಇಲ್ದೇ ಹೀಗೆ ಓದ್ತಾ ಇದ್ರೆ ನೋಡು, ನಿನ್ ಡಾಕ್ಟರ್ ನಿಜ ಒಪ್ಕೊಂಡೆ, ಆದ್ರೆ ನಿನ್ನ ಆರೋಗ್ಯದ ಗತಿ ಏನಾಗ್ಬೇಕು? ನನಗೇನಮ್ಮಾಗುತ್ತೆ, ಚೆನ್ನಾಗೇ ಇದ್ದೀನಿ. ಹಾಗೇನಾದ್ರೂ ಆಯ್ತು ಅನ್ಕೋ, ನಿನ್ ತೊಡೆ ಮೇಲೆ ಅರ್ಧ ಗಂಟೆ ಮಲಗಿದ್ರೆ ಸಾಕು, ಫ್ರೆಶ್ ಆಗ್ಬಿಡ್ತೀನಿ. ಡಾಕ್ಟರ್, ಏನಾಯ್ತು? ನಾಲ್ಕನೇ ವಾರ್ಡ್ ಪೇಷಂಟ್ಗೆ ತುಂಬಾ ಸೀರಿಯಸ್ ಆಗಿದೆ. ಡ್ಯೂಟಿ ನಡೆಸಿಲ್ವಾ? ಯಾರು ಇಲ್ಲ. ಸೀರಿಯಸ್ ಅಂತ ಹೇಳಿದೆಲ್ಲಪ್ಪ, ಚೆನ್ನಾಗಿದ್ದಾರೆ. ಯಾರೋ ಬಂದಿದ್ರು, ಇಂಜೆಕ್ಷನ್ ಕೊಟ್ಟು ಹೋದ್ರು. ಯಾರು ಕೊಟ್ರು, ಯಾಕೆ ಕೊಟ್ರು, ಏನ್ ಕೊಟ್ರು, ಎಲ್ಲಿ ಕೊಟ್ರು, ಹೇಗೆ ಕೊಟ್ರು, ಇವ್ರ್ಯಾಕೆ ಕೊಟ್ರು, ನೀವು ಯಾಕೆ ಸುಮ್ಮನಿದ್ರಿ? ಸರಿಯಾಗಿರೋ ಇಂಜೆಕ್ಷನ್ನೇ ಕೊಟ್ಟಿದ್ದಾರೆ, ಅಂಥವ್ರು ಯಾರು ಇಲ್ಲಿಗೆ ಬರ್ತಾರೆ? ಹ್ಮ್, ಯಾರಿರಬಹುದು? ನಾನು ಡಾಕ್ಟ್ರೆ. ಯಾರು ನೀವು? ನನ್ನ ಹೆಸರು ಮಹಾಲಕ್ಷ್ಮಿ. ಡಾಕ್ಟ್ರೆ, ನಾನು ಇಂಟರ್ವ್ಯೂಗೆ ಅಂತ ಬಂದಿದ್ದೆ. ಆಕೆ ಗಂಡನ ತುಂಬಾ ಸೀರಿಯಸ್ ಆಗಿದೆ ಅಂತ ನಿಮ್ಮ ಹತ್ರ ಹೇಳೋಕ್ ಬಂದಾಗ ನೀವು ಇಂಟರ್ವ್ಯೂನಲ್ಲಿ ಬ್ಯುಸಿ ಆಗಿದ್ರಿ. ನಿಮ್ ಪರ್ಮಿಷನ್ ಇಲ್ಲದೆ ನಾನೇ ಅವ್ರಿಗೆ ಇಂಜೆಕ್ಷನ್ ಕೊಟ್ಬಿಟ್ಟೆ. ನನಗೆ ಕ್ಷಮಿಸಿ ಡಾಕ್ಟ್ರೆ. ಕ್ಷಮಿಸಿ ಅಂತ ನೀವು ಕೇಳಬೇಕಾಗಿಲ್ಲ. ಒಂದು ಜೀವನ ಉಳಿಸೋಕೆ ಯಾರ ಪರ್ಮಿಷನ್ ಬೇಕಾಗಿಲ್ಲ. ನಿಮ್ಮ ವೃತ್ತಿ ಗೌರವನ ನೀವು ಕಾಪಾಡಿದಿರ. ನಮ್ಮ ಆಸ್ಪತ್ರೆಗೆ ನಿಮ್ಮನ್ನ ನರ್ಸಾಗ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ. ಇವತ್ತಿಂದನೇ ಡ್ಯೂಟಿ ಜಾಯ್ನ್ ಆಗೋದು. ಥ್ಯಾಂಕ್ ಯು ಡಾಕ್ಟರ್. ಅಲ್ಲ ರಮಣ, ಇಂಟರ್ವ್ಯೂ ಅದರ ಅಗತ್ಯ ಇಲ್ಲ ರಾಜು. ಪ್ರಾಕ್ಟಿಕಲ್ ಇಂಟರ್ವ್ಯೂನಲ್ಲಿ ಇವ್ರು ಪಾಸ್ ಆಗಿದ್ದಾರೆ. ಇವ್ರು ಇರೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿಕೊಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. Thank you.
ಏನ್ ರಾಮ್? ಅಮ್ಮ ಈ ಮದುವೆಗೆ ಹೋಗ್ಬಿಡ ಅಮ್ಮ, ನನಗೆ ತುಂಬಾ ಕೆಲಸ ಇದೆ, ಟೈಮ್ ಇಲ್ಲ ಅಮ್ಮ. ಯಾರ್ದಪ್ಪ ಮದುವೆ? ಸುಜಾತಂದ ಅಮ್ಮ. ಓ ಅವಳದ? ನಾನು ಹೋಗಲ್ಲ, ನೀನು ಹೋಗೋದ್ ಬೇಡ. ಯಾಕಮ್ಮ? ಗಂಡ ಸತ್ತು ವರ್ಷನೂ ಆಗಿಲ್ಲ, ಆಗ್ಲೇ ಎರಡನೇ ಮದುವೆ ಮಾಡ್ಕೋತಾ ಇದ್ದಾಳೆ, ಏನ್ ಕಾಲ ಬಂತಪ್ಪ. ಅಮ್ಮ ಇದೆಲ್ಲ ಕಾಮನ್, ವಿಡೋ ಮ್ಯಾರೇಜ್ಗೆ ಎನ್ಕರೇಜ್ ಮಾಡ್ಬೇಕು ಅಂತ ಎಷ್ಟೋ ಸಂಘ ಸಂಸ್ಥೆಗಳು ಪ್ರಯತ್ನ ಮಾಡ್ತಾ ಇವೆ. ಮೂರ್ಖರು ಮಾಡೋ ಕೆಲಸ ಅದು, ಇದು ಗಂಡಸರ ವಿಷಯ ಅಲ್ಲ. ವಿಧವೆ ಮತ್ತೊಂದು ಮದುವೆ ಮಾಡ್ಕೊಳ್ಳೋದು ಅಂತಂದ್ರೇನು ಅಲ್ಲ ಕಣ, ಒಂದು ಗುಡಿನಲ್ಲಿ ಇಬ್ಬರು ದೇವರು ಇರೋಕಾಗತ್ತೇನು? ಹಾಗೆ ಅವಳು ಅವಳ ಮೊದಲನೇ ಗಂಡನ ಮರೆಯೋಕಾಗತ್ತಾ? ಹಾಗೆ ಮರೆಯದೆ ಮತ್ತೊಂದು ಮದುವೆ ಮಾಡ್ಕೊಂಡ್ರೆ ಆ ಮಾಡ್ಕೊಂಡವನಿಗೆ ದ್ರೋಹ ಮಾಡಿದಾಗಲ್ಲ? ಅಮ್ಮ ಅದೆಲ್ಲ ನನಗೆ ಗೊತ್ತಿಲ್ಲ, ನಿನಗೆ ಇಷ್ಟ ಇದ್ರೆ ಹೋಗು, ಇಲ್ಲ ಅಂದ್ರೆ ಬಿಟ್ಬಿಡು, ನನಗೆ ಟೈಮ್ ಆಗ್ತಿದೆ, ಬರ್ತೀನಿ. ನಿನಗೆ ಗೊತ್ತು? ನನಗೆಲ್ಲ ಗೊತ್ತು ರಾಮಣ್ಣ, ಆ ಅಮ್ಮ ಇಲ್ಲಿಗೆ ಬಂದಾಗಿನಿಂದ ನಿಂದು ಸ್ಟೈಲೇ ಚೇಂಜ್ ಆಗಿರೋದು ನನಗ್ ಗೊತ್ತಿಲ್ವಾ? ತಲೆ ಹರಟೆ, ಸುಮ್ನೆ ಇರ್ತೀಯ, ಏನೇನು ಮಾತಾಡ್ಬೇಡ. ನೀನ್ ಈ ತರ ಸಂಕೋಚ ಪಟ್ಕೊಂಡು ಕಾಗದನೆಲ್ಲ ಉಂಡೆ ಮಾಡಿ ಮಾಡಿ ಟ್ವಾಂಕ್ ಟ್ವಾಂಕ್ ಅಂತ ಎಸೀತಾ ಇದ್ರೆ ಏನು ಪ್ರಯೋಜನ ಇಲ್ಲ. ರಾಜು ನಿಂಗ್ ಕಾಫಿ ಬೇಕು ಟೀ ಬೇಕು? ಕೊಡ್ಸಕ್ ಕೊಡ್ಸಿಯ, ಒಂದು ಸ್ಪೆಷಲ್ ಆಪಲ್ ಜ್ಯೂಸ್. ನೀನಾದ್ರೂ ಸ್ವಲ್ಪ ಹೆಲ್ಪ್ ಮಾಡ. ನೀನ್ ಅವಳ್ನ ಡವ್ ಲವ್ ಮಾಡ್ತಾ ಇದೆಯಲ್ವಾ? ಇಲ್ವಾ? ಸರಿ ನಾ ಬರ್ತೀನಿ ಬಿಡು. ಕಣ ನೋಡ್ದ್ಯಾ ನೋಡ್ದ್ಯಾ, ಇಲ್ಲ ಅಂದ್ರೆ ಇದೆ ಅಂತ ಅರ್ಥ. ಲವ್ ಬರೀ ಲವ್ ಮಾಡಿದ್ರೆ ಪ್ರಯೋಜನ ಇಲ್ಲ ಕಣೋ, ಅದನ್ನ ವ್ಯಕ್ತಪಡಿಸ್ತಾ ಇದ್ರೆ ಅದೊಂದು ದೊಡ್ಡ ತಪ್ಪು. ಈ ನಾನ್ಸೆನ್ಸ್ ರಾಜು ಫಸ್ಟ್ ಲೆಸನ್ ಏನ್ ಗೊತ್ತಾ? ಲವ್ ಮಾಡಿದವ್ರಿಗೆ ಫಸ್ಟ್ ಒಂದು ಸುಂದರವಾದ ಪ್ರೇಮ ಪತ್ರ ಬರಿಬೇಕು. ಅಂದ್ರೆ ಲವ್ ಲೆಟರ್ ಬರಿಬೇಕಾ? ಯಸ್. ಒಂದು ಸುಂದರವಾದ ಹಾಳೆ ತಗೊಂಡು, ಒಂದು ಬ್ಯೂಟಿಫುಲ್ ಪೆನ್ ತಗೊಂಡು, ನಾನು ರೋಮಿಯೋ ನೀನು ಜೂಲಿಯೇಟ್, ನಾನು ಸಲೀಂ ನೀನು ಅನಾರ್ಕಲಿ, ಹಾಗೆ ಹೀಗೆ ಹೋಗೆ ಅಂತ ಸುಂದರವಾದ ಕವನ ಬರಿಬೇಕು. ರಾಜು ಅಮ್ಮಣ್ಣ, ರಾಜು ರಾಮಣ್ಣ, ರಾಜು ರಾಮಣ್ಣ, ನಾನ್ ಡಾಕ್ಟರ್ ಕೆಲಸ ಬಿಟ್ಟು ಕವಿ ಆಗುಂತೀಯ? ಏನ ಒಂದ್ ಒಳ್ಳೆ ಸಜೆಷನ್ ಕೊಡು ಅಂದ್ರೆ ಬರೀ ತರ್ಲೆ ಐಡಿಯಾನೆ. ಆಗಲ್ಲ ರಾಮಣ್ಣ, ಇಲ್ಲೂ ಅಂತದ್ದು ಒಂದ್ಸಲಿ ಲವ್ ಶುರು ಆಗ್ಬಿಡ್ತು ಅಂದ್ರೆ ಎಂತ ದಡ್ಡನ್ ಮಗನು ಕವಿ ಆಗ್ಬಿಡ್ತಾನೆ. ಈಗೇನು ನಾನ್ ಲವ್ ಲೆಟರ್ ಬರೀಬೇಕು? ಯಸ್. ಮಹಾಲಕ್ಷ್ಮಿ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಇವತ್ ನನ್ ಬರ್ತೇ ಅಂತ ನಿಮ್ಗೆ ಗೊತ್ತಾಯ್ತು? ವೆರಿ ಸಿಂಪಲ್, ನಿಮ್ ಬಯೋಡೇಟಾದಲ್ಲಿತ್ತು, ತಗೊಳ್ಳಿ. ಥ್ಯಾಂಕ್ ಯು ಸರ್. ಮೇಡಮ್ ನಿಮ್ಮ ಟ್ರಂಕ್ ಅಲ್ಲಿ ಬಂದಿದೆ. ಹೌದಾ? ಬೇಗ ಬರ್ಬೇಕಂತೆ. ಹಾಗಾದ್ರೆ ಲಾಕ್ ಹಾಕೊಂಡು ಬರ್ತೀನಿ. ಓಕೆ ಮೇಡಮ್. ಸಾಕು ಸಾಕು ಬೇಡ, ಸಾಕಮ್ಮ. ಎಲ್ಲೆಲ್ಲಿ ನೋಡಲಿ ನಿನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ರಾಜು, ಈ ಮನೇಲಿ ಏನೋ ಒಂದ್ ಚೇಂಜ್ ಕಾಣ್ತಾ ಇದೆಯಲ್ಲ. ಇಲ್ವಲ್ಲ, ಗೋಡೆ ಅಲ್ಲ ಇದೆ, ತಾನು ಅಲ್ಲ ಇದೆ, ತಟ್ಟೆ ಲೋಟ ಟೇಬಲ್. ಜೀವ ಇಲ್ದಿರೋ ವಸ್ತುಗಳ ಬಗ್ಗೆ ನಾನು ಹೇಳ್ತಾ ಇಲ್ಲ, ಜೀವಂತವಾಗಿರೋ ಮನುಷ್ಯರ ಬಗ್ಗೆ ಕೇಳ್ತಾ ಇದ್ದೀನಿ. ಅಮ್ಮ ಯಾಕೋ ಇವತ್ತು ಒಗಟಾಗಿ ಮಾತಾಡ್ತಾ ಇದೀರಲ್ಲ. ಅಮ್ಮ ನೀವು ಡಾಕ್ಟರ್ ಸಾಹೇಬ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನೀರ್ ಕುಡಿಯಪ್ಪ, ನೀರ್ ಕುಡಿ, ನೀರ್ ಕುಡಿ. ಅಲ್ಲ ಕಣೋ,
ಮಾತೆತ್ತಿದ್ರೆ ಮಾತ್ರೆ ಕ್ಯಾಪ್ಸೂಲ್ ಅನ್ನೋ ಒಂದು ಬಾಯಲ್ಲಿ ಹಾಡ್ ಬಂದ್ರೆ ಆಶ್ಚರ್ಯ ಆಗಲ್ವಾ? ಅದು ಪ್ರೇಮ ಗೀತೆನಾ? ಯಾಕೆ ಡಾಕ್ಟರ್ ಹಾಡ್ ಹೇಳ್ಬರ್ತಾ? ಆ ಹಾಡ್ಬೋದಪ್ಪ, ಯಾವತ್ತೂ ಇಲ್ದಿ ಇರೋದು ಇವತ್ತು ಯಾಕೆ ಅಂತ. ಅದಕ್ಕೆ ಕಾರಣ ಇದೆ ಅಮ್ಮ. ಏನು ಆ ಕಾರಣ? ನಮ್ಮ ಆಸ್ಪತ್ರೆಗೆ ಹೊಸ ಸ್ಟಾಫ್ ಬಂದ್ಮೇಲೆ ನಮ್ಮ ಡಾಕ್ಟರ್ ಸಾಹೇಬರ ಸ್ಟೈಲೇ ಚೇಂಜ್ ಆಗಿದೆ. ಹೊಸ ಸ್ಟಾಫ್? ಯಾರು ಅದು? ಅದು ಮುಚ್ಚಬಾಯಿ. ಅದು ನಮ್ಮ ಆಸ್ಪತ್ರೆಗೆ ಹೊಸ ಸ್ಟಾಫ್ ಬಂದಿದಾರಲ್ಲ, ಅವ್ರು ಇವ್ರನ್ನ ತುಂಬಾ ತುಂಬಾ ಕೇರ್ ಮಾಡ್ತಾರೆ ಅಲ್ಲ? ತುಂಬಾ. ಅದ್ರಲ್ಲೂ ಆ ಹೊಸ ನರ್ಸ್ ಇವ್ರ ಬಗ್ಗೆ ತುಂಬಾನೇ ಕೇರ್ ತಗೊಳ್ತಾಳೆ ಅಲ್ವಾ? ಅಮ್ಮ, ಇವರಿಬ್ರು ಹೇಳೋ ಸುಳ್ಳು ನೀನು ಕೇಳ್ತಾ ಇದ್ರೆ ಅಷ್ಟೇ. ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನು ಮುಗಿಸು. ಅಮ್ಮ, ನನ್ನ ಹೊಟ್ಟೆ ತುಂಬೋಗಿದೆಯಮ್ಮ, ನನಗೆ ಎಷ್ಟು ಕೆಲಸ ಇದೆ ಗೊತ್ತಾ? ಆ ತರ್ಲೆ, ಇದಕ್ಕೇನು ಕಮ್ಮಿ ಇಲ್ಲ ಸರ್. ಹೋಗೋಣವಾ? ನಾನು ಇನ್ನೂ ಸರಿಯಾಗಿ ತಿನ್ನೋಕೆ ಶುರು ಮಾಡಿಲ್ಲ. ಬಿಟ್ರೆ ಇಡೀ ದಿನ ತಿಂತ ಕೂತಿರ್ತೀಯ. ಹೋಗೋಣ ಸರ್, ಹೊರಗಡೆ ಬಿರಿಯಾನಿ ತಿನ್ನಿಸ್ತೀನಿ. ಹಾ ನೀನು ಹೋಗು, ನಾನು ಚೆನ್ನಾಗಿ ಮೇಯ್ದ್ಬಿಟ್ಟು ಬರ್ತೀನಿ. ಬನ್ನಿ 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 ಸರ್. ಅಮ್ಮ, ಹೊರಗಡೆ ತಿನ್ನಿಸ್ತೀನಿ ಬನ್ನಿ. ಕಾಮಾಕ್ಷಿ, ಅಸಲಿ ವಿಷಯ ಏನು ಅಂತ ನೀನಾದ್ರೂ ಹೇಳೆ. ಅಮ್ಮ, ಮಹಾಲಕ್ಷ್ಮಿ ಅಂತ ನರ್ಸ್ ಬಂದಿದ್ದಾಳೆ ಅಂತ ಅವತ್ತು ನಿಮ್ಗೆ ಹೇಳಿದ್ನಲ್ಲ, ಇವ್ರು ಹೇಳ್ತಾ ಇದ್ರು ಆಕೆ ಗುಣ ಸ್ವಭಾವ ರಾಮಣ್ಣಂಗೆ ಸರಿ ಹೋಗುತ್ತಂತೆ. ಆಕೆನೂ ಅಷ್ಟೇ, ಪೇಷನ್ಸ್ ಅಂದ್ರೆ ಎಲ್ಲಾನು ಮರ್ತು ಬಿಡ್ತಾಳಂತೆ. ಅದ್ ಸರಿ, ಇವನ ಮನ್ಸಲ್ಲಿ ಏನಿದೆ? ಇವ್ರಿಗೂ ಅವಳ ಮೇಲೆ ಇಷ್ಟ ಇದೆ ಅಂತ ಕಾಣುತ್ತೆ, ಅದಕ್ಕೆ ಈ ಖುಷಿ ಸಂತೋಷ ಎಲ್ಲ. ದೇವ್ರೆ, ಅಂತೂ ನನ್ ಮಗನಿಗೆ ಮದುವೆ ಆಗೋ ದಾರಿ ತೋರಿಸಿದೆಯಲ್ಲ, ಈ ಮನೆ ಬೆಳಗೋ ಸೊಸೆ ಬೇಗ ಬರ್ಲಿ ನನ್ ತಂದೆ. ಸಾಕ್ತಾಯಿ. ಹಾಗಂದ್ರೆ ಹೇಗ್ ನೀವು ನೋಡಿ, ಎಷ್ಟು ಸಣ್ಣಗೆ ಹೇಗೆ ಒಣಕೊಂಡಿದ್ದೀರಾ, ನಿಮಗ್ ಶಕ್ತಿ ಬರುದ್ ಬೇಡವಾ? ಶಕ್ತಿ ಬರುತ್ತೋ ಬರಲ್ವೋ, ಬರ್ದಿದ್ರೆ ಎಲ್ಲ ವೇಸ್ಟ್ ಅಲ್ವಾ ತಾಯಿ? ಹಾಗೆಲ್ಲ ಯೋಚನೆ ಮಾಡಬಾರ್ದು, ನಿಮಗ್ ಕೊಟ್ಟಿರೋದು ಸ್ಟ್ರಾಂಗ್ ಮಾತ್ರೆ, ಅದಕ್ಕೋಸ್ಕರ ನೀವ್ ಇದು ಕುಡಿಲೇಬೇಕು. ಬಾರಿ ತಾಳ್ಮೆ ತಾಯಿ ನಿಮ್ಗೆ, ನನ್ ಜೀವಮಾನದಲ್ಲೇ ಹಾಲ್ ಕುಡ್ದಾನಲ್ಲ, ನಿಮ್ ಬಲವಂತಕ್ಕೆ ದಿನ ಎರಡ್ ಲೋಟ ಹಾಲ್ ಕುಡಿತಾ ಇದ್ದೀನಿ. ಆ ತಾಳ್ಮೆ ನಿಮಗೂ ಇರ್ಬೇಕು ರಾಜಣ್ಣ. ತಗೊಳ್ಳಿ, ಕಾಯಿಲೆ ವಾಸಿ ಆಗುತ್ತೆ ಅನ್ನೋ ನಂಬಿಕೆ ನಿಮ್ಮಲ್ಲೂ ಇದ್ರೆ ತಾನೇ ವಾಸಿ ಆಗುತ್ತೆ. ಮಲ್ಕೊಳ್ಳಿ. ಅಮ್ಮ, ನೀನಿಲ್ಲಿ? ನಾನು ಮಹಾಲಕ್ಷ್ಮಿ ನೋಡ್ಬೇಕಾಯ್ತು, ಬಂದೆ. ಮಹಾಲಕ್ಷ್ಮಿನ? ಯಾಕಮ್ಮ? ಯಾಕಂದ್ರೆ ನೋಡ್ಬೇಕು ಅಷ್ಟೇ. ಮಹಾಲಕ್ಷ್ಮಿ, ಎಸ್ ಡಾಕ್ಟರ್. ಅಮ್ಮ, ಇವರೇ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ, ಇವರೇ ನಮ್ಮ ತಾಯಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತರು. ತುಂಬಾ ಮುದ್ದಾಗಿದ್ದಾಳೆ. ಬಾ ನಾಯ್ಕ. ಏನಿವತ್ತು ಡ್ಯೂಟಿ ಇಲ್ವಾ? ಇಲ್ಲ, ಇನ್ವಿಟೇಷನ್ ಕೊಡೋಣ ಅಂತ ಅಮ್ಮೋರ್ ಮನೆಗೆ ಹೋಗಿದ್ದೆ, ನೀವೆಲ್ಲ ಇಲ್ಲಿ ಇದ್ರ ಅಂತ ಗೊತ್ತಾಯ್ತು, ಅದಕ್ಕೆ ಇಲ್ಲಿ ಬಂದೆ. ಏನ್ ಇನ್ವಿಟೇಷನ್? ಅಪ್ಪ, ಅಮ್ಮ, ನನ್ ತಂಗಿಗ್ ಮದ್ವೆ ಅಂತ ಹೇಳಿದ್ನಲ್ಲ, ಇವರೇ ಆ ಗಂಡು. ಏನ್ ಮಾಡ್ತಾ ಇದೀಯ? ನಮ್ ಹಾಸ್ಪಿಟಲ್ ಅಲ್ಲಿ ವಾರ್ಡ್ ಬಾಯ್ ಆಗಿದ್ದಾರೆ. ಹೌದಾ? ಹಾಗಾದ್ರೆ ನಮ್ ಹುಡುಗನೆ. ಡಾಕ್ಟ್ರು ನೀವು ಎಲ್ಲ ತಪ್ಪದೆ ಮದುವೆ ಬರ್ಬೇಕು ಅಮ್ಮವ್ರೆ. ನಿನ್ ಮದ್ವೆಗೆ ಬರ್ದೇ ಇರಕ್ಕಾಗತ್ತಾ? ಖಂಡಿತ ನಾವೆಲ್ಲ ಬರ್ತೀವಿ. ಮಹಾಲಕ್ಷ್ಮಿ, ನೀವು ಮದ್ವೆಗೆ ಬರ್ಬೇಕು. ಅವಳನ್ನ ನಾನ್ ಕರ್ಕೊಂಡ್ ಬರ್ತೇನೆ.
ಮದುವೆ ಗಂಡು ಚಂದ ನೋಡಿ ಮೂರು ಗಂಟು ತರುವ ನಂಟು ಅಂದ ನೋಡಿ ಮಲ್ಲಿಗೆಯ ಹೂವಾಗಿ ನಿನ್ನ ಮುಡಿ ಅಲಂಕರಿಸುವ ಆಸೆ ಮುತ್ತಿನ ಹಾರವಾಗಿ ನಿನ್ನ ಕೊರಳ ಬಳಸುವ ಆಸೆ ಚಿನ್ನದ ಬಳೆಯಾಗಿ ಸದಾ ನಿನ್ನ ಕೈಯಲ್ಲಿರುವ ಆಸೆ ಕೆಂಪು ಕುಂಕುಮವಾಗಿ ನಿನ್ನ ಹಣೆಯಲ್ಲಿರುವ ಆಸೆ ಹುಟ್ಟುಹಬ್ಬದ ಶುಭಾಶಯಗಳು ರಾಮ್ ನೀನಂತೂ ಹೇಳ್ತೀಯ ಅಕಸ್ಮಾತ್ ಅವಳೇನಾದ್ರು ಅಂದ್ಬಿಟ್ರೆ ಬಿಡಪ್ಪ ನನಗಂತೂ ಭಯ ಆಗುತ್ತೆ ಯಾಕೆ ಏನಾದ್ರು ಅಂತಾಳೆ ನಿನ್ನಂತ ಗಂಡಸಿಗೆ ಬೇಕಾದ್ರೆ ಅವಳು ಏಳೇಳು ಜನ್ಮ ಅಲ್ಲ ಜನ್ಮ 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 ನೂರಾರು ಜನ್ಮಗಳ ಪುಣ್ಯ ಮಾಡಿರ್ಬೇಕು ಗೊತ್ತಾ ಅದ್ ಸರಿ ಕಣೋ ಅವಳ ಬರ್ಡೇಗೆ ನಾ ಗ್ರೀಟಿಂಗ್ ಕಾರ್ಡ್ ಕೊಟ್ಟೆ ತಾನೆ ಅದ್ರ ಬಗ್ಗೆ ಒಂದ್ಸರಿ ಆದ್ರೂ ಮಾತಾಡದ್ಲ ಇಲ್ಲ ಅಯ್ಯೋ ನನ್ನ ಕರ್ಮ ಈ ವಿಷಯ ನೀನ್ ತುಂಬಾ ಯಾಸು ಕಣಯ್ಯ ಮೌನಂ ಸಮ್ಮತಿ ಲಕ್ಷಣಂ ಅಂತ ಅನುಭವಸ್ತ್ರು ಹೇಳ್ತಾರೆ ಹಾಗಂತೀಯ ಹೌದು ರಾಮಣ್ಣ ಅವಳಿಗೆ ಇಷ್ಟ ಇರೋದ್ರಿಂದಲೇ ಸುಮ್ಮನೆ ಇರೋದು ಈಗ ನೋಡಪ್ಪ ನಿನ್ನೆ ರಾತ್ರಿ ನಾವೆಲ್ಲ ಹಾಡೋವಾಗ ಅವಳು ಏನ್ ಮಾಡ್ತಿದ್ಲು ನಾಚಿಕೆಯಿಂದ ಮೌನವಾಗಿ ತಲೆ ತಗಿಸ್ಕೊಂಡು ಹೊರಟೋಗ್ಲಿಲ್ವಾ ಏನದ್ರ ಅರ್ಥ ಹಾಗಾದ್ರೆ ನಾನೇ ಹೇಳ್ಬಿಡ್ಲಾ ಒಂದ್ ಕೆಲಸ ಮಾಡು ನಾ ಕಾಣಿ ಕೊಟ್ಟು ಕಣಿ ಕೇಳು ಹೋಗಪ್ಪ ಅಂದ್ರೆ ಹೋಗಯ್ಯ ನಾನೀಗ ಡಾಕ್ಟರ್ ಆಗ ಬಂದಿಲ್ಲ ನನ್ನ ಪರ್ಸನಲ್ ವಿಷಯನ ಮಾತಾಡಕ್ ಬಂದಿದ್ದೀನಿ ಒಳಗೆ ಬನ್ನಿ ಥ್ಯಾಂಕ್ಸ್
ಮಹಾಲಕ್ಷ್ಮಿ, ನಾನು ಏನ್ ಮಾತಾಡಕ್ ಬಂದಿದ್ದೀನಿ ಅಂತ ಈಗಾಗಲೇ ನೀವು ಗೆಸ್ ಮಾಡಿರಬೇಕು. ಈ ಆಸ್ಪತ್ರೆ ಈ ಪೇಷಂಟ್ಸ್ ಮಧ್ಯೆ ನನಗೆ ಮದುವೆ ಆಗೋ ಯೋಚನೆನೇ ಬರಲಿಲ್ಲ. ಆದ್ರೆ ನಿಮ್ಮನ್ನು ನೋಡಿದ್ಮೇಲೆ, ನೀವು ಮಾಡೋ ಕೆಲಸ, ನಿಮ್ ನಡವಳಿಕೆ, ನಾನು ಯಾಕೆ ಮದುವೆ ಆಗಬಾರ್ದು ಅಂತ ಅನ್ನಿಸ್ತು. ಮಹಾಲಕ್ಷ್ಮಿ, ನಾನು ನಿನ್ನ ಇಷ್ಟಪಟ್ಟಿದ್ದೀನಿ. ಇದನ್ನ ಲವ್ ಅಂತ ಕರಿಬಹುದು. ನಮ್ಮನೆ ಮಹಾಲಕ್ಷ್ಮಿಯಾಗಿ, ನನ್ನ ಲೈಫ್ ಪಾರ್ಟ್ನರ್ ಆಗಿ, ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀಯ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಂದೊಂದೇ ಉತ್ತರ. ದಯವಿಟ್ಟು ಇದನ್ನ ತಗೊಳ್ಳಿ. ಮಹಾಲಕ್ಷ್ಮಿ, ಇದಕ್ಕೇನರ್ಥ? ಕ್ಷಮಿಸಿ ಡಾಕ್ಟರ್, ನನ್ನಂಥವಣ್ಣೆರಡು ನಿಮ್ಮೇಲೆ ಬೀಳ್ಬಾರ್ದು. ಸಾವಿರಾರು ರೋಗಿಗಳ ಪಾಲಿಗೆ ದೇವ್ರ ಆಗಿರೋ ನೀವು ನನ್ನ ಇಲ್ಲ, ಅದಕ್ಕೆ ನಾನು ಯೋಗ್ಯಳಲ್ಲ. ನಾನು ಡಾಕ್ಟ್ರು, ನೀನು ನರ್ಸು ಅಂತ ಯೋಚನೆ ಮಾಡ್ತಿದ್ಯಾ? ನೀನ್ ಮಾಡೋ ಸೇವೆಯಿಂದ ನೀನ್ ಯಾರಿಗೂ ಕಡಿಮೆ ಇಲ್ಲ. ಇಲ್ಲ, ಈ ವಿಷಯದಲ್ಲಿ ಮಾತ್ರ ಐ ಆಮ್ ಹೆಲ್ಪ್ಲೆಸ್. ಅದಕ್ಕೆ ಕಾರಣ ಇರಬೇಕಲ್ವಾ? ಇದೆ, ಅದು ಹಿಂದಿನ ಜೀವನ. ನೀವೀಗ ನೋಡ್ತಿರೋ ಮಹಾಲಕ್ಷ್ಮಿಗೂ ಹಿಂದಿನ ಮಹಾಲಕ್ಷ್ಮಿಗೂ ತುಂಬಾ ವ್ಯತ್ಯಾಸ ಇದೆ. ಸಾಹೇಬ್ರಿಗೆ ವೆಲ್ಕಮ್. ಹೌದು, ಬರ್ತೀನಿ ಅಂದ್ರೆ 3 ಗಂಟೆ ಲೇಟ್ ಆಗಿ ಬರ್ತಿದ್ದೆ. ಇವತ್ತು ಪರವಾಗಿಲ್ಲ ಕಣಪ್ಪ, 1.5 ಗಂಟೆ ಅಷ್ಟೇ ಲೇಟು. ಕಾಯಿಸುವ ಹುಡುಗಿಯರ ಯಾರು ಪ್ರೀತಿಸಬಾರದು. ನನ್ನ ಮಕ್ಕಳ ನಮ್ಮೇಲೆ ಹಾಡು ಬೇರೆ ಕ್ರಿಯೇಟ್ ಮಾಡ್ಬಿಡ್ತೀರಾ? ಈ ಕಾಯಿಸೋದು ಗೀಸೋದೆಲ್ಲ ನಿಮ್ಮಂತ ಹುಡುಗರು. ಹುಡುಗಿರೆಲ್ಲ ಎಷ್ಟು ಸಿನ್ಸಿಯರ್ ಆಗಿ ಲವ್ ಮಾಡ್ತಾರೆ, ವೇಟ್ ಮಾಡ್ತಾರೆ ಗೊತ್ತಾ? ಹೌದು, ಏನಿವತ್ತು ಸ್ಟ್ಯಾಚು ಫೇಸ್ ಒಳ್ಳೆ ಗಲಗಲ ಅಂತ ಖುಷಿಯಾಗಿದೆ. ಏನ್ ಸಮಾಚಾರ? ರಿಲೀಸ್ ಮಾಡು, ಹೇಳ್ತೀನಿ ರಿಲೀಸ್ ಮಾಡು. ನಿಂತ್ಕೋ, ನಿನಗೋಸ್ಕರ ನಾನು 1.5 ಗಂಟೆ ಕಾಯ್ಲಿಲ್ವಾ? ನಾನು ಸ್ವಲ್ಪ ಮಜಾ ತಗೋತೀನ. ಸಾಕದಾಗಿದೆ ಕಣ ಪೋಸ್. ನಿನ್ ಹಾಗೆ ತಗೊಂಡೋಗಿ ವಿಧಾನಸೌಧದ ಮುಂದೆ ನಿಲ್ಲಿಸ್ಬಿಟ್ರೆ ಕಾಗೆಗಳೆಲ್ಲ ಅದೆಷ್ಟು ಖುಷಿ ಪಡ್ತವೆ ಗೊತ್ತಾ? ಆದ್ರೆ ಏನ್ ಮಾಡ್ತೀಯ, ನಿನಗಿಂತ ಮುಂಚೆ ಬಹಳ ಜನ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು, ಗಾಂಧೀಜಿ ಕೈನಲ್ಲಿ ಕೋಲು, ಶಿವಾಜಿ ಕೈನಲ್ಲಿ ಕತ್ತಿ, ನಿನ್ ಕೈನೇನಪ್ಪ ಲೆಟರ್ ಎಲ್ಲ ಕೊಡಿಲಿ. ಲೆಟ್ ಮಿ ಸಿ. ಚೀಫ್ ಇಂಜಿನಿಯರ್ ರಿಲೀಸ್ ಪ್ರಮೋಟೆಡ್ ಆಸ್ ಚೀಫ್ ಇಂಜಿನಿಯರ್. ಇಡೀ ಕರ್ನಾಟಕದಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲಿ ಚೀಫ್ ಇಂಜಿನಿಯರ್, ಅದ್ ಹೆಮ್ಮೆ ನಿನ್ ಲವರ್ ಒಬ್ಬನೇ ಕಣೆ. ಹೌದು ಬಿಡಪ್ಪ, ಇಷ್ಟು ದಿವಸ ಬರೀ 3 ಗಂಟೆ ಲೇಟ್ ಆಗಿ ಬರ್ತಿದೆ, ಇನ್ಮೇಲೆ 5 ಗಂಟೆ ಲೇಟ್ ಆಗಿ ಬರ್ತೀಯ. ಇದ್ರಿಂದ ನನ್ಗೇನ್ ಪ್ರಯೋಜನ ಬಿಡು? ಏನ್ ಪ್ರಯೋಜನ ಅಂದ್ರೆ, ಚೀಫ್ ಇಂಜಿನಿಯರ್ ಫಾರ್ ಅ ಡ್ಯಾಮ್ ಕಣೆ. ಡ್ಯಾಮ್ ಕಟ್ಟಕ್ಕೆ ಅಂತ ಗವರ್ಮೆಂಟ್ ಅವರು ಲಾರಿ ಲಾರಿ ಸಿಮೆಂಟ್ ಕಳಿಸ್ತಾರೆ, ಅದ್ರ ಅರ್ಧ ಕದ್ದು ನಿನ್ನ ಹೆಸರು ಒಂದು ತಾಜ್ ಮಹಲ್ ಕಟ್ಬಿಡ್ತೀನಿ. ಬರೀ ಮಾತಲ್ಲೇ ಕಟ್ಬಿಡ್ತೀಯ ನೀನು. ನೋಡಮ್ಮ, ಈ ತಾಜ್ ಮಹಲ್ ಅನ್ನೋದು ಮಾತ್ರಿಂದನೋ ಇಡ್ಕೆಯಿಂದನೋ ಕಲ್ಲಿಂದನೋ ಕಟ್ಟೋ ವಿಷಯ ಅಲ್ಲ, ಹೃದಯ ಹೃದಯದಿಂದ ಕಟ್ಟೋ ವಿಷಯ. ನನಗಿಂತ ದೊಡ್ಡ ಹೃದಯ ಅಂತ ಯಾರಿದ್ದಾರೆ ಕಣೆ? ನಿನಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಮೊದ್ಲು ಈ ಬಬ್ಲ್ಗೆ ಮಗಿಯೋದನ್ನ ಬಿಡು. ಇಟ್ಸ್ ಅ ಡರ್ಟಿ ಹ್ಯಾಬಿಟ್, ಐ ಡೋಂಟ್ ಲೈಕ್ ಇಟ್. ಬಟ್ ಐ ಲೈಕ್ ಇಟ್. ನೋಡ, ನಾನು ನಿನ್ನ ಮದುವೆ ಆಗಬೇಕು ಅಂದ್ರೆ ನಂದು ಒಂದೇ ಒಂದು ಕಂಡೀಷನ್, ಈ ತರ ಬೂ ಅಂತ ಬಬ್ಲ್ ಊದೋದನ್ನ ಮೊದ್ಲು ನಿಲ್ಸು. ಇವತ್ತಿಂದ ಐ ಹೇಟ್ ಇಟ್ ಅಂತೂ. ಮದುವೆ ಆಗೋ ಐಡಿಯಾ ಇವಾಗಲಾದ್ರೂ ಬಂತಲ್ಲ? ಯಾವಾಗ್ಲೂ ಇತ್ತು ಕಣೆ, ಈ ಪ್ರಮೋಷನ್ ಹೊಸ ಕಾಯ್ತಿದ್ದೆ.
ನಿಮ್ಮ ಅಪ್ಪನ ಹತ್ರ ಹೋಗೋದು ದಿಸ್ ಇಸ್ ಮಹಾಲಕ್ಷ್ಮಿ ಐ ಆಮ್ ಮ್ಯಾಡ್ಲಿ ಇನ್ ಲವ್ ವಿತ್ ಮಹಾಲಕ್ಷ್ಮಿ ಗೆಟ್ ಮಿ ಮ್ಯಾರಿಡ್ ಟು ಮಹಾಲಕ್ಷ್ಮಿ ಆಮೇಲೆ ಪೆಪೆ ಪೆಪೆ ಡುಮ್ 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 ರಿಯಲಿನೇ ಆದ್ರೆ ನಮ್ಮ ಅಪ್ಪ ಸ್ವಲ್ಪ ಕೋಪಿಷ್ಟ ಅಯ್ಯಯ್ಯೋ ಡೋಂಟ್ ವರಿ ಆಲ್ ಮ್ಯಾನ್ ಆಕಾಶದಾಚೆ ಒಂದೂರು ಪ್ರೇಮಾನೆ ಹಳ್ಳಿ ದೇವರು ಅಮಾಯಗಾರ ಹುಟ್ಟೂರು ಎಲ್ಲರೂ ಅಲ್ಲಿ ನಮ್ಮೂರು ತೇರು ನಮಗೆ ಪ್ರೇಮ ಗಣತಿ ಏರಿ ಜೊತೆಗೆ ಸಾಧು ಒಡತಿ ಸೂರೊಂದು ಅಲ್ಲಿ ನಮಗುಂಟು ಆಕಾಶದಾಚೆ ಒಂದೂರು
ತುಂಬಾ ಸಿಂಪಲ್ ಆಗಿರಬೇಕು. ಈ ಅಬ್ರ ಆಡಂಬರ ಎಲ್ಲ ನನಗೆ ಇಷ್ಟ ಇಲ್ಲ. ಅರ್ಥದಾ? ಓಯ್, ಎಲ್ಲಿದ್ಯಾ? ಇಲ್ಲ ಇದೀನಿ. ಸರ್ ಸರಿ. ನಾನು ಏನು ಹೇಳ್ತಿದ್ದೆ? ಅದೇ, ಮದುವೆ ಶುಡ್ ಬಿ ಗ್ರ್ಯಾಂಡ್. ಮದುವೆ ತುಂಬಾ ಸಿಂಪಲ್ ಆಗಿರಬೇಕು. ದಟ್ಸ್ ಇಟ್. ಸಿಂಪ್ಲಿ ಗ್ರ್ಯಾಂಡ್. ನೋ ಯಾ, ಜಸ್ಟ್ ಸಿಂಪಲ್. ಓಕೆ, ಜಸ್ಟ್ ಸಿಂಪಲ್. ಹೌದು? ನಿನಗೆ ಏನಾಗಿದೆ ಇವತ್ತು? ಆರ್ ಯು ಆಲ್ ರೈಟ್? ನೋ. ವೈ ಯಾರ್? ಸಿ ಯಾರ್. ಬಿವೇರ್ ಆಫ್ ಕರ್ನಲ್ ಎಎಸ್ ಚಂದ್ರಶೇಖರ್. ಬೋರ್ಡ್ ಹಾಕೋಷ್ಟು ಖತರ್ನಾಕ ನಿಮ್ಮಪ್ಪ? ಅದು ಬರೀ ಬಿವೇರ್ ಆಫ್ ಡಾಗ್. ನೋಡು, ಇದು ಇಲ್ಲಿರಬೇಕಾಗಿದ್ದು. ಪಕ್ಕದ ಮನೆ ತುಂಟ್ರು ಮಾಡಿರೋದು ಟಾಯ್ಲೆಟ್ ಕೆಲಸ. ನಮ್ಮಪ್ಪನ ಇಮೇಜ್ ಆತರ ಇದೆ. ಹೋಗೋಣವಾ? ಹೌದು ಹೋಗೋಣ. ಒಳಗೆ ಹೋಗೋಣವಾ ಅಂದೆ. ನಮ್ಮಪ್ಪನ ಮೂಡ್ ಹೇಗಿದೆಯೋ ಏನೋ. ಸರಿ ನಡಿ. ಅಲ್ಲ, ನಮ್ಮಪ್ಪ ಮಿಲಿಟರಿ ಮನುಷ್ಯ ಬೇರೆ. ಒಂದೊಂದ್ ದಿನ ಒಂದೊಂದ್ ತರ ಆಡ್ತಾರೆ. ಇವತ್ತು ನೀ ಹೆದರೋದಲ್ಲದೆ ನನಗೂ ಹೆದರಿಸ್ಬೇಡವಾ. ಏನೋ ಇದು ನಮ್ಮನೆ ಫೋನು. ಹೇಗಾಯ್ತು? ನೀ ಫೋನ್ ಮಾಡಿದ್ರ ಅಪ್ಪನ ಕೊಡು ಅಂದ್ರ ನಾನ್ ಕೊಟ್ಟೆ. ಫೋನ್ ನಲ್ಲಿ ಏನ್ ಮಾತಾಡಿದ್ರೋ ಏನೋ ಹೊಡೆದಾಕಿದ್ರು. ನಾನ್ ಬಿಸಾಕ್ತಾ ಇದೀನಿ. ಫೋನ್ ಅಲ್ಲಿ ಏನ್ ಹೇಳಿದ್ಯೋ? ನೀನ್ ಕರ್ಕೊಂಬರ್ತೀನಿ ಅಂತ ಹೇಳಿದೆ. ಅಯ್ಯೋ, ಅಪ್ಪ ಇವಳೆ ನಾನು ಹೇಳಿದ್ನಲ್ಲ ಮಹಾಲಕ್ಷ್ಮಿ. ನೀನು ವಿವರಣೆ ಕೊಡಬೇಕಾಗಿಲ್ಲ. ಅವಳ ವಿಷಯ ನನಗೆ ಚೆನ್ನಾಗಿ ಗೊತ್ತು. ನಾನು ನಿನಗೆ ಸ್ವಾತಂತ್ರ್ಯ ಕೊಟ್ಟೆ, ಹಾಗಂತ ನೀನು ಬೇಕಾದ ಮಾಡ್ಲಿ ಅಂತಲ್ಲ. ಅಪ್ಪ ಮಾತಾಡ್ಬೇಡ. ಅಲ್ಲ, ನಾವಿಬ್ರು ಮದುವೆ ಆಗ್ಬೇಕು ಅಂತಿದೀವಿ. ಮದುವೆ? ಮದುವೆ ಅಂದ್ರೆ ಜೋಕು ಅಂತ ತಿಳ್ಕೊಂಡೇನು? ಅಪ್ಪ ಮದುವೆ ಜೋಕ್ ಅಂತ ಹೇಳಿಲ್ಲ. ನಾನು ಅಂದ್ರೇನು, ನನ್ನ ಸ್ಟೇಟಸ್ ಅಂದ್ರೇನು? ಬೀದಿಲಿ ಹೋಗೋನ್ನೆಲ್ಲ ಕರ್ಕೊಂಡು ಬಂದು ನಾನು ಮದುವೆ ಆಗ್ತೀನಿ ಅಂದ್ರೆ ಒಪ್ಕೊಂಡ್ಬಿಡ್ಬೇಕಾ? ಅಪ್ಪ ಮದುವೆ ಆಗ್ತರೋ ನಾನು ನಾನು ಒಪ್ಪಿದ್ದೀನಿ. ನೀನು ಒಪ್ಪಿಟ್ರೆ ಸಾಕ? ಅಪ್ಪ ಅನ್ಸ್ಕೊಂಡ್ರೆ ನನಗೆ ಯಾವ ಅಧಿಕಾರನು ಇಲ್ವಾ? ಹಾಗಲ್ಲಪ್ಪ, ನನ್ನ ಆಸೆ ನೀವು ಅಡ್ಡಿ ಬರಲ್ಲ ಅನ್ಕೊಂಡಿದ್ದೆ. ನೀನ್ ಅನ್ಕೊಂಡ್ಬಿಡ್ತೀಯ? ಬುದ್ಧಿ ಇಲ್ದಿರೋ ಮಗ ತಪ್ಪು ಮಾಡಿದ್ರೆ ಬುದ್ಧಿ ಇರೋ ಅಪ್ಪ ನೋಡ್ಕೊಂಡು ತಪ್ಪಿಗಿರ್ಬೇಕೇನೋ? ಅಪ್ಪ ನಾನು ಏನಪ್ಪ ತಪ್ಪು ಮಾಡಿದೆ? ನಾನು ಅವಳನ್ನ ಪ್ರೀತಿಸ್ತಾ ಇದ್ದೀನಿ. ಓಹೋ, ಪ್ರೀತಿ? ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್, ಇಡಿಯಟ್. ಬುದ್ಧಿಗಿದ್ದೀನಿ ನಿನಗೆ? ಅಪ್ಪ ಪ್ಲೀಸ್. ಅದಕ್ಕೆ ನಾನು ಹೇಳೋದು, ಆದ್ರದಲ್ಲಿ ಬೈಕೊಂಡು ಮೂಗು ಸಮಾಧಾನದಲ್ಲಿ ಹಿಂದಕ್ಕೆ ಬರಲ್ಲ. ಯೌವನದ ಹುಚ್ಚಿನಲ್ಲಿ ಹಳ್ಳಕ್ಕೆ ಬೀಳ್ಬೇಡ ಕಣು. ಇವರಣ್ಣ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಸಂಬಳ 3,000 ರೂಪಾಯಿ, ಜುಜ್ಮಿ 3,000 ರೂಪಾಯಿ. ಇಂಥವ್ರ ಜೊತೆ ಸಂಬಂಧ ಬೆಳೆಸಿದ್ರೆ ಸೊಸೈಟಿಲಿ ನಮ್ಮ ಮರ್ಯಾದೆ 3 ಕಾಸಿಗೆ ಹರಾಜ್ ಆಗುತ್ತೆ. ಸಾರಿ ಸರ್, ನೀವು ಈ ರೀತಿ ಯೋಚನೆ ಮಾಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ನಮಗೂ ಒಂದು ಸ್ಟೇಟಸ್ ಇದೆ. ನಮ್ ತಾತ ಫ್ರೀಡಂ ಫೈಟರ್, ನಮ್ ತಂದೆ ಕಾರ್ಮಿಕರ ಹಿತರಕ್ಷಣೆಗೋಸ್ಕರ ಹೋರಾಡ್ದವರು. ಆ ಲೆಕ್ಕದಲ್ಲಿ ತಗೊಂಡ್ರೆ ನಿಮ್ಮ ಕರ್ನಲ್ ಪದವಿಗಿಂತ ನಮ್ ಸ್ಟೇಟಸ್ ದೊಡ್ಡದು. ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವ್ ತಿಳ್ಕೊಂಡ ಹಾಗೆ ಹಣದಿಂದ ಸ್ಟೇಟಸ್ ಬರಲ್ಲ, ಮನುಷ್ಯನ ವ್ಯಕ್ತಿತ್ವದಿಂದ ಬರುತ್ತೆ. ಇಲ್ಲಿ ನೋಡು ಶ್ಯಾಮ್, ನಮ್ಮಿಬ್ರ ಮಧ್ಯೆ ಸ್ಟೇಟಸ್ ಬರೋದಾದ್ರೆ ತೀರ್ಮಾನ ತಗೋಬೇಕಾಗಿರೋದು ನೀನು. ಏನು ಅಂತ ತೀರ್ಮಾನ ತಗೊಂಡು ನನ್ನ ಹತ್ರ ಬಂದ ಹೇಳು, ನಾನು ಬರ್ತೀನಿ. ನಿಂತ್ಕೊಳ್ಳಿ, ಒಂದು ಹೆಜ್ಜೆ ಮುಂದಿಟ್ರೆ ಸುಟ್ಟು ಬಿಡ್ತೀನಿ. ಶ್ಯಾಮ್, ನನ್ನ ಜೊತೆ ಬರೋದಾದ್ರೆ ಈಗಲೇ ತೀರ್ಮಾನ ತಗೋ. ಶ್ಯಾಮು ನಿನ್ ಜೊತೆ ಬರಲ್ಲ. ನೀನ್ ಬರ್ತೀಯಲ್ವೋ? ಅಪ್ಪ ನಾನು ಮಹಾಲಕ್ಷ್ಮಿ ಜೊತೆ ಹೋಗ್ತಾ ಇದ್ದೀನಿ. ಏನದು? ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಆಗಿತ್ತು ನನ್ನ ಆಕ್ಟಿಂಗು. ನನಗೆ ಆಕ್ಟಿಂಗು ಅಂದ್ರೆ ತುಂಬಾ ಚಟ ಕಣಮ್ಮ. ಕಾಲೇಜ್ ನಲ್ಲಿ ಎಲ್ಲಾದ್ರೂ ನಾನೇ ಫಸ್ಟ್, ಮಿಮಿಕ್ರಿ ಅಂತೂ ಎಕ್ಸ್ಪರ್ಟ್. ಆಗಿತ್ತು ನನ್ನ ಗನ್ ಶಾಟ್. ನನ್ನ ಮಗನ ಸಂತೋಷನೇ ನನ್ನ ಸಂತೋಷ ಕಣಮ್ಮ. ನೋಡಮ್ಮ, ಜೀವನವೇ ಒಂದು ನಾಟಕ ರಂಗ ಅಂತ ದೊಡ್ಡವರು ಹೇಳ್ತಾರೆ. ಇವನು ಬೆಳೆಸೋಕ್ಕೋಸ್ಕರ ನಾನು ತಂದೆಯಾಗಿ, ತಾಯಿಯಾಗಿ, ಮಿತ್ರನಾಗಿ, ಗುರುವಾಗಿ ಬೇಕಾದಷ್ಟು ಆಕ್ಟ್ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ. ಇವನ ಶ್ರೇಯಸ್ಗೋಸ್ಕರ ಎಂಥ ಆಕ್ಟ್ ಬೇಕಾದರೂ ಮಾಡ್ತೀನಿ. ಇವನ ಸಂತೋಷವೇ ನನ್ನ ಸಂತೋಷ. ಶ್ಯಾಮ್
ತಗೋಮ್ಮ, ಇದು ನಿನಗೆ, ಇದೂನು ನಿನಗೇನೆ. ನನ್ನ ಸೊಸೆಗೆ ಫಸ್ಟ್ ಪ್ರೆಸೆಂಟೇಷನ್. ದೀರ್ಘ ಸುಮಂಗಲಿ ಭವ. ಎಲ್ಲಮ್ಮ ಹೋಗಿದ್ದೆ ಇಷ್ಟೊತ್ತು? ಎಷ್ಟೊತ್ತಿಗೆ ಮನೆಗೆ ಬರೋದು? ಹೊತ್ತು ಗೊತ್ತೇನಿಲ್ವ ನಿಮ್ಗೆ? ಸಾರಿ ಅದಕ್ಕೆ, ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಅಯ್ಯಯ್ಯೋ, ಯಾವ್ದೇ ಇದು ಸರ, ಒಂದ್ 5,000 ಇಲ್ವಾ? ಯಾರೇ ಕೊಟ್ರು? ಅದು ಕರ್ನಲ್ ಚಂದ್ರಶೇಖರ್ ಅವ್ರು ಕೊಟ್ರು. ಈ ಸೀರೆನೂ ಕೊಟ್ಟಿದ್ದಾರೆ. ಅಯ್ಯೋ, ಎಷ್ಟು ದೊಡ್ಡ ಸೀರೆ, ಒಂದ್ 10,000 ಆಗೋದಿಲ್ವಾ? ಏನೇ ಇದು ಅರ್ಥ? ಯಾಕೆ ಅವ್ನು ನಿನ್ ಕೊಟ್ರು? ಏ ಯಾಕೆ ರೇಖ್ತೀಯ, ಹೇಳ್ತಾಳಿರು. ಅಣ್ಣ, ಕರ್ನಲ್ ಅವರು ನಿನ್ ಜೊತೆ ಮಾತಾಡೋಕೆ ನಮ್ಮ ಮನೆಗೆ ಬರ್ತಾರಂತೆ. ಯಾವ ವಿಷಯಕ್ಕಮ್ಮ? ಅದು ಅವ್ರ ಮಗನಿಗೆ ನನ್ ಕೇಳಕ್ ಬರ್ತಾರಂತೆ. ಹೌದಾ? ತುಂಬಾ ಸಂತೋಷ. ಆದ್ರೆ ಅವರಂತಸ್ತಕ್ಕೆ ತಕ್ಕ ಹಾಗೆ ಮದುವೆ ಮಾಡೋ ಯೋಗ್ಯತೆ ನನಗಿಲ್ವಲ್ಲಮ್ಮ. ಅಣ್ಣ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಮದುವೆ ತುಂಬಾ ಸಿಂಪಲ್ ಆಗಿರ್ಬೇಕು ಅಂತ ನಾನು ಶ್ಯಾಮ್ ಇಬ್ರು ಮಾತಾಡ್ಕೊಂಡಿದೀವಿ. ಸಾಲನೆ ಮಾಡ್ಬೇಕಾಗಿಲ್ಲ. ಆದ್ರೂ ಅಣ್ಣನಾದ ನಾನು ವಡ ಹುಟ್ಟಿದ ತಂಗಿ ಮದುವೆ ಮಾಡೋ ಕರ್ತವ್ಯ ನಂದಲ್ವಮ್ಮ. ಅಣ್ಣ, ತಂದೆ ತಾಯಿ ಇಲ್ದಿರೋ ನನಗೆ ತಂದೆಗಿಂತ ಹೆಚ್ಚಾಗಿ ಸಾಕಿ ಸಲಹಿ ವಿದ್ಯೆ ಕಲಿಸ್ಕೊಟ್ಟಿದೀಯ. ಅದಕ್ಕಿಂತ ಹೆಚ್ಚಾಗಿ ನೀನ್ ಬೇಕು ಹೇಳು. ಮದುವೆ ಆಗಿ ನೀ ಹೊರಟೋದ್ರೆ ಈ ಮನೆ ಖಾಲಿ ಆಗ್ಬಿಡುತ್ತಮ್ಮ. ಯಾಕಣ್ಣ ಹಾಗೆ ಹೇಳ್ತೀಯ? ನಾನು ಈ ಮನೆಯಿಂದ ದೂರ ಹೋಗ್ತಾ ಇದ್ದೀನಿ ಹೊರತು ನಿನ್ನ ಮನಸ್ಸಿನಿಂದ ಅಲ್ಲ. ಏನು ಅಣ್ಣ ತಂಗಿ ಪ್ರೇಮ ಹುಕ್ಕಿ ಹರಿತಾ ಇದೆ? ಹೀಗೆ ನಾಟಕ ಮಾಡ್ತಿರ್ತೀರೋ, ತಿನ್ನಕ್ ಬರ್ತೀರೋ? ತಗೊಳ್ಳಿ ಬಾಮ್ಮ. ಬೈ ಸುಬ್ಬಣ್ಣ, 22ನೇ ಕ್ಲಾಕ್ ಎಲ್ಲೇ ತಗೋದಿಲ್ವನು? ನಿನ್ ಟೈಮ್ ಚೆನ್ನಾಗಿದೆ ಕಣೋ, ಯಾವ್ದಾದ್ರು ಗೋಡೆಗೆ ತಗಲ್ ಹಾಕ್ಬಿಡು. ವೆರಿ ಗುಡ್. ಯಾರಪ್ಪ ಇದು? ಆದಷ್ಟು ಬೇಗ ಭಾರತದ ಜನಸಂಖ್ಯೆಯನ್ನು ಹೆಚ್ಚಿಸಿ. ಯಾರಪ್ಪ ಅದು? ಪೋಲಿ ಯಾವನು? ಶ್ರೀನಿವಾಸ ಮೂರ್ತಿ ಅಂತೆ. ಇದು ನೋಡಿ ಒಳ್ಳೆ ಟೇಪ್ ರೆಕಾರ್ಡರ್. ಭಾಗ್ಯರಾಜ್. ಭಾಗ್ಯರಾಜ್ ಎಕ್ಸ್ ಸರ್ವಿಸ್ ಮ್ಯಾನ್. ನೋಡಮ್ಮ, ಈ ನಮ್ ಶ್ಯಾಮ್ ಚಿಕ್ಕವನಾಗಿದ್ದಾಗ ಏನ್ ಮಾಡ್ತಿದ್ದೆ ಗೊತ್ತಾ? ಈ ಭಾಗ್ಯರಾಜ್ ಮನೆಗೆ ಹೋಗಿ ಟೇಪ್ ರೆಕಾರ್ಡರ್ ಅಲ್ಲಿ ಟೇಪ್ ನ ಎಜೆಕ್ಟ್ ಮಾಡಿ ಅದರಲ್ಲಿ ಉಚ್ಚ ಹೊಯ್ದು ಬಂದ್ಬಿಡ್ತಿದ್ದ. ಇದನ್ನೆಲ್ಲ ಅವ್ರಿಗೆ ಯಾಕೆ ಹೇಳ್ಬೇಕು? ಕಾಮಿಡಿಯಾ? ಹೊನ್ನೈಸೆ. ಬೆಸ್ಟ್ ವಿಶಸ್ ಫಾರ್ ದ ನ್ಯೂಲಿ ಮ್ಯಾರಿಡ್ ಕಪಲ್. ಡ್ರಾಮಾ ಪ್ರೇಮ ಯಾರೋ? ಏ ಕೊಡು ಕೊಡು ಕೊಡು. ಡ್ರಾಮಾ ಪ್ರೇಮ ಇವ್ಳು ಯಾರು ಗೊತ್ತೇನೋ? ನನ್ ಡ್ರಾಮಾ ಮೇ. ನಾವಿಬ್ರು ಒಟ್ಟಿಗೆ ಡ್ರಾಮಾದಲ್ಲಿ ಪಾತ್ರ ಮಾಡ್ತಾ ಇದೀವಿ. ಇವಳು ಗಂಡು ಪಾತ್ರ ಮಾಡೋಳು, ನಾನು ಹೆಣ್ಣು ಪಾತ್ರ ಮಾಡ್ತಿದ್ದೆ. ಕುರುಕ್ಷೇತ್ರದಲ್ಲಿ ಇವಳೇ ದುಶ್ಯಾಸನ, ನಾನೇ ದ್ರೌಪದಿ. ನಡಿ ನಡಿ ನಮ್ ತಡಿಯಲಿಗ ಬಿಡಲು ನಿನ್ನ ದ್ರೌಪದಿ. ನಡಿ ನಡಿ ನಮ್ ತಡಿಯಲಿಗ ಬಿಡಲು ನಿನ್ನ ದ್ರೌಪದಿ. ಯಾಕೋ ಏನಾಯ್ತು? ಫೋನ್ ಹೊಡ್ಕೊತಾ ಇದ್ದೆ, ಫೋನ್ ಎತ್ಕೊಳ್ಳೋ. ಏನಾಯ್ತು ಶಾಮು? ಫೋನ್ ಹೊಡ್ಕೊತಾ ಇದ್ದೆ ನೋಡು. ಏನಮ್ಮ ಇದೆಲ್ಲ?
ಅಲ್ಲ ಅವನು ಯಾಕೆ ಇವನು ಓದಕ್ಕೆ ಅಂತ ಹಿಂಗಿದಾನೆ ಏನಪ್ಪ ಅವರು ಅವಾಗ ಅವಾಗ ಹೀಗೆ ಓಕೆ ಪ್ಲೀಸ್ ಆಲ್ ಕ್ಯಾಚ್ ಯು ಏನು ಇದು ಏನಿಲ್ಲಪ್ಪ ಒಂದು ಸಣ್ಣ ಲವ್ ಮ್ಯಾಟರ್ ಲವ್ ಇದು ಹೈ ನಿಮ್ಮ ಲವ್ ಹೀಗೆ ಅಂತ ಗೊತ್ತಿಲ್ಲಪ್ಪ ಒಳ್ಳೆ ಸರ್ಕಸ್ ಬಸ್ ಅಂತಾರ ಫೋನ್ ನೋಡ ಹಲೋ ಯಾ ಚೀಫ್ ಇಂಜಿನಿಯರ್ ಹಿಯರ್ ಡ್ಯಾಮ್ ಸೈಟ್ ಇಂದನಾ ಆ ಕೊಡಿ ಕೊಡಿ ಏನ್ ರೇ ರಾಮಕೃಷ್ಣ ಸೈಟ್ ಇಂದ ಒಬ್ರು ಮೊದಲಿಗೆ ಬರಲ ಇಲ್ಲ ಏನು ವಿಷಯ ಏನ ವಿಪರೀತ ಮನೆನಾ ಯಾವಾಗ್ಲಿಂದ ವಾಟ್ ಡ್ಯಾಮ್ ಬ್ರೇಕ್ ಬಿಡ್ತಾ ಇದೆಯಾ ನನಗೆ ಇವತ್ತಾನೆ ಮದುವೆ ಆಗಿದೆ ನಾನೇ ಓಕೆ ಹೌ ಸೀರಿಯಸ್ ಇಸ್ ದ ಪ್ರಾಬ್ಲಮ್ ಸರಿ ನೋಡಿ ನೀವು ಯಾರು ಗಾಬರಿ ಆಗಬೇಡಿ ನಾನು ಈಗಲೇ ಹೊರಟೆ ಹೊರಡ್ತಾ ಇದ್ದೀನಿ ಈಗಲೇ ಏನು ಶಾಮು ನಾನು ಈಗಲೇ ಸೈಟ್ ಹೋಗಬೇಕು ಅಲ್ಲಿ ಮಳೆ ಬಿರುಗಾಳಿಯಂತೆ ಡ್ಯಾಮ್ ಒಂದ್ ಕಡೆ ಬ್ರೇಕ್ ಬಿಡ್ತಾ ಇದೆಯಂತೆ ಅದಕ್ಕೆ ಇವತ್ತೇ ಹೋಗ್ಬೇಕಾ ಹೌದು ಐ ಆಮ್ ಸಾರಿ ಆ ಡ್ಯಾಮ್ ಅಕ್ಕಪಕ್ಕ ಐದಾರು ಹಳ್ಳಿಗಳಿವೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಎಲ್ಲ ಹಳ್ಳಿಗಳು ಮುಳುಗೋಗ್ತವೆ ಸಾವಿರಾರು ಜನ ಸತ್ತೋಗ್ತಾರೆ ಆದ್ರೂ ಮದುವೆ ದಿನನೇ ಹೊರಡೋದು ನನಗೇನೋ ಸರಿ ಕಾಣ್ತಾ ಇಲ್ಲಪ್ಪ ಹೌದಪ್ಪ ಆದ್ರೆ ಅದ್ರ ನನ್ನ ಕರ್ತವ್ಯ ಅಲ್ವಾ ಇದು ಕರ್ತವ್ಯ ಅಲ್ವೇನೋ ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು ಅಪ್ಪ ಏನ್ ಮಾತಾಡ್ತೀರಾ ಇದೇ ಎಮರ್ಜೆನ್ಸಿ ವಾರ್ ಫೀಲ್ಡ್ ಅಲ್ಲಿ ಇದ್ದಿದ್ರೆ ನೀವು ಬಿಟ್ಟು ಓಡೋಗ್ತಿದ್ರಾ ಅಪಾಯದಿಂದ ಓಡೋದು ಹೇಳಿತನ ಅಲ್ವಾ ಆದ್ರೆ ಇವತ್ತು ಗೊತ್ತಪ್ಪ ಆದ್ರೆ ನೋಡಿ ನನ್ನ ಬೇಜವಾಬ್ದಾರಿಂದ ಸಾವಿರಾರು ಜನ ಸತ್ತರೆ ನಾನು ಬದುಕಿದ್ರು ಸತ್ತಿದ್ದಾಗೆ ನಾನು ಹೋಗೋದೇ ಸರಿ ಅಲ್ವಾ ಮಹಾಲಕ್ಷ್ಮಿ ನಾನು ಸೂಟ್ ಕೇಸ್ ರೆಡಿ ಮಾಡ್ತೀನಿ ಮಹಾಲಕ್ಷ್ಮಿ ತುಂಬಾ ನೊಂದ್ಕೊಂಡಿದ್ದಾಳೆ ಕಣ್ಣ ಆದ್ರೆ ನಾನು ಏನ್ ಹೋಗಿ ಸಮಾಧಾನ ಮಾಡು ಓಕೆ ನಾನು ಮಾತ್ರ ಇದನ್ನೆಲ್ಲ ಬಿಟ್ಟು ಕಾಸೆನಾ ವಾಟ್ ಡು ಕಾಲ್ ಆಫ್ ಡ್ಯೂಟಿ ಮೊದ್ಲು ಈ ಜೋಗ್ ಫಾಲ್ಸ್ನ ಆಫ್ ಮಾಡ ನಿನ್ನ ಹತ್ರ ಒಂಚೂರು ಚೆನ್ನಾಗಿ ಕಾಣಲ್ಲ ಈ ಗಡಿಯಾರ 7:20 ತೋರಿಸ್ದಾಗ ಇರುತ್ತಲ್ಲ ಆತರ ವ್ಯಾಂತಿದ್ಯಾಪ ಇನ್ನೇನ್ ಮಾಡೋದು ಮದುವೆ ಆದ ಮೊದಲನೇ ದಿನನೇ ದಿಢೀರಂತಷ್ಟು ದೂರ ಹೋದ್ರೆ ಒಳ್ಳೆ ಬರಲ್ವಾ ನಾನೇನ್ ಚಂದ್ರಮಳ್ಳಿಗೆ ಹೋಗ್ತಾ ಇದೀನಿ ಇಲ್ಲೇ ಹತ್ರಪ್ಪ ಎಷ್ಟು ದಿನ ಜಸ್ಟ್ ಟೂ ಡೇಸ್ ಜಸ್ಟ್ ಟೂ ಡೇಸ್ ಆ ಟೂ ಡೇಸ್ ಅಲ್ಲಿ ಎಷ್ಟು ಗಂಟೆಗಳಿದೆ ಎಷ್ಟು ನಿಮಿಷ ಇದೆ ಎಷ್ಟು ಸೆಕೆಂಡ್ ಇದೆ ಅಂತ ಗೊತ್ತಾ ಗೊತ್ತಲ್ಲ 48 hours into 60 2880 minutes into 60 172800 seconds ಆ 172800 seconds ಎಲ್ಲ ನಿಮ್ಮ ಮುಖನೇ ನನ್ನ ಕಣ್ಣ ಮುಂದೆ ಇರುತ್ತೆ ಅಷ್ಟು ಹೊತ್ತು ಒಬ್ಬ ಗಂಡಸಿನ ಕಣ್ಣ ಮುಂದೆ ಒಂದು ಹೆಂಗಸು ಇರಬೇಕಾದ್ರೆ ಒಳ್ಳೆ 720 ತರ ಅಂತಿದ್ರೆ ಚೆನ್ನಾಗಿರುತ್ತೆ ಈ ಕಿವಿಯಿಂದ ಈ ಕಿವಿರ್ ಕ್ಲಂಗ್ ಅಂತ ನಗ್ತಾ ಇದ್ರೆ ಹ್ಯಾಪಿಯ ಕಾಲ ಕಳಿಬೋದಪ್ಪ ನಾನು ಅಷ್ಟು ಕಾರ್ ಓಡಿಸ್ಕೊಂಡು ಹೋಗ್ಬೇಕು ಸ್ವಲ್ಪ ನಗು ನಗು ಪ್ಲೀಸ್ ನಗು 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 ಪ್ಲೀಸ್ ವಾವ್ 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 ಈ ಸೀರೆ ಒಡವೆಯಲ್ಲಿ ಒಳ್ಳೆ ಒಳ್ಳೆ ದೇವತೆ ದೇವತೆ ಇದ್ದಂಗೆ ಇದೆಯಾ ಮಹಾಲಕ್ಷ್ಮಿ ಈ ಸುಂದರವಾದ ಹಣೆಯಲ್ಲಿ ಈ ಕುಂಕುಮ ನೀಲಿ ಆಕಾಶದಲ್ಲಿ ಪೂರ್ಣ ಚಂದ್ರ ಹೊಳಿತಾ ಇದೆ ನಾನು ಇಲ್ಲಿರ್ಲಿ ಅಲ್ಲಿರ್ಲಿ ಎಲ್ಲೇ ಇರ್ಲಿ ಯಾವಾಗ್ಲೂ ನಿಮ್ಮ ಮುಖನ ಹೀಗೆ ನೋಡಕಾಸೆ ಪಡ್ತೀನಿ ಈ ಕುಂಕುಮ ಈ ನಗು ಯಾವಾಗ್ಲೂ ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು ಮಹಾಲಕ್ಷ್ಮಿ ಯಾಕೆ ಗೊತ್ತಾ ಯಾಕೆ ಗೊತ್ತಾ ನಿನ್ ನಗುಲಿ ಅದೇನೋ ಅದೇನೋ ಇದೆ ಆ ಸಂಜೀವನಿ ತರ ಅದಿದ್ರೆ ನನ್ ಹಸುವಾಗಲ್ಲ ಬಾಯಾರ್ಕಾಗಲ್ಲ ನೋವಾಗಲ್ಲ ಏನೂ ಆಗಲ್ಲ ಬರೀ ನಗು 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 ಈ ಸೀರೆ ಒಡವೆಯಲ್ಲಿ ಒಳ್ಳೆ ಒಳ್ಳೆ ದೇವತೆ ದೇವತೆ ಇದ್ದಂಗಿದೆಯಾ ಮಹಾಲಕ್ಷ್ಮಿ ಸುಂದರವಾದ ಹಣೆಯಲ್ಲಿ ಈ ಕುಂಕುಮ ನೀಲಿ ಆಕಾಶದಲ್ಲಿ ಪೂರ್ಣಚಿದ ನಂತರ
ಪಾಪ ಅಂತ ಹೊಡಿತಾ ಇದೆ. ನಾನು ಇಲ್ಲಿರ್ಲಿ ಅಲ್ಲಿರ್ಲಿ ಎಲ್ಲೇ ಇರ್ಲಿ ಯಾವಾಗ್ಲೂ ನಿನ್ ಮುಖನ ಹೀಗೆ ಗಂಡನ್ ಪ್ರಮೋಷನ್ ಬೇರೆ ಸಿಕ್ತು, ಕೈ ತುಂಬಾ ಸಂಬಳ ಬೇರೆ, ಅಷ್ಟ್ ಸಾಲದು ಅಂತ ನಿಮ್ ಮಾವ ಬೇರೆ ದೊಡ್ಡ ಶ್ರೀಮಂತರು. ಆ ಲಕ್ಷ್ಮಿ, ನಿಮ್ ಮಾವ ತುಂಬಾ ಒಳ್ಳೇರಿ ಕಣೆಯಮ್ಮ, ನನ್ನ ತುಂಬಾ ಗೌರವದಿಂದ ಮಾತಾಡ್ಸಿದ್ರು. ಅಪ್ಪ ಮಗ ಇಬ್ರು ಅಷ್ಟೇ ತುಂಬಾ ಒಳ್ಳೆಯವರು. ಆಸ್ತಿ ಬೇಕಾದಷ್ಟಿದೆ, ಆದ್ರೆ ಎಷ್ಟು ಸಿಂಪಲ್ ಗೊತ್ತಾ? ಹೌದಾ? ಕೂತ್ಕೊಳ್ಳಿ. ಮನೆ ಆಡಳಿತನೆಲ್ಲ ನನಗೆ ವಹಿಸಿಕೊಟ್ಟಿದ್ದಾರೆ, ಬೀರು ಬೀಗದ ಕೈ ಕೂಡ ನನ್ನ ಕೈಲಿ ಕೊಟ್ಟಿದ್ದಾರೆ. ಹೌದೇನೆ ಅಮ್ಮ? ಲಕ್ಷ್ಮಿ, ಈ ಸೀರೆ ತುಂಬಾ ಕಾಸ್ಟ್ಲಿ ಅನ್ಸುತ್ತಲ್ವೇನೆ ಅಮ್ಮ? ನಿಮಗೋಸ್ಕರ ನಾನೇ ಹೋಗ್ತಾ ಬಂದೆ. ಚಿಕ್ಕ ವಯಸ್ಸಿನ ನನ್ನ ಸಾಕಿ ಸಲಹೆಗೆ ನಿಮ್ಗೆ ಇದೊಂದು ಚಿಕ್ಕ ಕಾಣಿಕೆ. ತುಂಬಾ ಸಂತೋಷ ಕಣೆ ಅಮ್ಮ. ನಿಜ ಹೇಳ್ಬೇಕು ಅಂದ್ರೆ ಈ ಮನೆ ಲಕ್ಷ್ಮಿ ತಾಂಡ್ ಮಾಡ್ತಿದ್ದಾಳೆ. ನಮ್ಮವ ಏನ್ ಹೇಳ್ತಿರ್ತಾರೆ ಗೊತ್ತಾಗಿ, ನಮ್ಮ ಮನೆಗೆ ನೀನೇ ನಿಜವಾದ ಮಹಾಲಕ್ಷ್ಮಿ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ನೀನೇನೋ ಈ ಮನೆ ಮಹಾಲಕ್ಷ್ಮಿ, ಆದ್ರೆ ಇನ್ನು ಈ ಲಕ್ಷ್ಮಿ ನಮ್ಮನೆ ಕಡೆ ಕಣ್ಬಿಟ್ ನೋಡೇ ಇಲ್ವಲ್ಲ. ಯಾಕತ್ಗೆ ಹಾಗೆ ಹೇಳ್ತೀರಾ? ಇನ್ನೇನೇ ಅಮ್ಮ, ನಮ್ಮನೆ ಸ್ಥಿತಿ ಗತಿ ಎಲ್ಲ ನಿನ್ ಚೆನ್ನಾಗೇ ಗೊತ್ತಿದೆ. ಆ ಮಹಾಲಕ್ಷ್ಮಿ, ಈ ಮನೇಲಿ ದುಡ್ಡು ಕಾಸು ಆಡಳಿತ ಎಲ್ಲ ನಿನ್ ಕೈಲೇ ಇದೆ ಅಂತ ಹೇಳಿದೆ ಅಲ್ವಾ? ಹೌದು. ಯಾಕೆ? ಏನಿಲ್ಲ, ನಿನ್ನಿಂದ ಒಂದ್ ಚಿಕ್ಕ ಸಹಾಯ ಆಗ್ಬೇಕಿತ್ತು. ಏನದ್ಕೆ ಅದು? ಅಯ್ಯೋ, ನಿಮ್ ಅಣ್ಣ ಇನ್ನೂ ಎಷ್ಟು ಸಾಂತ ಚಿಕ್ಕಸ್ಥಲ್ಲಿ ಒತ್ತಾಡ್ಬೇಕು ಹೇಳು. ಅದಕ್ಕೆ ಒಂದ್ ಬಿಸ್ನೆಸ್ ಶುರು ಮಾಡೋಣ ಅಂತ. ಬಿಸ್ನೆಸ್? ಅವ್ರ ಫ್ರೆಂಡ್ ಜೊತೆ ಸೇರಿ ಪಾರ್ಟ್ನರ್ಶಿಪ್ ಅಲ್ಲಿ ವೈನ್ ಸ್ಟೋರ್ ಓಪನ್ ಮಾಡ್ಬೇಕು ಅಂತಿದ್ದಾರೆ. ಆದ್ರೆ ಬಂಡವಾಳ ಅಂತ ಕೈಯಿಂದ 25,000 ರೂಪಾಯಿ ಹಾಕ್ಬೇಕಂತೆ. ನೀನ್ ಕೊಡ್ತೇನೆ ಅಮ್ಮ. ನಾನೆಲ್ಲಿಂದ ತರ್ಲಿ? ಅಯ್ಯೋ, ಬೀರು ಬೀಗದ ಕೈ ನಿನ್ ಕೈಲೇ ಇದೆ ಅಂತ ಹೇಳ್ದೆ ಅಲ್ವೇನೆ? ಅಷ್ಟೊಂದ್ ದುಡ್ಡಲ್ಲಿ 25,000 ರೂಪಾಯಿ ತಗೊಂಡ್ರೆ ಅವ್ರಿಗೇನೆ ಗೊತ್ತಾಗತ್ತೆ? ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಅಂತ ನಾನು ಅಷ್ಟು ದುಡ್ಡು ಕೊಡೋಕಾಗಲ್ಲ. ನಮ್ ಮಾವ ಗಂಡನ್ ಪರ್ಮಿಷನ್ ಇಲ್ಲದೆ ನಾನೇನು ಮಾಡಲ್ಲ. ಸರಿ ಬಿಡು. ಅದಕ್ಕೆ ನನ್ಗೆ ಆಶೀರ್ವಾದ ಮಾಡಿ. ಯಾಕದ್ಗೆ ನನ್ಗೆ ಆಶೀರ್ವಾದ ಮಾಡಲ್ವಾ? ಮಾಡಲ್ಲ. ನನಗೆ ಸಹಾಯ ಮಾಡಲ್ಲ ಅಂದ್ಮೇಲೆ ನಾನೇ ಆಶೀರ್ವಾದ ಮಾಡ್ಬೇಕು? ದೊಡ್ಡದ ಒಂದ್ ಸೀರೆ ತಂದ್ಬಿಟ್ಲು ಹಾಗೆಲೆ. ಮದ್ವೆ ಆಗ್ಬೇಕು ಅಂತಿದ್ದೆ, ಆದ್ರೆ ನಿನ್ ಬಿಟ್ಟು ಬೇರೆ ಯಾರು ಮದ್ವೆ ಆಗ್ಬಾರ್ದು ಅಂತ ತೀರ್ಮಾನ ತಗೊಂಡಿದ್ದೀನಿ.
ಏನಿದು ರಮಣ? ಮಹಾಲಕ್ಷ್ಮಿ ರಾಜೀನಾಮೆ ಪತ್ರ ಕೊಟ್ಟು ಕೆಲಸ ಬಿಟ್ಟು ಹೊರಟವಳು. ಮಾವಾ, ಮಹಾಲಕ್ಷ್ಮಿ ಯಾಕಮ್ಮ ಏನಾಯ್ತು? ಸದಾ ನಿಮ್ ನೆನಪು ಕಾಡ್ತಾ ಇತ್ತು, ನಿಮ್ಮನ್ ಬಿಟ್ಟು ಅಲ್ಲಿರೋಕಾಗ್ಲಿಲ್ಲ, ಅದಕ್ಕೆ ನಾನ್ ಬಂದ್ಬಿಟ್ಟೆ. ನಾನ್ ಎಲ್ಲೂ ಹೋಗಲ್ಲ ಮಾವ, ನಿಮ್ ಸೇವೆ ಮಾಡ್ಕೊಂಡು ಕಡೆ ನೀವು ಇಲ್ಲಿ. ಮಹಾಲಕ್ಷ್ಮಿ, ನಾನೀಗ ನಮ್ ಪರ್ಸನಲ್ ವಿಷಯಕ್ಕೆ ಬಂದಿಲ್ಲ, ಒಬ್ಬ ಡಾಕ್ಟರ್ ಆಗಿ ಬಂದಿದ್ದೀನಿ. ನಮ್ಮ ಆಸ್ಪತ್ರೆಗೆ ನಿಮ್ಮ ಅಗತ್ಯ ತುಂಬಾ ಇದೆ, ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಎಲ್ಲ ವಿಷಯನು ಕರ್ನಲ್ ಹತ್ರ ಮಾತಾಡಿದ್ದೀನಿ, ನೀವೇನು ಯೋಚನೆ ಮಾಡಬೇಡಿ. ಇನ್ಯಾವತ್ತು ನಮ್ಮ ಪ್ರೀತಿ ವಿಷಯನ ಮದುವೆ ವಿಷಯನ ನಿಮ್ಮ ಹತ್ರ ಮಾತಾಡಲ್ಲ. ಇಟ್ಸ್ ಮೈ ಪ್ರಾಮಿಸ್. ಯಾಕೆ ಯಾಕೆ ಮಾತಾಡಬಾರದು? ಪ್ರೀತಿ ಇರೋದೇ ನಿಜವಾದ್ರೆ ಪ್ರೀತಿ ಮಾಡೋದ್ರಲ್ಲಿ ತಪ್ಪೇನು? ಮದುವೆ ಆದ್ರೆ ತಪ್ಪೇನು ಅಂತ ನೀವೇ ಮಾತು ಹೇಳ್ತಾ ಇದ್ದೀರಾ? ಹೌದಮ್ಮ, ಇಷ್ಟು ಚಿಕ್ಕ ವಯಸ್ಸಿಗೆ ನಿನ್ನ ಬದುಕು ಮುಗಿದು ಹೋಗ್ಬೇಕಾ? ಅರಳಿ ನಗಬೇಕಾದ ಹೂವನ್ನ ಮಗ್ಗಿನಲ್ಲೇ ಹೊಸಕಾಕ್ಬೇಕಾ? ಕ್ಷಮಿಸಿ ಮಾವ, ನನಗೆ ಮತ್ತೆ ಮದುವೆನಾ? ಚಚೆ, ಆ ರೀತಿ ಯೋಚನೆ ಮಾಡೋದೇ ತಪ್ಪು. ಯಾವುದಮ್ಮ ತಪ್ಪು? ರೂಢಿ ಸಂಪ್ರದಾಯಗಳ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅರ್ಥ ಇಲ್ದಿರೋ ರೂಢಿ ಸಂಪ್ರದಾಯಗಳು ಇವತ್ತು ಸತ್ತು ಹೋಗ್ತಾ ಇವೆ. ಇವತ್ತು ಎಲ್ಲರ ಹಾಗೆ ಬದುಕೋ ಹಕ್ಕು ನಿನಗಿದೆ, ಅದನ್ನು ಕಿತ್ಕೊಂಡು ನಿನ್ನ ಒಂಟಿತನದ ಬೆಂಕಿಯಲ್ಲಿ ಬೇಯಿಸುವ ಅಧಿಕಾರ ಯಾರಿಗೂ ಇಲ್ಲ. ನಾನು ಒಂಟಿ ಅಲ್ಲ ಮಾವ, ತಂದೆಗಿಂತ ಹೆಚ್ಚು ಪ್ರೀತಿಯಿಂದ ನೋಡ್ಕೊಂಡು ನೀವಿದ್ದೀರಾ. ನಿಮ್ ಸೇವೆ ಮಾಡೋದೇ ನನ್ನ ಕರ್ತವ್ಯ, ಅದೇ ನನಗೆ ತೃಪ್ತಿ. ಮಹಾಲಕ್ಷ್ಮಿ, ನನಗೂ ವಯಸ್ಸಾಯ್ತು, ಈಗಾಗಲೇ ನಾನು ರೈಲ್ವೆ ಸ್ಟೇಷನ್ನಲ್ಲಿ ನಿಂತಿದ್ದೀನಿ, ರೈಲು ಯಾವಾಗ ಬೇಕಾದರೂ ಬರಬಹುದು. ಮಾವ, ಅಪಶಕ್ನ ನುಡಿಬೇಡಿ. ಅಪಶಕನವಾಗಲಿ ಶುಭಶಕನವಾಗಲಿ ಹುಟ್ಟಿದವರೆಲ್ಲ ರಿಟರ್ನ್ ಟಿಕೆಟ್ ತಗೊಂಡೇ ಬಂದಿರ್ತಾರೆ ಅನ್ನೋದಂತೂ ಸತ್ಯ ಅಲ್ವಾ? ಒಂದು ವೇಳೆ ನಾನು ಹೊರಟೋದ್ರೆ ನನ್ನ ಗತಿ ಏನು? ನೀನು ಮತ್ತೆ ಮದುವೆ ಆದರೆ ಶಾಮು ಆತ್ಮಕ್ಕೆ ಇಷ್ಟ ಆಗಲ್ಲ ಅನ್ಕೊಂಡ್ಯಾ? ಅಥವಾ ಅವನನ್ನು ಮರೆಯೋಕ್ಕಾಗಲ್ಲ, ಹೇಗೆ ಮದುವೆ ಆಗೋದು ಅನ್ಕೊಂಡ್ಯಾ? ಮಹಾಲಕ್ಷ್ಮಿ, ನೀನು ಶ್ಯಾಮುನ ಎಲ್ಲೋ ಒಂದೆರಡು ವರ್ಷ ನೋಡಿದೆ, ಆದ್ರೆ ನಾನು ಅವನು ಹುಟ್ಟಿದಾಗಲಿಂದ ನೋಡ್ತಾನೆ ಇದ್ದೀನಿ. ಅವನಿಗೆ ಹಾಲು ಕುಡಿಸ್ದೆ, ಅನ್ನ ತಿನ್ನಿಸ್ದೆ, ಬಟ್ಟೆ ಹಾಕದೆ, ಓಡಾಡುವನ್ನು ಕಲಿಸ್ದೆ, ಎಲೆ ಕಪ್ಕೊಂಡು ಬೆಳೆಸ್ದೆ, ನನ್ನ ಉಸಿರಿನ ಉಸಿರಾಗಿ ಪ್ರಾಣದ ಪ್ರಾಣವಾಗಿ ಬೆಳೆಸ್ದೆ. ಇಲ್ಲೋಡು, ಈ ಮನೆಯಲ್ಲಿರೋ ಎಲ್ಲಾ ವಸ್ತುಗಳಲ್ಲೂ ಅವನು ಕಾಣಿಸ್ತಾನೆ, ಪ್ರತಿ ಕ್ಷಣವೂ ಅವನ ನೆನಪು ನನ್ನನ್ನು ಕಾಡ್ತಾನೆ ಇದೆ. ಹಾಗಂತ ನಾನು ಸತ್ತೋದ್ನ? ಬದುಕಿದ್ದೀನಿ, ಆ ನೆನಪಿನಲ್ಲೇ ಬದುಕಿದ್ದೀನಿ. ಇದು ಜೀವನ ಮಹಾಲಕ್ಷ್ಮಿ, ಒಂದೊಂದ್ಸಲ ಅದು ಕ್ರೂರವಾಗಿ ಶಿಕ್ಷೆ ಕೊಟ್ಟು ಬಿಡುತ್ತೆ. ಯಾಕೆ ಹೇಗೆ ಮಾಡಿದೆ ಅಂತ ಕೇಳೋ ಅಧಿಕಾರ ನಮಗಿಲ್ಲ. ಬಹುಶಃ ನಿನ್ನ ಜೀವನನ ಮತ್ತೆ ನೆಟ್ಟಿಗೆ ಮಾಡಬೇಕು ಅನ್ನೋ ಕರ್ತವ್ಯ ಇತ್ತು ಅಂತ ಕಾಣುತ್ತೆ. ಅದಕ್ಕೆ ಆ ದೇವರು ಇನ್ನೂ ನನ್ನನ್ನು ಜೀವಂತವಾಗಿ ಉಳಿಸಿದ್ದಾನೆ. ಹಾಗೆ ಹೇಳ್ಬೇಡಿ ಮಾವ, ನೀವಿನ್ನೂ ನೂರ್ ಕಾಲ ಬದುಕಿರ್ಬೇಕು. ನನಗೆ ನಿಮ್ಮನ್ನು ಬಿಟ್ರೆ ಯಾರಿದ್ದಾರೆ ಹೇಳಿ. ಅಳಬೇಡ ಕಣಮ್ಮ, ರಾಮು ತುಂಬಾ ಸಂಭಾವಿತ, ಅವನು ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ, ನಿನ್ನ ಭಾವನೆಗಳನ್ನ ಗೌರವಿಸ್ತಾನೆ. ರಾಮು ನಾನಿನ್ ಮದುವೆ ಆಗಲೇಬೇಕು, ಆಗಲೇ ನಮ್ಮ ಶ್ಯಾಮು ಆತ್ಮಕ್ಕೆ ಶಾಂತಿ ಸಿಗೋದು. ಇಲ್ಲ ಇಲ್ಲ, ವಾವ್ ವಾವ್ ವಾವ್, ಈ ಸೀರೆ ಒಡವೆಯಲ್ಲಿ ಒಳ್ಳೆ ಒಳ್ಳೆ ದೇವತೆ ದೇವತೆ ಇದ್ದಾಗಿದೆಯಾ ಮಹಾಲಕ್ಷ್ಮಿ? ಈ
ಸುಂದರವಾದ ಹಣೆಯಲ್ಲಿ ಈ ಕುಂಕುಮ ನೀಲಿ ಆಕಾಶದಲ್ಲಿ ಪೂರ್ಣ ಚಂದನ ತರ ಪ್ರಾಪ ಅಂತ ಹೊಳಿತಾ ಇದೆ. ನಾನು ಇಲ್ಲಿರಲಿ ಅಲ್ಲಿರಲಿ ಎಲ್ಲೇ ಇರಲಿ ಯಾವಾಗ್ಲೂ ನಿನ್ ಮುಖನ ಹೀಗೆ ನೋಡಕ್ ಆಸೆ ಈ ಕುಂಕುಮ ಈ ನಗು ಯಾವಾಗ್ಲೂ ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು ಮಹಾಲಕ್ಷ್ಮಿ. ಯಾಕೆ ಗೊತ್ತಾ ಯಾಕೆ ಗೊತ್ತಾ ನಿನ್ ಹಬ್ಬಲ್ಲಿ ಅದೇನೋ ಅದೇನೋ ಇದೆ ಆ ಸಂಜೀವನಿ ತರ ಅದಿದ್ರೆ ನನಗೆ ಹಸುವಾಗಲ್ಲ ಬಾಯಾರಿಕಾಗಲ್ಲ ನೋವಾಗಲ್ಲ ಏನೂ ಆಗಲ್ಲ ಬರೀ ನಗು 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 ಪ್ರವೇಶ ಮಾಡುತ್ತಿರುವಾಗ ಹಳೆಯದನ್ನೆಲ್ಲ ಬಲವಂತವಾಗಿ ಕಿತ್ತಿಸಬೇಕಮ್ಮ. ಡಾಕ್ಟ್ರೆ, ಮಹಾಲಕ್ಷ್ಮಿ ನಿಮ್ಮನ್ನು ಮದುವೆ ಆಗ್ತಾಳೆ. ನನ್ನ ತಂಗಿ ಬಾಳು ಮುಗದೆ ಹೋಯ್ತು ಅನ್ಕೊಂಡಿದ್ದೆ. ದೇವ್ರ ಹಾಗೆ ಬಂದು ನೀವು ಅವಳು ಕೈ ಹಿಡಿತಾ ಇದ್ದೀರ, ನಿಮ್ಮ ಉಪಕಾರನ ನಾನೆಂದೂ ಮರೆಯಲ್ಲ ಸರ್. ಅಷ್ಟು ದೊಡ್ಡ ಮಾತಲ್ಲೇ ಯಾಕೆ? ನಿಜ ಹೇಳಬೇಕು ಅಂದ್ರೆ ನಿಮ್ಮ ತಂಗಿ ಮದುವೆ ಒಪ್ಪಿ ನನಗೆ ಉಪಕಾರ ಮಾಡಿದ್ದಾರೆ. ಇನ್ನೊಂದು ಮುಖ್ಯವಾದ ವಿಷಯ, ಮಹಾಲಕ್ಷ್ಮಿಗೆ ಇದು ಎರಡನೇ ಮದುವೆ ಅಂತ ಯಾರಿಗೂ ಗೊತ್ತಾಗಬಾರ್ದು, ಮುಖ್ಯವಾಗಿ ನಮ್ಮ ತಾಯಿಗೆ ಗೊತ್ತಾಗಬಾರ್ದು. ನಾನಂತೂ ಯಾರಿಗೂ ಹೇಳಲ್ಲ. ಸತ್ಯ ನನ್ನ ತಂಗಿ ಬಾಳು, ಮತ್ತೆ ಸರಿ ಹೋಗೋದು ಮುಖ್ಯ. ಅಣ್ಣ ಏನ್ ಹೇಳ್ತಾ ಇದೀಯ ನೀನು? ಅದೇ ಹಾಗೆ ಸಾಧ್ಯ? ಇವತ್ತಲ್ಲ ನಾಳೆ ಈ ವಿಷಯ ಗೊತ್ತಾಗ್ಲೇಬೇಕಲ್ವಾ? ಈಗ ನಾವ್ ಹೇಳ್ದೆ ಹೋದ್ರೆ ನಾಳೆ ಅವ್ರಿಗೆ ಮೋಸ ಮಾಡ್ದಿ ಅಂತ ಅನ್ಕೊಳಲ್ವಾ? ನೋಡಿ, ಈ ವಿಷಯನ ನನಗ್ ಬಿಡಿ, ನಿಧಾನವಾಗಿ ಅಮ್ಮನಿಗೆ ನಾನೇ ಹೇಳ್ತೀನಿ. ಅದಕ್ಕೂ ಮುಂಚೆ ಗೊತ್ತಾದ್ರೂ ಪರವಾಗಿಲ್ಲ, ನಾನಿದ್ದೀನಿ. ಹಾಗಲ್ಲ. ಹೌದು ಮಹಾಲಕ್ಷ್ಮಿ, ಡಾಕ್ಟರ್ ಹೇಳೋದು ಸರಿಯಾಗಿದೆ. ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ದೊಡ್ಡವ್ರು ಹೇಳಿದ್ದಾರೆ. ಅಂದಮೇಲೆ ಒಂದು ಸತ್ಯ ಮುಚ್ಚಿಟ್ರೆ ಅಂತ ಮಹಾಪರಾಧವೇನೂ ಆಗಲ್ಲ. ಮಹಾಲಕ್ಷ್ಮಿ, ನಾನು ಹೇಳೋದು ಕೇಳಮ್ಮ, ಎಲ್ಲ ಸರಿ ಹೋಗುತ್ತೆ. ಸರಿ ಮಾವ, ನಿಮ್ಗೆ ಹೇಳಿದ್ಮೇಲೆ ನಾನು ಇದಕ್ಕೆ ಒಪ್ಕೋತೀನಿ. ಆಯ್ತಮ್ಮ, ಏನೇ ಆದರೂ ನಾನಿದ್ದೀನಿ. ಆದರೆ ಈ ಮದುವೆಗೆ ನಾನು ಬರೋ ಹಾಗಿಲ್ಲ. ಹೌದು ಕಣಮ್ಮ, ನಾನು ಅಲ್ಲಿಗೆ ಬಂದು ವಿಷಯ ಬಹಿರಂಗವಾದರೆ ತುಂಬ ಕಷ್ಟವಾಗುತ್ತೆ. ನೀವು 100 ವರ್ಷ ಸುಖ ಸಂತೋಷದಿಂದ ಬಾಳಿ ಅಂತ ನಾನು ಈಗಲೇ ಆಶೀರ್ವಾದ ಮಾಡ್ತೀನಿ. ಸುಮಂಗಲಿಯಾಗಿ 100 ವರ್ಷ ಆನಂದವಾಗಿ ಈ ಮನೆ ಬೆಳಕಾಗಿ ಬಾಳಮ್ಮ. ಮಹಾಲಕ್ಷ್ಮಿ, ನೀನು ಇವತ್ತಿನಿಂದ ಈ ಮನೆ ಗೃಹಲಕ್ಷ್ಮಿ. ಈ ದಿವಸಕ್ಕೋಸ್ಕರ ನಾನು ಎಷ್ಟೋ ದಿವಸಗಳಿಂದ ಕಾಯ್ತಿದ್ದೆ. ಆ ದೇವಿ ನನ್ನ ಮೊರೆ ಕೇಳಿದ್ಲು, ಮುದ್ದಾದ ಸೊಸೆನ ಕೊಟ್ಲು. ನೋಡು ಬಾಮ್ಮ, ಇಲ್ಲಿ ನೋಡಮ್ಮ, ಈ ಕುಂಕುಂಭರಣಿ ಹಳೆಯ ಕಾಲದ್ದು. 100 ವರ್ಷಗಳಿಂದ ನಡ್ಕೊಂಬಂದ ಸಂಪ್ರದಾಯದ ಪ್ರಕಾರ ಈ ಮನೆಗೆ ಬರೋ ಸೊಸೆ ಮೊದಲೇ ದಿವಸ ಈ ಭರಣಿಯಿಂದಾನೇ ಕುಂಕುಮ ಇಟ್ಕೋಬೇಕು. ನಾನಂತೂ ಇಡೋ ಹಾಗಿಲ್ಲ. ರುಕ್ಮಿಣಿ, ಕುಂಕುಮ ಇಡಮ್ಮ. ಒಂದು ಬಟ್ಟಿಲ್ಲ, ಎರಡು ಬಟ್ಟಿಲ್ಲ. ಏನಮ್ಮ ಅದು? ಏನಿಲ್ಲಮ್ಮ, ನಿಮ್ ಸೊಸೆ ತುಂಬಾ ಅದೃಷ್ಟವಂತೆ ಅಂತ ಹೇಳ್ದೆ ಅಷ್ಟೇ.
ಕಣ್ಣು ಮಾತನಾಡು ಪ್ರೇಮ, ಬೇರೆ ಭಾಷೆ ಏಕೆ ಬೇಕು ಭಾಮ. ಕಣ್ಣು ಕಣ್ಣು ಮಾತನಾಡು ಪ್ರೇಮ, ಬೇರೆ ಭಾಷೆ ಏಕೆ ಬೇಕು ಭಾಮ. ಹಾವ ಭಾವ ಮಾಡಿ ಸನ್ನೆನ, ಮೆಲ್ಲ ಮೆಲ್ಲ ಸೇರೆ ಕ್ಷೇಮನ, ಹಾಡೋಣ ಪ್ರೇಮ ಸೋಭನ. ಕಣ್ಣು ಕಣ್ಣು ಮಾತನಾಡು ಪ್ರೇಮ, ಬೇರೆ ಭಾಷೆ ಏಕೆ ಬೇಕು ರಾಮ. ಹಾವ ಭಾವ ಮಾಡಿ ಸನ್ನೆನ, ಮೆಲ್ಲ ಮೆಲ್ಲ ಸೇರೆ ಕ್ಷೇಮನ, ಹಾಡೋಣ ಪ್ರೇಮ ಸೋಭನ. What about my sweater? Do I look smart? Mahalakshmi? Hello? Yak dallagidiya? Haginillappa. ಓಹೋ, ಹಾಗೇನಿಲ್ಲಪ್ಪ ಅಂತ ಅನ್ಬಿಟ್ರೆ ನಾನು ನಂಬಿಡ್ತೀನ? ನಿನ್ ಮುಖ ನೋಡು, ಎಷ್ಟು ಡಲ್ ಆಗಿದೆ ಅಂತ. ಈ ಕಾನ್ಫರೆನ್ಸ್ಗೆ ಹೋಗ್ಲೇಬೇಕಾ? ಯಾಕೆ?
ಹಾಗೆ ಹೇಳ್ತಾ ಇದೀಯಾ? ಅಲ್ಲ, ಟ್ರಿಪ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ವಾ? ಇಂಪಾಸಿಬಲ್ ಮೇಡಮ್. ನಿಮ್ಮನ್ನ ಮೀಟ್ ಮಾಡಕ್ ಮುಂಚೆನೆ ಫಿಕ್ಸ್ ಆಗಿರೋ ಪ್ರೋಗ್ರಾಮ್ ಇದು. ಮಹಾಲಕ್ಷ್ಮಿ, ನಾನು ಬಹಳ ಕಷ್ಟಪಟ್ಟು ಈ ಪೇಪರ್ನ ಸ್ಟಡಿ ಮಾಡಿದ್ದೀನಿ. ನೋಡ್ತಾ ಇರು, ನನ್ನ ಪೇಪರ್ ಮೆಡಿಕಲ್ ಜರ್ನಲಲ್ಲಿ ಪಬ್ಲಿಷ್ ಆಗೇ ಆಗುತ್ತೆ. ಆದ್ರೂ ನನ್ಗೆ ಯಾಕೋ ಭಯ ಆಗ್ತಿದೆ. ಯಾಕೆ ಭಯ? ಕಾರಲ್ಲಿ ಹೋಗ್ತೀನಿ, ಹಬ್ಬಕ್ಕೆ ಖಂಡಿತ ವಾಪಸ್ ಬರ್ತೀನಿ. ನೀವು ಕಾರಲ್ಲೇ ಹೋಗ್ಬೇಕಾ? ಬಸ್ಸಲ್ಲಿ ಹೋದ್ರಾಗಲ್ಲ? ಯಾಕೆ ಕೇಳ್ತಿದ್ಯಾ? ಕಾರಲ್ಲಿ ಹೋದ್ರೆ ಇನ್ ಟೈಮಲ್ಲಿ ವಾಪಸ್ ಬರ್ಬೋದು, ಇಲ್ಲಾಂದ್ರೆ ಲೇಟ್ ಆಗುತ್ತಲ್ವಾ? ಓಹೋ, ಅದ ನಿನ್ ಭಯ. ಮಹಾಲಕ್ಷ್ಮಿ, ನೀನೇನು ಯೋಚನೆ ಮಾಡ್ಬೇಡ, ನಿಧಾನವಾಗಿ ಡ್ರೈವ್ ಮಾಡಿ, ಸೇಫ್ ಆಗಿ ಬರ್ತೀನಿ. ಓಕೆ? ಆದ್ರೂ ಮಹಾಲಕ್ಷ್ಮಿ, ನಿನ್ ಪ್ರೀತಿ ನನ್ ಮೇಲಿರೋರ್ಗು ನನಗೇನು ಆಗಲ್ಲ. ಓಕೆ, ಚೇರ್ ಅಪ್. ನನ್ ವಿಷಯ ಅಮ್ಮನಿಗೆ ಯಾವಾಗ ಹೇಳ್ತೀರಾ? ಕಾನ್ಫರೆನ್ಸ್ ಇಂದ ಬಂದ್ಮೇಲೆ ಹೇಳ್ತೀನಿ. ಓಕೆ, ಈಗ ಸ್ವಲ್ಪ ನಗ್ತೀರಾ? ಅದರಲ್ಲೂ ಕಂಜುಸ್ತನ. ನೀವು ನನಗೆ ದಿನ ಒಂದು ಫೋನ್ ಮಾಡ್ಬೇಕಾಯ್ತಾ? ದಿನ ಒಂದೇ ಸಲ ಫೋನ್ ಮಾಡ್ಬೇಕಾ? ನಾನು ಎರಡು ಸಲ ಫೋನ್ ಮಾಡೋಣ ಅಂತಿದ್ದೆ. ಸರಿ, ಎರಡು ಸತಿ ಫೋನ್ ಮಾಡ್ತಾ ನಿಮ್ ಪೇಪರ್ ಮರ್ತ್ಬಿಡಿ. ಓಹೋ, ನಮ್ ಹೋಮ್ ಮಿನಿಸ್ಟರ್ಗೆ ಜೋಕ್ ಮಾಡ್ಕೊ ಬರುತ್ತೆ. ಕಮ್ ಕಮ್ ಕಮ್. ಸುಮ್ಮನೆ ನಡಿ ಒಳಗಡೆ. ಎಲ್ಲೋ ಪ್ರಯಾಣ ಹೊರಟರು ಹಾಗಿದೆ. ಹೌದು, ಮೈಸೂರಿನಲ್ಲಿ ಕಾನ್ಫರೆನ್ಸ್ ಇದೆ, ಹೋಗ್ತಾ ಇದ್ದೀನಿ. ಅಯ್ಯೋ, ನೀವು ಹಬ್ಬದ ದಿನ ಊರು ಹೊರಟಿದ್ದೀರಾ? ಅದಕ್ಕೆ ಮಹಾಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ. ಏನ್ ಭಯ ನಿಂದು? ಛೇ, ಯಾವ ಟೈಮಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಅಯ್ಯೋ, ನಾನೇನಂದೆ ಹಬ್ಬದ ದಿನ ಯಾಕೆ ಬರೋದು ಅಂತ ನಾವು ಮೊದ್ಲೇ ಬಂದ್ಬಿಟ್ವಿ, ನೀವೇ ಇರೋದಿಲ್ಲ. ಅಷ್ಟೊತ್ತಿಗೆ ನಾನೇ ಬಂದ್ಬಿಡ್ತೀನಿ. ಎನಿವೆ, ನೀವು ಬಂದಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಬರ್ತೀನಿ. ಅದಕ್ಕೆ ನೀವಿಬ್ರು ಒಳಗಡೆ ಕೂತ್ಕೊಳ್ಳಿ, ನಾನು ಅವ್ರನ್ನ ಕಳಿಸ್ಬಿಟ್ಟು ಬರ್ತೀನಿ. ಅಯ್ಯೋ ತಿನ್ರಿ, ಇದು ಬೆಲೆ ಜಾಸ್ತಿ, ತಗೊಳ್ರಿ. ಬೇಡ್ತಿದ್ರೆ ಬಿಡ್ರಿ. ವಿಶಾಲಮ್ಮನವ್ರ ಮನಸ್ಸು ಎಷ್ಟು ದೊಡ್ಡದು ಅಲ್ವಾ ರುಕ್ಮಿಣಿ? ಏನ್ ಮರ್ಯಾದೆ, ಎಷ್ಟು ವಿಶ್ವಾಸ. ಬೇಗ್ರಲ್ವಾ, ಅದಕ್ಕೆ ತೋರಿಸ್ತಾರೆ ವಿಶ್ವಾಸ. ನೀನೇನೇ ಹೇಳು ರುಕ್ಮಿಣಿ, ನಮ್ಮ ಮಹಾಲಕ್ಷ್ಮಿ ತುಂಬಾ ಅದೃಷ್ಟವಂತೆ. ಕಡೆಗೂ ದೇವರು ಕಣ್ಬಿಟ್ಟು ನೋಡ್ದ, ಮತ್ತೆ ಕಂಕಣ ಭಾಗ್ಯ ಕೂಡ ಬಂತು. ಅಂತೂ ಇಂತೂ ಮೊದ್ಲಿಗಿಂತ ದೊಡ್ಡ ಶ್ರೀಮಂತರ ಮನೆಯೇ ಸಿಕ್ಬಿಡ್ತೀರಿ ಅವಳಿಗೆ. ಹೌದು, ಜೊತೆಗೆ ಒಳ್ಳೆ ಮನೆತನ, ಒಳ್ಳೆ ಜನ. ಕಡೆಗೂ ಅವಳ ಕಷ್ಟದ ಬಾಳ ಮುಗಿತಲ್ಲ ಅಂತ ಸಂತೋಷ ಆಗ್ತಾ ಇದೆ. ಅವಳ ಕಷ್ಟ ಮುಗಿತು, ನನ್ ಕಷ್ಟ ಮುಗಿಲ ಇಲ್ವಲ್ಲ. ನನ್ನ ಅದೃಷ್ಟದ ಭಾಗು ತೆಗಿಲ ಇಲ್ವಲ್ಲ. ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಮನ್ಸ್ ಮಾಡಿದ್ರೆ ಆ ಅದೃಷ್ಟನ ನಮ್ ಕಡೆ ತಿರುಗಿಸ್ಕೋಬಹುದು. ಏನೇ ಹೇಳ್ತಾ ಇದೀಯ ನೀನು? ನಾನು ಹೇಳಿದ್ದು ಮಹಾಲಕ್ಷ್ಮಿ ಅದೃಷ್ಟ ಜೊತೆ ನಮ್ಗೂ ಸ್ವಲ್ಪ ಅದೃಷ್ಟ ಬಂದ್ರೆ ಒಳ್ಳೇದಲ್ವಾ? ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಏನ್ ಮಾಡ್ತಿದ್ಯ ಕಾಮಾಕ್ಷಿ? ಹಬ್ಬ ಹತ್ರಕ್ಕೆ ಬಂತಲ್ಲ, ಅದಕ್ಕೆ ಅಮ್ಮ ಒಡವೆ ಎಲ್ಲ ತೊಳೆದಿರು ಅಂತ ಹೇಳಿದ್ರು. ಎಷ್ಟೊಂದು ಉಡುವೆ, ಎಷ್ಟು ತರ ಇದೆ, ಇದನ್ನೆಲ್ಲ ಎಲ್ಲಿಂದ ತಂದ್ರು? ಎಲ್ಲಿಂದ ಯಾಕಮ್ಮ ತರಬೇಕು? ಇದು ಅಂತಿಂತ ಮನೆಯಲ್ಲ, ತಲ್ಮಾರಿಂದ ಬಂದಂತ ಒಡವೆಗಳಿವು. ಇವ್ರು ಚಿನ್ನದಿಂದ ಹೋಗ್ಬೇಕಾಗಿಲ್ಲ,
ಚಿನ್ನನೇ ಇವ್ರನ್ನ ಹುಡ್ಕೊಂಡ್ ಬರುತ್ತೆ. ಸಂಪತ್ ಇದ್ರೆ ಇಂಥವ್ರ ಮನೇಲಿ ಇರ್ಬೇಕು ಅಲ್ವೇನಮ್ಮ? ಹೌದೌದು. ಎಲ್ಲಿ ಕಾಣ್ತಾನೆ ಇಲ್ಲ, ನನ್ ಕಾಲ್ ಮೇಲೆ ಹೋದಂಗಾಯ್ತು. ಎಷ್ಟು ಕ್ಲೀನ್ ಮಾಡಿದ್ರು ಅದ್ ಎಲ್ಲಿಂದ ಬರುತ್ತೋ ಏನೋ ಅಲ್ವಾ. ನಾನ್ ಬರ್ತೀನಮ್ಮ. ಕೊಟ್ಬಿಡ್ರಿ, ನಿಮ್ ಹತ್ರ ಸ್ವಲ್ಪ ಕೆಲಸ ಇದೆ. ಕೆಲ್ಸನ? ಏನ್ ಕೆಲ್ಸ? ಕೆಲ್ಸ ಅಂದ್ರೆ ಗಾಬರಿ ಆಗ್ಬೇಡಿ, ಒಂದ್ ಸಣ್ಣ ತಮಾಷೆ ತೋರಿಸ್ತೀನಿ. ತಮಾಷೆನ? ಏನು ತಮಾಷೆ ಅಂದ್ರೆ ಒಂದ್ ಮ್ಯಾಜಿಕ್ ತೋರಿಸ್ತೀನಿ. ನಿಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ನಂಗೆ ಇವಾಗ ಅದೇ ಕೆಲ್ಸ. ಅಮ್ಮ ಅಮ್ಮ. ಏನು ಅಮ್ಮ? ನಾನು ಇವಾಗ ಒಂದು ಮ್ಯಾಜಿಕ್ ಮಾಡ್ತೀನಿ, ನೀವು ನೋಡ್ಲೇಬೇಕು. ಮ್ಯಾಜಿಕ್ ಮಾಡ್ತೀನಿ? ಅದನ್ನೆಲ್ಲಿ ಕಲಿತೆ? ಮೊನ್ನೆ ರೋಡಲ್ಲಿ ಹುಡ್ಕೊಂಡ್ ಬರ್ತಿದ್ದಾಗ ಒಬ್ಬ ಜಾದು ತೋರಿಸ್ತಿದ್ದ. ಅವನ್ ಕೈಲಿ 10 ರೂಪಾಯಿ ತುರುಕ್ಬಿಟ್ಟು ಒಂದ್ ಜಾದು ಐಟಮ್ ಕಲ್ತ್ಕೊಂಡ್ ಬಂದಿದ್ದೀನಿ. ಅಮ್ಮ ಇವ್ರು ಸುಮ್ನೆ ಬುರುಡೆ ಬಿಡ್ತಾ ಇದಾರೆ. ಬುರುಡೆನ ನಿಜನ ಅಂತ ನೀವೇ ನೋಡಿ. ಎಸ್ ಯಸ್ ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಐ ಆಮ್ ಗೋಯಿಂಗ್ ಟು ಶೋ ಯು ಮ್ಯಾಜಿಕ್ ಮಾರ್ವೆಲಸ್ ಪರ್ಫಾರ್ಮೆನ್ಸ್. ಕನ್ನಡದಲ್ಲಿ ಹೇಳ್ರಿ. ಕನ್ನಡ? ಐ ಆಲ್ಸೋ ಲವ್ ಕನ್ನಡ. ಮಹನೀಯರೇ ಮಹಿಳೆಯರೇ, ನಾನೀಗ ನಿಮ್ಗೊಂದು ಸುಂದರವಾದ ಯಕ್ಷಣಿಯನ್ನು ತೋರಿಸ್ತೀನಿ. ಯಸ್ ಓಕೆ ಪ್ಲೀಸ್. ಓಹ್ ಥ್ಯಾಂಕ್ ಯು. ಇದೇನು? ಯಸ್ ರಿಂಗ್, ಬ್ಯೂಟಿಫುಲ್ ರಿಂಗ್. ಯಸ್ ಉಂಗುರ ನೋಡಿ, ನಾನೀಗ ಇದನ್ನ ಮಾಯಾ ಮಾಡ್ತೀನಿ. ಮಾಯಾ ಈಗ ಇದು ಮಾಯಾ ಆಗೋಯ್ತು. ಎಲ್ಲಿ ಕೈ ತೋರಿಸಿ ನೋಡೋಣ. ನಿಜವಾಗ್ಲೂ ನನ್ನ ಕೈಯಲ್ಲಿಲ್ಲ, ಮಾಯಾ ಆಗೋಯ್ತು. ಎಲ್ಲಿ ಹೋಯ್ತು ಅದು? ಬೇರೆಯವ್ರ ಕೈ ಹೋಯ್ತು. ಯಾರ ಕೈಯಲ್ಲಿದ್ಯೋ ಕಂಡಿಡಿಯೋಣ. ಮ್ಯಾಜಿಕ್ ಡಬ್ಬಾ ಕರೆಂಟ್. ಯಸ್ ಓಕೆ. ಆತ್ಮ ಅದು ರುಕ್ಮಿಣಿ ಆಂಟಿ ಕೈಯಲ್ಲಿದೆ. ನನ್ ಕೈಯಲ್ಲ. ಇಲ್ಲ ಇಲ್ಲ ಆಂಟಿ ಪ್ಲೀಸ್, ಆ ಕೈಯಲ್ಲಿದೆ ತೋರ್ಸಿ. ಆ ಕೈಯಲ್ಲ. ಯಸ್ ಪ್ಲೀಸ್. ಅಯ್ಯೋ ನನ್ ಕೈಯಲ್ಲಿ. ಪರವಾಗಿಲ್ಲ ಕಣೋ, ಏನೇನೋ ಕಲ್ತ್ಕೊಂಡಿದೀಯ. ಏನ್ರಿ ನೀವು, ಆ ಉಂಗ್ರ ನನ್ ಕೈಲಿ ಬರೋಂಗ್ ಮಾಡ್ಬಾರ್ದಾಗಿತ್ತ? ಇದು ಶುದ್ಧವಾದ ಕೈ, ಕಂಡವ್ರ ಹುಡುಗ ಈ ಕೈಗೆ ಬರೋಕೆ ಹೇಗೆ ಸಾಧ್ಯ? ಹೌದಾ? ದೀರ್ಘ ಸುಮಂಗಿ, ನೀನ್ ಹೇಗೆ ಇರ್ಬೇಕು ಅಂದ್ರೆ ನನ್ಗೊಂದು ಚಿಕ್ಕ ಕೆಲಸ ಮಾಡ್ಕೊಡ್ಬೇಕು, ತುಂಬಾ ಚಿಕ್ಕದು. ನನಗೆ 50,000 ರೂಪಾಯಿ ಬೇಕು. 50? ನನ್ನ ಹತ್ರ ಎಲ್ಲಿದೆ ಅದಕ್ಕೆ? ಹಾಗಂದ್ರೆ ಹೇಗೆ? ಇನ್ನು ಎಷ್ಟು ದಿವಸ ಅಂತ ರಹಸ್ಯನ ಹೊಟ್ಟೆಲಿ ಇಟ್ಕೊಳಕಾಗತ್ತೆ ಹೇಳು. ಅಯ್ಯೋ ಅದಕ್ಕೆ ದಯವಿಟ್ಟು ಹಾಗೆ ಮಾತ್ರ ಮಾಡ್ಬೇಡಿ. ನಾನು ನಿಮ್ಗೆ ಏನು ಅನ್ಯಾಯ ಮಾಡಿದ್ದೀನಿ ಅಂತ ನೀವು ಹೀಗೆ ಮಾಡ್ತಿದ್ದೀರಾ? ನೀನು ಅನ್ಯಾಯ ಮಾಡಿಲ್ವಾ? ಎಷ್ಟು ದೊಡ್ಡ ರಹಸ್ಯ ನಿಮ್ಮ ಅತ್ತೆಯಿಂದ ಮುಚ್ಚಿಟ್ಟಿಲ್ವಾ? ಈ ವಿಷಯ ನಿಮ್ಮ ಅತ್ತೆಗೆ ಹೇಳಿದ್ರೆ ನಿನ್ನ ಒದ್ದು ಹೊರಗಾಗ್ತಾರೆ. ಅಯ್ಯೋ ಅದಕ್ಕೆ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನನಗೆ ಸ್ವಲ್ಪ ಸಮಯ ಕೊಡಿ, ನಮ್ಮ ಯಜಮಾನರು ಬಂದ ತಕ್ಷಣ ಅವ್ರ ಹತ್ರ ಮಾತಾಡ್ತೀನಿ. ಕಾಯ್ತೀನಿ, ನಿನ್ ಗಂಡ ಬರೋವರೆಗೂ ಕಾಯ್ತೀನಿ. ಅವನ್ ಬಂದ ಮೇಲೂ ದುಡ್ಡು ನನ್ನ ಕೈ ಸೇರ್ಲಿಲ್ಲ ಅಂದ್ರೆ ನಿನ್ ಬಾಳ್ನ ಚೂರ್ ಚೂರ್ ಮಾಡೋ ಬಾಂಬು ಅಂತ ಸಿಡಿಯುತ್ತೆ ಅಂತ ಮಾತ್ರ ಮರಿಬೇಡ. ಇದು ತಗೊಂಡು ಎಲ್ಲಿಟ್ಕೋ, ಇಲ್ಲಿ ದೊಡ್ಡದಾಗಿ ಇಟ್ಕೋ. ಬರ್ಲ Thank you.
ರಾಮು 6 ಗಂಟೆಗೆ ಹೊರಡ್ತೀನಿ ಅಂತ ಅಲ್ಲಿಂದ ಫೋನ್ ಮಾಡಿದ್ದ ಇಷ್ಟೊತ್ತಾದರೂ ಬರಲಿಲ್ಲ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲವೇ ರಾಜು ಫೋನ್ ನೋಡು ಹಲೋ ಹಲೋ ಯಾರು ಯಾರು ಮಾತಾಡ್ತಾ ಇರೋದು ಹಲೋ ಸರಿಯಾಗಿ ಕೇಳಿಸ್ತಾ ಇಲ್ಲ ಡಾಕ್ಟರ್ ಡಾಕ್ಟರ್ ಏನಾಯ್ತು ರೇ ಸುಮ್ಮನೆ ಟೆನ್ಷನ್ ಕೊಡಬೇಡ್ರಿ ನಾನು ಡಾಕ್ಟರ್ ಮನೆಯಿಂದನೇ ಮಾತಾಡ್ತಾ ಇರೋದು ಸರಿಯಾಗಿ ಹೇಳ್ರಿ ಏನ ಕಾರ್ ಕಾರ್ ಕಾರು ಡಾಕ್ಟರ್ ಎಲ್ಲಿಂದ ರಿಂಗ್ ರೋಡ್ ಅಲ್ಲ ಡಾಕ್ಟರ್ ಕಾರು ರಿಂಗ್ ರೋಡ್ ಅಲ್ಲಿ ರಿಂಗ್ ರೋಡ್ ಹಾಸ್ಪಿಟಲ್ ಇರೋ ಡಾಕ್ಟರ್ ಕಾರ್ ಅಂತರ ನಾನ್ಸೆನ್ಸ್ ನೀವಲ್ಲ ಸರ್ ನಾನು ಸಾರಿ ಸರ್ ನಾನು ಬೈ ಬರ್ತ್ ಕನ್ಫ್ಯೂಷನ್ ಪಾರ್ಟಿ ಸರ್ ನಾನು ಗೊತ್ತಾಗ್ಲ ಸರ್ ನಮಸ್ಕಾರ ಸರ್ ನಾನು ನಾನ್ಸೆನ್ಸ್ ಇದ್ರಾಜು ಮಾತಾಡ್ತಾ ಇರೋದು ಚೆನ್ನಾಗಿದ್ದೀನಿ ಸರ್ ಡಾಕ್ಟರ್ ಊರಲ್ಲಿಲ್ಲ ಸರ್ ಹಾ ಮೈಸೂರಿಗೆ ಹೋಗಿದ್ದಾರೆ ಹೌದು ಯಾವುದೇ ಟೈಮಲ್ಲಿ ಬೇಕಾದ್ರೂ ಬರ್ಬೋದು ಹಬ್ಬದ ಗ್ರೀಟಿಂಗ್ಸ್ ಥ್ಯಾಂಕ್ ಯು ಸರ್ ಡಾಕ್ಟರ್ಗಾ ಓಕೆ ಸರ್ ಹೇಳ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಓಕೆ ಮಹಾಲಕ್ಷ್ಮಿ ಚೆನ್ನಾಗಿದೆಯಾ ಪ್ರಸಾದ ತಗೊಳ್ಳಿ ಅಮ್ಮ ಸಾರಿ ಅಮ್ಮ ಸ್ವಲ್ಪ ಲೇಟ್ ಆಯ್ತು ಏನ್ ಮಾಡೋದು ಬೆಳಗ್ಗೆನೆ ಬಿಟ್ಟೆ ಮಧ್ಯ ದಾರಿಲಿ ಕಾರ್ ಕೆಟ್ಟೋಯ್ತು ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು ಹೋಗ್ಲಿ ಬಿಡಿ ಅಂತೂ ನೀವು ಜೋಪಾನವಾಗಿ ವಾಪಸ್ ಬಂದ್ರಲ್ಲ ನಾನು ಒಬ್ಬನೇ ಬಂದಿಲ್ಲ ನನ್ನ ಜೊತೆ ಇನ್ನೊಬ್ಬರನ್ನು ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಅಲ್ಲ ಒಂದು ಹೊಸ ಚಾಲೆಂಜ್ ಕೂಡ ತಂದಿದ್ದೀನಿ ಇವನಲ್ಲಿ ಕರ್ಕೊಂಡು ಬಂದಿದ್ರು ಆಕ್ಸಿಡೆಂಟ್ ಅಲ್ಲಿ ಈತ ತನ್ನ ನೆನಪಿನ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದ್ದಾನೆ ಪಾಪ ಇವನು ಯಾರು ಅಂತ ಇವನಿಗೆ ಗೊತ್ತಿಲ್ಲ ಎಲ್ಲ ಡಾಕ್ಟರ್ಸ್ಗಳು ಪ್ರಯತ್ನ ಪಟ್ಟು ಡ್ರಾಪ್ ಮಾಡಿದ ಕೇಸ್ ಇದು ಅಮ್ಮ ನಾನು ಇವನಿಗೆ ಆಪರೇಷನ್ ಮಾಡಿ ಮತ್ತೆ ಅವನ ನೆನಪಿನ ಶಕ್ತಿನ ವಾಪಸ್ ತರ್ತೀನಿ ಅಂತ ಚಾಲೆಂಜ್ ಮಾಡಿ ಜೊತೆಲೆ ಕರ್ಕೊಂಡು ಬಂದೆ ಅವ್ರಿಗೇನಾಯ್ತು ರಾಜು ಇವ್ರನ್ನ ಅಡ್ಮಿಟ್ ಮಾಡಕ್ಕೆ ವ್ಯವಸ್ಥೆ ಮಾಡು ಅವ್ರು ಯಾಕೆ ಹಂಗೆ ಬಿದ್ಬಿಟ್ರು ನಾನು ಹೇಳ್ತೀನಿ ನೀವು ಬನ್ನಿ ಡಾಕ್ಟರ್ ನಥಿಂಗ್ ಟು ವರಿ ಶೀ ಇಸ್ ವೆರಿ ಫೈನ್ ಬೈ ದ ವೇ ಕಂಗ್ರಾಚುಲೇಷನ್ಸ್ ನೀವು ತಂದೆ ಆಗ್ತಾ ಇದ್ದೀರಾ ಮಹಾಲಕ್ಷ್ಮಿ ಇನ್ಮೇಲೆ ನೀವು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ನಿಮ್ ತಾಯಿ ಆಗ್ತಾ ಇದೀಯಾ ನಾನು ಅಜ್ಜಿ ಆಗ್ತಾ ಇದ್ದೀನಿ ನಾನು ತಂದೆ ಆಗ್ತಿದ್ದೀನಿ ಹೌದು ಕಣೋ ಎಷ್ಟೋ ವರ್ಷಗಳ ನಂತರ ನಮ್ಮನೆಯಲ್ಲಿ ಒಂದು ಪುಟ್ಟ ಮಗು ಓಡಾಡುತ್ತೆ ನೋಡು ನಾನು ರಾಮು ಮನೆಗೆ ಹೋಗಿ ದೇವ್ರಿಗೆ ತುಪ್ಪ ದೀಪ ಹಚ್ಬಿಟ್ಟು ಬರ್ತೀವಿ ಅಲ್ಲಿವರೆಗೂ ನೀನ್ ಚೆನ್ನಾಗಿ ರಸ್ತಗೋ ನನ್ ಚಿನ್ನ ಬಾರ ಬಾಪ Thank you.
ಮನುಷ್ಯ. ನನ್ನ ಹೆಸರು ಶ್ಯಾಮ್ ಅಲ್ಲ, ಎಲ್ಲರೂ ಕರ್ಣ ಅಂತ ಕರೀತಾರೆ. ನಾನು ಯಾರು ಅಂತ ಗೊತ್ತಿಕ್ತಾ? ನನ್ನ ಡಾಕ್ಟರ್ ಹೆಂಡತಿ. ಆಗ್ಲೇ ದಪ್ಪ ಅಂತ ಬಿದ್ಬಿಟ್ರಲ್ಲ, ಏನಾಯ್ತು? ಈಗ ಹೇಗಿದ್ದೀರಾ? ನಿಜ ಹೇಳಿ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ. ಚೆನ್ನಾಗಿ ಜ್ಞಾಪಿಸ್ಕೊಡಿ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಕರ್ಣ ನನ್ನ ಪೇಷಂಟ್. ಅವನ ನೆನಪಿನ ಶಕ್ತಿನ ವಾಪಸ್ ತರ್ತೀನಿ ಅಂತಾನೆ ಕರ್ಕೊಂಡು ಬಂದಿದ್ದೀನಿ. ಇದು ನನ್ನ ಚಾಲೆಂಜ್, ನಿಂದಲ್ಲ. ಮಹಾಲಕ್ಷ್ಮಿ, ನೀನೀಗ ನನ್ನ ಮಗುಗೆ ತಾಯಿ ಆಗ್ತಿದೀಯಾ. ಅದಕ್ಕೆ ನಿನ್ನ ನರ್ಸ್ ಡ್ಯೂಟಿಗೆ ರಜಾ ಹಾಕಿ 100% ರೆಸ್ಟ್ ತಗೋ. ಓಕೆ? ಕರ್ಣ, ನಿನ್ನ ಮನೆಗೆ ಬಂದಿನೇ ನಾನು ತಂದೆ ಆಗ್ತಿರೋ ಸಂತೋಷ ಸುದ್ದಿ ಕೇಳಿದೆ. ಇಟ್ಸ್ ಗ್ರೇಟ್. ಮಹಾಲಕ್ಷ್ಮಿ, ನಿನಗೆ ಸ್ವಲ್ಪ ರೆಸ್ಟ್ ತಗೋತಾ ಇರು, ನಾನು ರೌಂಡ್ ಮುಗಿಸ್ಕೊಂಬಂದು ನಿನ್ನ ಕರ್ಕೊಂಡು ಹೋಗ್ತೀನಿ. ಓಕೆ? ಬಾ.
ನಿನ್ನಂತೆ ನಾನು ನನ್ನಂತೆ ನೀನು ನಿನ್ನಂತೆ ನಾನು ನನ್ನಂತೆ ನೀನು ನಮ್ಮಿಬ್ಬರಂತೆ ಇಲ್ಲಿ ಯಾರಿಲ್ಲ ನೀನು ಯಾರೆಂದು ಕೇಳಲು ಭಾಷೆ ಗೊತ್ತಿಲ್ಲ ಮಹಾಲಕ್ಷ್ಮಿ ನನಗೊತ್ತೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಜಗತ್ತಿನಲ್ಲಿ ಅತ್ಯಂತ ಸಂತೋಷವಾಗಿರೋ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಾನೇ ಅಂತ ಖುಷಿಯಿಂದ ಹೇಳ್ತೀನಿ ಅಮ್ಮನ ಖುಷಿಯಾಗಿದೆ ರಾಜು ಕಾಮಾಕ್ಷಿ ಖುಷಿಯಾಗಿದೆ ಆಸ್ಪತ್ರೆಯಲ್ಲಿ ಎಲ್ರಿಗೂ ಖುಷಿಯಾಗಿದೆ ಆ ಮಹಾಲಕ್ಷ್ಮಿ ತಂದೆ ಆಗೋದ್ರಲ್ಲಿ ಇಷ್ಟೊಂದು ಖುಷಿ ಇರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ನಮ್ಮ ಹುಟ್ಟ ಮಗು ಗಂಡಾಗ್ಲಿ ಹೆಣ್ಣಾಗ್ಲಿ ಅದನ್ನ ನಮ್ಮ ಹಾಗೆ ಒಳ್ಳೆ ಡಾಕ್ಟರ್ ಮಾಡೋಣ ಅಮ್ಮ ಹೇಳ್ತಾ ಇದ್ರು ನಮ್ಮ ಅಮ್ಮಗನ್ ಮಾತ್ರ ಡಾಕ್ಟರ್ ಮಾಡಲ್ಲ ಅಂತ ಏಯ್ ನೀನೇನ್ ಹೇಳ್ತೀಯ ಮಹಾಲಕ್ಷ್ಮಿ ನಾನು ಒಂದೇ ಸಮನೆ ಮಾತಾಡ್ತಿದ್ದೀನಿ ನೀನೇನು ಮಾತಾಡದೆ ಸುಮ್ಮನೆ ನಿಂತಿದೆಯಲ್ಲ ಯಾಕೆ ನಿಂಗೆ ಸಂತೋಷ ಆಗ್ತಿಲ್ವಾ ಏನು ಯೋಚನೆ ಮಾಡ್ತಿದ್ಯಾ ನಿಮ್ಮ ಹೊಸ ಪೇಷಂಟ್ ಬಗ್ಗೆ ಈ ಚಾಲೆಂಜ್ ಅಲ್ಲಿ ನಾನು ಸೋತ್ ಬಿಡ್ತೀನಿ ಅಂತ ಭಯನಾ ನೆವರ್ ಅದೆಲ್ಲ ವಿಷಯ ಮತ್ತೇನು ಆ ಪೇಷಂಟ್ ಅವ್ರು ಯಾರು ಅನ್ಕೊಂಡಿದ್ದೀರಾ ಕರ್ಣ ನಮ್ಮ ಪೇಷಂಟ್ ಅವರು ಸತ್ತ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡಿದ್ದ ನನ್ನ ಗಂಡ ನೀನೇನ್ ಹೇಳ್ತಿದ್ಯಾ ನೋ ಇಟ್ ಕಾಂಟ್ ಬಿ ಹೌದು ಅವ್ರು ನನ್ನ ಮೊದಲನೇ ಗಂಡ ಶ್ಯಾಮ್ ನೋ ಅದು ಸಾಧ್ಯ ಇಲ್ಲ ಕರ್ಣ ಶ್ಯಾಮ್ ಆಗಕ್ಕೆ ಸಾಧ್ಯನೇ ಇಲ್ಲ ಮಹಾಲಕ್ಷ್ಮಿ ನೀನೇನೇ ಹೇಳು ಅವನ್ ಶ್ಯಾಮ್ ಅಲ್ಲ ಕರ್ಣ ಮಹಾಲಕ್ಷ್ಮಿ ಇಸ್ ಕರ್ಣ ಇಲ್ಲ ರೀ ನಾನು ಹೇಳ್ತಿರೋದು ನಿಜ ಅಲ್ಲ ಮಹಾಲಕ್ಷ್ಮಿ ಅವನ್ ಬಾಡಿನ ತಂದು ಶವ ಸಂಸ್ಕಾರ ಮಾಡಿದ್ವಿ ಅಂತ ಅವತ್ ನೀನೇ ಹೇಳಿಲ್ವಾ ಹಾಗಿದ್ಮೇಲೆ ಸತ್ತೋನು ಮತ್ತೆ ಬದುಕು ಬರಕ್ ಸಾಧ್ಯನಾ ಅದು ನಿಜ ಅವ್ರನ್ನ ಸಂಸ್ಕಾರ ಮಾಡಿದ್ದು ನಿಜ ಈಗ ಮತ್ತೆ ಅವ್ರನ್ನ ಜೀವಂತವಾಗಿ ನೋಡ್ತಿರೋದು ನಿಜ ಇದರಲ್ಲೇನೋ ಕನ್ಫ್ಯೂಷನ್ ಇದೆ ಅವ್ನ್ ಬೇರೆ ಯಾರೋ ಇರ್ಬೇಕು ಇಲ್ಲ ರೀ ನೋಡಕ್ ಅವ್ರ ಹಾಗೆ ಇದ್ದಾರೆ ಅವ್ನ್ ನೋಡೋಕೆ ಶ್ಯಾಮ್ ತರ ಇದ್ದಾನೆ ಆದ್ರೆ ಅವ್ನ್ ಶ್ಯಾಮ್ ಅಲ್ಲ ಅಂದ್ರೆ ಮಹಾಲಕ್ಷ್ಮಿ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದ ಇಬ್ರು ನೋಡೋಕೆ ಒಂದೇ ತರ ಇರಕ್ ಸಾಧ್ಯ ದೇರ್ ಇಸ್ ಪ್ರೂಫ್ ನಾನು ಕಾನ್ಫರೆನ್ಸ್ ಹೋದಾಗ ಈ ವಿಷಯದ ಬಗ್ಗೆ ನಾನು ಪೇಪರ್ನ ಪ್ರೆಸೆಂಟ್ ಮಾಡಿದ್ದೀನಿ ಬೇಕಾದ್ರೆ ತಂದು ತೋರಿಸ್ತೀನಿ ಒಂದ್ ನಿಮಿಷ ಯಾಕೆ ಗಾಬರಿ ಆಗ್ತೀಯ ನೀನ್ ಅನ್ಕೊಂಡಿರ್ತಿ ಏನು ಆಗಲ್ಲ ಐ ಸ್ವೇರ್ ಆ ಪೇಪರ್ನೆಲ್ಲ ಇಟ್ಟಿದ್ದೀನಿ ಆ ಸಿಕ್ಕನ್ನ ಮಹಾಲಕ್ಷ್ಮಿ ನನ್ ನಂಬು ನಾ ಲಚ್ಚಿ ನೆನ್ನೆ ಸಿಕ್ತು ನಿಮ್ದ ಆಸ್ಪತ್ರೆ ಇದು ಆಂಬುಲೆನ್ಸ್ ಅದ್ರ ಕೆಳಗೆ
ಹಚ್ಚಿಕೊಂಡಿತ್ತು. ತುಂಬಾ ಹಸುವನ್ ಕಾಣುತ್ತೆ. ನನ್ ಚಪಾತಿನೆಲ್ಲ ತಿನ್ಬಿಡ್ತು. ನಿನ್ನೆ ರಾತ್ರಿ ಇಲ್ಲ ನನ್ ಜೊತೆ ಇಲ್ಲೇ ಮಲಗಿತ್ತು ಡಾಕ್ಟರ್. ಡಾಕ್ಟರ್, ಇದು ನನ್ ಜೊತೆ ಇಲ್ಲೇ ಇಟ್ಕೊಳ್ಳ. ಈಗೇನು ಇಟ್ಕೋತೀಯ? ಇದಕ್ಕೂ ನಿಂಗು ಒಂದಿನ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಆಮೇಲೆ ಒಂದಿನ ಇದು ನಿಜವಾದ ಓನರ್ ಬಂದು ಇದು ನಂದು ಕೊಟ್ಬಿಡು ಅಂತ ಕೇಳಿದ್ರೆ ಏನ್ ಮಾಡ್ತೀಯ? ಕೊಡ್ಲೇಬೇಕಲ್ಲ ಡಾಕ್ಟರ್. ಅವ್ರು ಬಂದು ಕೇಳಿದ್ರೆ ಹಾ ಕೊಡಲ್ಲ ಅನ್ನಕ್ಕಾಗುತ್ತೆ. ಇದು ಅವ್ರದೇ ತಾನೇ. ಏನಾಯ್ತು ಡಾಕ್ಟರ್? ರಮಣ, ಯಾಕ ರಮಣ ಒಬ್ಬನೇ ಬಂದು ಎಲ್ಲಿ ಕೂತಿದ್ದೀಯಾ? ಏನೋ ಆಳವಾಗಿ ಯೋಚನೆ ಮಾಡ್ತಿರೋ ಹಾಗಿದೆ. ಮನಸ್ಸು ಬಹಳ ನೋವಾಗಿದೆಯಾ ರಮಣ? ರಾಜು, ನನ್ನ ಜೀವನದಲ್ಲಿ ಎಲ್ಲ ಕಳ್ಕೊಂಡ್ಬಿಡ್ತೀನೇನೋ ಅಂತ ಭಯ ಆಗ್ತಿದೆ. ರಮಣ, ಏನ್ ಹೇಳ್ತಾ ಇದೀಯಾ? ಏನು ವಿಷಯ? ರಾಜು, ನಾನು ಕರ್ಕೊಂಬಂದಿರೋ ಪೇಷಂಟ್ ನನ್ನ ಮೊದಲನೇ ಗಂಡ ಅಂತ ಮಹಾಲಕ್ಷ್ಮಿ ಹೇಳಿದ್ದು. ಮಹಾಲಕ್ಷ್ಮಿ, ಏನದಕ್ಕೆ? ಈಗ ಬಂದಿರೋ ಪೇಷಂಟು ನಿನ್ ಮೊದಲೇ ಗಂಡ ಅಂತ ಇವಾಗಿರೋ ಗಂಡನ್ ಗೊತ್ತಾ? ಗೊತ್ತು. ಅವನ್ನ ಈಗ ತಾನೆ ಮೀಟ್ ಮಾಡಿ ಬಂದೆ. ಅವನೇ ಶ್ಯಾಮ್ ಅಂತ ನಿರ್ಧಾರ ಮಾಡ್ಬೇಡಿ. ಅವನ್ ಬೇರೆ ಯಾರೋ ಆಗಿರ್ಬೋದಲ್ಲ. ಮಹಾಲಕ್ಷ್ಮಿ, ನೀನ್ ಎಷ್ಟು ಅದೃಷ್ಟವಂತೆ ಕಣೆ. ಅಲ್ಲ, ನಿನ್ ಮೊದಲೇ ಗಂಡ ಯಾರು ಅಂತ ನಿನ್ ಎರಡನೇ ಗಂಡ ಗೊತ್ತಂತೆ. ಅಷ್ಟು ಸಾಲದು ಅಂತ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಮನೇಲಿ ಜೊತೆ ಕರ್ಕೊಂಡ್ ಇಟ್ಕೊಂಡಿದ್ದಾನೆ. ಮಹಾಲಕ್ಷ್ಮಿ, ನಿಜವಾಗ್ಲೂ ಹೇಳ್ತೀನಿ, ನಿನ್ ದ್ರೌಪದಿನ ಮೀರ್ತೀಯ ಕಣೆ. ಹೌದು, ನಿನ್ ಮೂರನೇ ಗಂಡ ಯಾರು? ಒಂದ್ ಹಿಂಸಾ ಕೀರ್ತಿ ಮಾತಾಡಕ್ಕೆ ನಾಚಿಕೆ ಆಗಲ್ಲ. ಮಹಾಲಕ್ಷ್ಮಿ, ನಿನ್ ಅದಕ್ಕೆ ನಾ ಮೊದಲು ಹೊರಗಡೆ ಕಳಿಸು. ಸೆಂಡ್ ಹರ್ ಔಟ್. ಹೋಗ್ತೀನಿ, ಆದ್ರೆ ನನಗೆ 1,00,000 ಬೇಕು. ಕೊಟ್ರೆ ಸರಿ, ಇಲ್ಲ ಅಂದ್ರೆ ನಿಜ ಏನು ಅಂತ ನಾನು ವಿಶಾಲಮ್ಮಂಗ್ ಹೇಳ್ತೀನಿ. 1,00,000 ಅಲ್ಲ, 1 ಪೈಸನು ಕೊಡಲ್ಲ. ಔಟ್, ಗೆಟ್ ಔಟ್. ಏಯ್, ನನ್ ಮೇಲೆ ಕೈ ಎತ್ತಿಸ್ತೀಯಾ? ನಾನ್ ಏನ್ ಮಾಡ್ತೀನಿ ನೋಡು, ನಾನ್ ಏನ್ ಮಾಡ್ತೀನಿ ನೋಡು. ಮಹಾಲಕ್ಷ್ಮಿ, ಹೆದರ್ಬೇಡ. ಅವಳೇನೇ ಮಾಡ್ಲಿ ನಾನ್ ನಿನ್ ಜೊತೆ ಇರ್ತೀನಿ. ಧೈರ್ಯವಾಗಿರು. ರಾಮು, ಮಹಾಲಕ್ಷ್ಮಿ, ಏನಮ್ಮ? ರುಕ್ಮಿಣಿ ಹೇಳ್ತಾ ಇರೋ ವಿಷಯ ನಿಜ ಏನು? ಯಾವ ವಿಷಯ ಅಮ್ಮ? ಮಹಾಲಕ್ಷ್ಮಿಗೆ ಮೊದಲೇ ಮದುವೆ ಆಗಿದೆಯಂತೆ. ಆ ಹೊಸ ಪೇಷಂಟ್ ಅವಳು ಮೊದಲನೇ ಗಂಡ ಅಂತೆ. ಮಹಾಲಕ್ಷ್ಮಿಗೆ ಮೊದಲೇ ಮದುವೆ ಆಗಿದ್ ನಿಜ, ಆದ್ರೆ ಅವನೇ ಶ್ಯಾಮ್ ಹೌದೋ ಅಲ್ವೋ ಅಂತ ಇನ್ನೂ ಗೊತ್ತಿಲ್ಲ. ಎಂಥ ಮೋಸ ಮಾಡಿಬಿಟ್ಟೆ ಮಹಾಲಕ್ಷ್ಮಿ, ಮೊದಲೇ ಯಾಕೆ ನನ್ನ ಹತ್ರ ಹೇಳಿಲ್ಲ? ಅತ್ತೆ, ಅಮ್ಮ, ಇದ್ರಲ್ಲಿ ಅವಳು ತಪ್ಪೇನೂ ಇಲ್ಲ. ಸಮಯ ನೋಡಿ, ನಾನೇ ನಿನ್ನ ಹತ್ರ ಹೇಳ್ಬೇಕು ಅಂತಿದ್ದೆ. ಅಯ್ಯಯ್ಯೋ, ಇವ್ರ ಮಾತನ್ನ ನಂಬೇಡಿ ಅಮ್ಮ. ಯಾವತ್ತಿಗೂ ಈ ವಿಷಯನ ಇವ್ರು ನಿಮ್ಮ ಹತ್ರ ಹೇಳ್ತಾನೆ ಇರ್ಲಿಲ್ಲ. ಅಷ್ಟಕ್ಕೂ ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ರೆ ನನಗೆ 1,00,000 ರೂಪಾಯಿ ಕೊಡ್ತೀನಿ ಅಂತ ಇವರೇ ಪ್ರಾಮಿಸ್ ಮಾಡಿದ್ರು.
ನಿಮ್ಮ ಹತ್ರ ಎಲ್ಲ ಹೇಳ್ಬಿಟ್ಟೆ ತಪ್ಪ ಬೇಷ್ ಬೇಷ್ ರುಕ್ಮಿಣಿ ಒಳ್ಳೆ ಕೆಲಸ ಮಾಡಿದೆ ನೀನ್ ಬಾಯಿ ಮುಚ್ಚಿಕೊಂಡಿದ್ರೆ ಒಂದ್ ಲಕ್ಷ ರೂಪಾಯಿಯೂ ಸಿಕ್ತಿತ್ತು ನಿನ್ ಜೀವಮಾನದಲ್ಲಿ ಒಂದ್ ಲಕ್ಷ ನೋಡೋ ಸೌಭಾಗ್ಯನೂ ಸಿಕ್ತಿತ್ತು ಆದ್ರೆ ಸತ್ಯ ಹೇಳಿ ಅನ್ಯಾಯವಾಗಿ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ ಸತ್ಯ ಮುಚ್ಚಿಡೋಕೆ ಒಂದ್ ಲಕ್ಷ ಕೊಡೋದಾದ್ರೆ ಸತ್ಯ ಹೇಳದಕ್ಕೂ ಒಂದ್ ಲಕ್ಷ ಕೊಡಬಹುದು ಒಂದ್ ಲಕ್ಷ ನಾನು ನಿನ್ ಕೊಡ್ತೀನಿ ಇವತ್ತಾದ್ರೂ ನನ್ನ ಬುದ್ಧಿನ ಮೆಚ್ಚಿಕೊಂಡ್ರಲ್ಲ ನೀವು ನಿಮ್ಮ ಜೀವನದಲ್ಲಿ 10,000 ರೂಪಾಯಿ ನೋಡಿದ್ದೀರಾ ನೀವು ಇದಕ್ಕಾದ್ರೂ ಸಹಕಾರ ಕೊಟ್ರಲ್ಲ ತುಂಬಾ ಥ್ಯಾಂಕ್ಸ್ ತಗೋ ರುಕ್ಮಿಣಿ ಕಡೆಗೂ ನೀನೇ ಗೆದ್ದುಬಿಟ್ಟೆ ಸತ್ಯ ಹೇಳಿ ಲಕ್ಷಾನು ಕಳಿಸ್ಬಿಟ್ಟೆ ಹಾ ಕೆಲಸ ಮುಗಿತಲ್ಲ ನಡಿ ಹೋಗೋಣ ನಡಿರಿ ಆ ಹಾಗೆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗೋಣ ಬಾ ಮಾ ಮಹಾಲಕ್ಷ್ಮಿ ಅವಳು ಯಾಕೆ ಇದರ ಅರ್ಥ ಅದೇ ಅಲ್ಲೇನೆ ನಿನ್ನ ಸತ್ಯದ ಬೆಲೆ ಬರಿ ಲಕ್ಷ ಅಲ್ಲ ಅದರಲ್ಲಿ ನನ್ನ ತಂಗಿ ಬಾಳು ಸೇರಿದೆ ಬಾಯಿ ಮುಚ್ಚು ಸುಮ್ಮನೆರಿ ಅವಳು ಬೇಡ ಬೇಡ ಅಂದ್ರೆ ಎಲ್ಲೇ ಹೋಗ್ತಾಳೆ ಸತ್ಯ ತಿಳಿದ ಮೇಲೂ ಮೊದಲಿನ ಹಾಗೆ ಈ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳಕಾಗುತ್ತಾ ಪಾಪ ಗರ್ಭಿಣಿ ಬೇರೆ ಅವಳು ಹೊಟ್ಟೆಲಿರೋ ಮಗು ಶಾಮುದೋ ರಾಮುದೋ ಯಾರು ಗೊತ್ತು ಅಯ್ಯೋ ಅದು ಶಾಮ್ ತಾಗಕ್ಕೆ ಸಾಧ್ಯನೇ ಇಲ್ಲ ಮದುವೆ ಆದ್ಮೇಲೆ ಶಾಮ್ ಆಕ್ಸಿಡೆಂಟ್ ಆಗಿ ಸತ್ತೋಗ್ಲಿಲ್ವಾ ಆ ಫಸ್ಟ್ ನೈಟ್ ಆಗ್ಲಿಲ್ಲ ಆ ಸತ್ಯ ಹೇಳಿದಿಲ್ಲ ಈ ಸತ್ಯ ಯಾಕೆ ಹೇಳಿಲ್ಲ ರುಕ್ಮಿಣಿ ಅಮ್ಮ ಅದು ಅನಂತು ಇದು ನಿಜನಾ ಕ್ಷಮಿಸಿ ಅಮ್ಮ ದೇವರಾಣಿಗೂ ಇದು ನಿಜ ಈ ತಪ್ಪಲ್ಲಿ ಒಂದ ರೀತಿ ನಾನು ಭಾಗಿಯಾಗಿದ್ದೀನಿ ನನ್ನ ತಪ್ಪು ಅಂತ ದೊಡ್ಡ ತಪ್ಪಲ್ಲ ಅಂತ ನನಗೆ ನಂಬಿಕೆ ಇದೆ ನನ್ನ ತಂಗಿ ಬಹಳ ಚೆನ್ನಾಗಿರಬೇಕು ಅನ್ನೋ ಸ್ವಾರ್ಥ ನನಗೂ ಇತ್ತು ವಿಧವಾ ವಿವಾಹ ತಪ್ಪಲ್ಲ ಅಂತ ನನ್ನ ಭಾವನೆ ಆದ್ರೂ ಅದನ್ನ ಎಲ್ಲ ಒಪ್ಪಬೇಕು ಅಂತ ಹೇಳಕಾಗತ ಆದ್ರೆ ಮದುವೆ ಆದ್ರೂ ನನ್ನ ತಂಗಿ ಕನ್ಯಾಗೆ ಇದ್ಲು ಅನ್ನೋ ಒಂದೇ ಕಾರಣದಿಂದ ಆ ರಹಸ್ಯನ ಮುಚ್ಚಿಡಕ್ಕೆ ಒಪ್ಪಿಕೊಂಡೆ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಬರ್ತೇನೆ ರುಕ್ಮಿಣಿ ಹಣ ಕೊಟ್ಬಿಡು ನಾನು ಕೊಡಲ್ಲ ಕೊಡೆ ಸುಮ್ಮನೆ ನಾನು ಈ ಕೆಲಸ ಮೊದಲೇ ಮಾಡಿದ್ರೆ ನೀ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ನಿನ್ನ ಸ್ವಾರ್ಥದಿಂದ ನನ್ನ ತಂಗಿ ಬಾಳನೆ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರಲಿಲ್ಲ ಇಂಥ ಒಳ್ಳೆ ಜನರ ಮನಸ್ಸಿಗೆ ನೋವು ಮಾಡ್ತಿರಲಿಲ್ಲ ಮಹಾಲಕ್ಷ್ಮಿ ಬಡತನದ ಕಾರಣದಿಂದ ನಿನ್ನ ಸುಖವಾಗಿ ಸಾಕೋದಕ್ಕೆ ಸಾಧ್ಯ ಆಗಲಿಲ್ಲಮ್ಮ ನಿನಗೋಸ್ಕರ ನಾನು ಏನು ಕೊಡಕಾಗಲಿಲ್ಲ ಇದು ನನ್ನ ಮನಸ್ಸಲ್ಲಿ ಕುರಿತಾನೇ ಇತ್ತು ಅಮ್ಮನ ಒಡವೆ ಎಲ್ಲ ಮಾರಿ ನಾನೇ ತಿಂದಾಕ್ದೆ ಅದಕ್ಕೆ ಕಷ್ಟಪಟ್ಟು ಇದನ್ನ ತಂದಿದ್ದೀನಿ ಇದು ನಿನ್ನ ಅಣ್ಣನ ಕೊಡುಗೆ ಅಲ್ಲ ತೋರ್ ಮನೆ ಉಡುಗೊರೆ ಅಂತ ತಿಳ್ಕೊ ಬೇಡ ಅನ್ಬೇಡ ನೋಡು ಇವತ್ತೇ ಕೊನೆ ಇನ್ಮೇಲೆ ಯಾವತ್ತೂ ನಿನ್ನ ಬಾಳಲ್ಲಿ ಬಂದು ಬಿರುಗಾಳಿ ಎಬ್ಸೋಂತ ಕೆಲಸ ಮಾಡಲ್ಲ ನಿನ್ ಸದಾ ನಗನಗ್ತ ಸಂತೋಷವಾಗಿ ಸುಖವಾಗಿರ್ಬೇಕು ಅಂತ ಆ ದೇವರಲ್ಲ ನಾನು ಪ್ರಾರ್ಥನೆ ಮಾಡ್ಕೋತೀನಮ್ಮ ಹೇ ನಡಿಯೆ ನನ್ನ ಕ್ಷಮಿಸ್ಬಿಡಿ ಇದರಲ್ಲಿ ತಪ್ಪೇನಿಲ್ಲ ಅಮ್ಮ ನಿನ್ನ ವಿಷಯ ತಿಳಿಸ್ತೆ ನಾನು ತಪ್ಪು ಮಾಡಿದ್ದೀನಿ ನನ್ನ ಕ್ಷಮಿಸ್ಬಿಡು ಆವತ್ತು ನೀನು ಹೇಳದೇ ಇದ್ದಿತ್ತು ಒಳ್ಳೇದಾಯ್ತು ಒಂದು ವೇಳೆ ನೀನು ಹೇಳಿದ್ರೆ ಬಹುಶಃ ನಾನು ಈ ಮದುವೆಗೆ ಒಪ್ಪುತ್ತಾ ಇರಲಿಲ್ಲ ಆದರೆ ಮದುವೆ ಮಾಡಿದ ಮೇಲಾದರೂ ಈ ವಿಷಯ ಹೇಳ್ಬೋದಾಗಿತ್ತು ರಾಮ್ ನಿನ್ನ ತಾಯಿ ಮನಸ್ಸು ಅಷ್ಟು ಸಣ್ಣದನ್ಕೊಂಡ್ಬಿಟ್ಟೇನಪ್ಪ ಹಾಗಲ್ಲಮ್ಮ ಸುಮ್ಮನೆ ನಿನಗೆ ಯಾಕೆ ನೋವು ಕೊಡಬೇಕು ಅಂತ ಹೇಳಿಲ್ಲ ನನ್ನೂ ದೊಡ್ಡದಲ್ಲಪ್ಪ ಆದರೆ ಅದನ್ನು ನೀನು ಮನಸ್ಸಲ್ಲಿಟ್ಕೊಂಡು ಎಷ್ಟು ನೊಂದಿರಬಹುದು ಮಹಾಲಕ್ಷ್ಮಿ ಎಷ್ಟು ದುಃಖ ಅನುಭವಿಸಿರ್ಬೋದು ಅದನ್ನು ನೆನೆಸ್ಕೊಂಡ್ರೆ ನನ್ನ ಮನಸ್ಸಿಗೆ ನೋವಾಗುತ್ತೆ ಮಹಾಲಕ್ಷ್ಮಿ ನಿನ್ನ ಮೇಲೆ ನೀನು ನಗನಗ್ತಾ ಇರಬೇಕು ಏನು
ಕರ್ಣ, ಎಲ್ಲ ಟೆಸ್ಟ್ಗಳು ಮುಗಿದಿವೆ. ಆಪರೇಷನ್ಗೆ ಒಂದೊಳ್ಳೆ ದಿನ ಫಿಕ್ಸ್ ಮಾಡಿದ್ದೀನಿ. ನಿನ್ನ ಮೊದಲು ಹಾಗೆ ಮಾಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ಯೋಚನೆ ಮಾಡಬೇಡ. ಅಯ್ಯೋ, ನನಗೇನು ಯೋಚನೆ ಡಾಕ್ಟರ್? ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಜ್ಞಾಪಕ ಶಕ್ತಿ ಬಂದರೆ ಸಂತೋಷ, ಬರದೇ ಇದ್ರು ಈಗ ನಾನು ಲಚ್ಚಿ ಜೊತೆ ಸಂತೋಷವಾಗೇ ಇದ್ದೀನಿ. ನನ್ನ ಜೀವನನೇ ನಿಮ್ಮ ಕೈಯಲ್ಲಿದೆ. ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ಒಂದೊಂದ್ಸಲ ಜ್ಞಾಪಕ ಶಕ್ತಿ ಮತ್ತೆ ಬರೋದು ಒಳ್ಳೇದೋ ಕೆಟ್ಟದೋ ಅಂತ ಅನುಮಾನ ಬರುತ್ತೆ. ಕೆಟ್ಟದ್ದು ಆಗೋದಾಗಿದ್ರೆ ಹೀಗೇ ಇರೋದು ಮೇಲಲ್ವಾ? ನನ್ನ ಜೀವನನೇ ನಿಮ್ಮ ಕೈಯಲ್ಲಿದೆ. ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ನನ್ನ ಜೀವನನೇ ನಿಮ್ಮ ಕೈಯಲ್ಲಿದೆ. ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ನನ್ನ ಜೀವನನೇ ನಿಮ್ಮ ಕೈಯಲ್ಲಿದೆ. ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ. ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕು. ಓಕೆ, ಮೊದಲು ನೀನೇ ಹೇಳು. ಅದು ಹೇಳು. ಶ್ಯಾಮ್ ಆಪರೇಷನ್ ಬೇರೆ ಡಾಕ್ಟರ್ ಹತ್ರ ಯಾಕೆ ಮಾಡಿಸ್ಬಾರ್ದು? ಅಲ್ಲ ಮಹಾಲಕ್ಷ್ಮಿ, ಇದನ್ನ ನಾನು ಸವಾಲಾಗಿ ತಗೊಂಡಿದ್ದೀನಿ. ಇದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ. ಸಕ್ಸಸ್ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆದ್ರೆ ಬೇರೆ ಮಹಾಲಕ್ಷ್ಮಿ, ನೀನು ನನ್ ಮೇಲೆ ಅನುಮಾನ ಪಡ್ತಿದೀಯ? ಅವನ್ನ ಕೊಂದು ಬಿಡ್ತೀನಿ ಅಂತ ಭಯ ಪಡ್ತಿದೀಯ? ನೋ, ವೆರಿ ಬ್ಯಾಡ್, ವೆರಿ ಬ್ಯಾಡ್ ಮಹಾಲಕ್ಷ್ಮಿ, ವೆರಿ ಬ್ಯಾಡ್ ಮಹಾಲಕ್ಷ್ಮಿ. ನಿನ್ನ ನಂಬಲಿಲ್ಲ ಅಂತ ನನಗೆ ನೋವಾಗ್ತಿದೆ. ಅದು ಹಾಗಲ್ಲ ರೀ, ಬಾನನ್ ಜೊತೆ ನೋಡು. ನೋಡು ಮಹಾಲಕ್ಷ್ಮಿ, ಈ ಪೇಷಂಟ್ಗೋಸ್ಕರ ಎಷ್ಟು ಕಷ್ಟ ಪಡ್ತಿದ್ದೀನಿ ಅಂತ ನೋಡು. ನೋಡು ಮಹಾಲಕ್ಷ್ಮಿ, ಈ ಪುಸ್ತಕಗಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ಓದ್ತಾ ಇದ್ದೀನಿ. ಎಷ್ಟು ನೋಟ್ಸ್ ಮಾಡಿದ್ದೀನಿ ನೋಡು. ಮಹಾಲಕ್ಷ್ಮಿ, ನಾನು ಇದೆಲ್ಲ ಮಾಡಿದ್ದು ಅವನು ಕೊಲ್ಲೋಕ್ಕಲ್ಲ, ಉಳಿಸೋಕೆ. ಮಹಾಲಕ್ಷ್ಮಿ, ನಾನೊಬ್ಬ ಡಾಕ್ಟರ್, ರೋಗಿಗಳ ಸೇವೆನೆ ದೇವರ ಸೇವೆ ಅಂತ ನಂಬಿರೋನು. ನನ್ನ ವೃತ್ತಿ ಕೊಲ್ಲೋದಲ್ಲ, ಉಳಿಸೋದು, ಜೀವ ಕಳೆಯೋದಲ್ಲ, ಜೀವ ಕೊಡೋದು. ನಾವು ಡಾಕ್ಟರ್ ಡಿಗ್ರಿ ಮುಗಿಸಿದ ಮೇಲೆ ನಮ್ಮ ವೃತ್ತಿಗೆ ಇಳಿಯೋಕ್ಕೂ ಮುಂಚೆ ಎಲ್ಲ ಜೀವಿಗಳ ಜೀವ ರಕ್ಷಣೆಯನ್ನ ನಿಷ್ಠೆಯಿಂದ ಕಾಪಾಡ್ತೀವಿ ಅಂತ ಪ್ರಮಾಣ ಮಾಡ್ತೀವಿ. ಇದೆಲ್ಲ ತಮಾಷೆ ಅನ್ಕೊಂಡಿದ್ಯಾ ಮಹಾಲಕ್ಷ್ಮಿ? ನನಗೆ ಪೇಷಂಟ್ ಮುಖ್ಯ. ಅವನು ಒಳ್ಳೆಯವನೇ ಆಗಿರಬಹುದು, ಕೆಟ್ಟವನೇ ಆಗಿರಬಹುದು, ಬಡವನೇ ಆಗಿರಬಹುದು, ಶ್ರೀಮಂತನೇ ಆಗಿರಬಹುದು, ಮಿತ್ರನೂ ಆಗಿರಬಹುದು, ಶತ್ರುನೂ ಆಗಿರಬಹುದು, ಯಾರೇ ಆಗಿರಲಿ, ಆ ರೋಗಿನ ಗುಣಪಡಿಸೋದೇ ನನ್ನ ಕರ್ತವ್ಯ. ಹಾಗೆ ಕರ್ಣ ಕೂಡ ನನ್ನ ಪೇಷಂಟ್, ಅವನಿಗೆ ಟ್ರೀಟ್ಮೆಂಟ್ ಕೊಡೋದು ನನ್ನ ಕರ್ತವ್ಯ. ಮಹಾಲಕ್ಷ್ಮಿ, ಒಂದು ವಿಷಯ ಗೊತ್ತಾ, ರೋಗಿಗಳ ಕೊಡೋ ಪ್ರತಿ ಔಷಧಿಯಲ್ಲೂ ಸ್ವಲ್ಪ ವಿಷ ಇದ್ದೇ ಇರುತ್ತೆ. ಅದಕ್ಕೆ ಡಾಕ್ಟರ್ ಆದವನು ರೋಗಿಗೆ ತೀರಾ ಅಗತ್ಯ ಅಂದಾಗ ಮಾತ್ರ ಔಷಧಿಯನ್ನು ಕೊಡ್ತಾನೆ. ಹಾಗೆ ಆಪರೇಷನ್ ಕೂಡ ಅದು ಅನಿವಾರ್ಯ ಅಂದಾಗ ಮಾತ್ರ ಆಪರೇಷನ್ ಮಾಡ್ತಾನೆ ಹೊರತು ತನ್ನ ಚಟಕ್ಕಲ್ಲ. ಮಹಾಲಕ್ಷ್ಮಿ, ನಮಗೆಷ್ಟೇ ಭರವಸೆ ಇದ್ರು ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಮಹಾಲಕ್ಷ್ಮಿ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂದಿದ್ದಲ್ಲ, ಅದೇನು ಗೊತ್ತಾ? ಕರ್ಣ ಶ್ಯಾಮ್ ಆಗೋ ಸಾಧ್ಯತೆ ಇದೆ. ಅಕಸ್ಮಾತ್ ಶ್ಯಾಮ್ ಆಗಿದ್ರೆ ಶ್ಯಾಮ್ ಟೇಸ್ಟ್, ಶ್ಯಾಮ್ಗೆ ಏನ್ ಬೇಕು, ಶ್ಯಾಮ್ಗೆ ಏನ್ ಬೇಡ ಅಂತ ಎಲ್ಲಾನು ಗೊತ್ತಿರೋ ನಿನಗೆ, ನೀನ್ ಯಾಕೊಂದು ಪ್ರಯತ್ನ ಮಾಡಬಾರ್ದು ಅಂತ ಅದನ್ನ ಹೇಳೋದಕ್ಕೆ ನಿನ್ನ ಕರೆದೆ. ಇದರಲ್ಲಿ ನಾವೇನಾದ್ರೂ ಯಶಸ್ವಿ ಆದ್ರೆ ಆಪರೇಷನ್ ಅಗತ್ಯನೇ ಇಲ್ಲ.
ದಯವಿಟ್ಟು ನನಗೆ ಕ್ಷಮಿಸಿ. ಆಕಾಶದಷ್ಟು ದೊಡ್ಡ ಮನಸ್ಸು ನಿಮ್ದು. ನಿಮ್ ಮುಂದೆ ನಾನು ಸಣ್ಣವಳಾಗ್ಬಿಟ್ಟೆ. ಯೋಚನೆ ಮಾಡಬೇಡ ಮಹಾಲಕ್ಷ್ಮಿ. ಒಂದು ವೇಳೆ ಅವನಿಗೆ ನೆನಪಿನ ಶಕ್ತಿ ಬಂದು ಅವನೇ ಶ್ಯಾಮ್ ಅಂತ ಗೊತ್ತಾದ್ರೆ ಖಂಡಿತ ನಿಮ್ಮಿಬ್ಬರಿಂದ ತುಂಬಾ ದೂರ ಹೊರಟೋಗ್ತೀನಿ. ಆದ್ರೆ ಅವನ್ ಶ್ಯಾಮ್ ಹೌದೋ ಅಲ್ವೋ ಅಂತ ಖಚಿತ ಆಗೋವರೆಗೂ ನೀ ನನ್ನ ಹೆಂಡತಿ ಅನ್ನೋದನ್ನು ಮಾತ್ರ ಮರಿಬೇಡ. ಸ್ವಲ್ಪ ಟ್ರೈ ಮಾಡಿ ನೋಡು ಜಾಂಪಕ್ಕೆ ಬರುತ್ತೆ.
ಇದು ಯಾರ ಮನೆ? ಇದು ನಿನ್ನ ಮನೆ ಕಣಪ್ಪ. ಬಾರೋ ಮಗ, ಬಾರೋ ನನ್ನ ಕಂದ, ಬಾರೋ ನನ್ನ ರಾಜ, ಬಾರೋ ಪುಟ್ಟ, ಬಾ ಮಗ, ಬಾರೋ ನನ್ನ ರಾಜ. ನನ್ನ ಪರಿಚಯ ಮೊದಲೇ ಇದೆಯಾ? ಯಾಕೋ ಶಾಮು ಹೀಗೆ ಮಾತಾಡ್ತಿದ್ಯಾ? ನಾನು ನಿನ್ ತಂದೆ ಕಣಪ್ಪ, ನೀನ್ ನನ್ನ ಮಗ ಕಣೋ. ನೀನು ಚಿಕ್ಕವನಾಗಿದ್ದಾಗ್ಲಿಂದ್ಲೂ ನಿನ್ನನ್ನು ಎತ್ತಿ ಆಡಿಸಿ ಬೆಳೆಸಿದೀನೋ. ಅವ್ರಿಗೊಬ್ಬ ಮಗ ಇದ್ದ, ಆಕ್ಸಿಡೆಂಟ್ ಅಲ್ಲಿ ತೀರ್ಹೋದ. ಅವ್ನು ನೋಡೋದಿಕ್ಕೆ ನಿನ್ನ ಹಾಗೆ ಇದ್ದ. ನಿನ್ನ ಹಾಗೆ ಅಲ್ಲ ಕಣಪ್ಪ, ನೀನೇ. ಹೌದು ಶಾಮು, ಇದು ನಿನ್ನ ಮನೆ ಕಣೋ, ನೀನ್ ಬೆಳೆದ ಮನೆ. ಹೌದು ಹೌದು, ಸ್ವಲ್ಪ ಜ್ಞಾಪಿಸ್ಕೊಂಡೋಳು. ನೀ ತುಂಬಾ ಸಂತೋಷವಾಗಿದ್ದಾಗ ನಿನ್ಗೊಂದು ಫೋನ್ ಬಂತು. ಆ ಫೋನ್ ಅಲ್ಲಿ ಡ್ಯಾಮ್ ಬಿರುಕು ಬಿಟ್ಟಿದೆ ಅಂತ ಗೊತ್ತಾದ ತಕ್ಷಣ ದಿಢೀರ್ ಅಂತ ರಾತ್ರೋ ರಾತ್ರಿ ನೀನ್ ಕಾರ್ ಡ್ರೈವ್ ಮಾಡ್ಕೊಂಡು ಹೋದೆ. ತಿರ್ಗಿ ಗೌರಿ ಹಬ್ಬಕ್ಕೆ ಬಂದೇ ಬರ್ತೀನಿ ಅಂತ ಎಲ್ರಿಗೂ ಪ್ರಾಮಿಸ್ ಮಾಡಿ ಹೋದೆ. ಸ್ವಲ್ಪ ಟ್ರೈ ಮಾಡಿ ನೋಡು, ಜ್ಞಾಪಕಕ್ಕೆ ಬರುತ್ತೆ. ನೀನ್ ಬಾಯಿಲಿ ನೋಡು ನೋಡು, ಇಲ್ಲಿರೋದನ್ನೆಲ್ಲ ಚೆನ್ನಾಗಿ ನೋಡು. ನಿನಗೆ ಜ್ಞಾಪಕ ಇದೆಯಾ ನನ್ ಮೊದಲನೇ ಸರ್ತಿ ನಿನ್ ಮನೆಗೆ ನನ್ ಕರ್ಕೊಂಡು ಬಂದಾಗ ಅವಾಗ ನಿಮ್ಮಪ್ಪ ದೊಡ್ಡ ಗನ್ ಹಿಡ್ಕೊಂಡು ನಿನಗೆ ದುಶ್ಮನ್ ಶೂಟ್ ಮಾಡಿದೆ. ನಿಮ್ಮಪ್ಪ ದುಶ್ಮನ್ ಅಂತ ಗನ್ ಹೊಡೆದಾಗ ನೀನೇನ್ ಮಾಡ್ದೆ ಗೊತ್ತಾ? ಎದೆನ ಗಟ್ಟಿಯಾಗಿ ಹಿಡ್ಕೊಂಡು ಹೀಗೆ ಟಪಾರ್ ಅಂತ ಬಿದ್ಬಿಟ್ಟೆ. ಆಗ ನನ್ ಗಾಬರಿಯಾಗಿ ನಿನ್ಗೆ ಏನಾಗೋಯ್ತು ಅಂತ ನಾನು ನಿನ್ನ ಹತ್ರ ಓಡ್ ಬಂದೆ. ಹಂಗೆ ಏನ್ ಮಾಡ್ದೆ ಗೊತ್ತಾ? ಬಾಯ್ಲಿ ಈ ಟೇಪ್ ರೆಕಾರ್ಡನ್ನ ಆನ್ ಮಾಡ್ದೆ. ಆ ಟೇಪ್ ರೆಕಾರ್ಡ್ ಅಲ್ಲಿ ಏನಿದ್ ಗೊತ್ತಾ? ಮದ್ವೆ ಗಟ್ಟಿ ಮನೆ ಶಬ್ದ. ನೀನ್ ಅದನ್ನ ಕೇಳಿಸ್ಕೊಡ್ತಾ ಜೋರ ಪಕ್ ಪಕ್ ಅಂತ ನನಗೆ. ಅವತ್ತೆಲ್ಲ ನಾವು ತುಂಬಾ ಸಂತೋಷವಾಗಿ ದಿನ ಕಳೋದು. ಏ ಶ್ಯಾಮ್, ಈ ಮನೇನ ಒಂದ್ಸಲ ಒಂದ್ಸಲ ಪೂರ್ತಿಯಾಗಿ ನೋಡು. ಈ ಮನೇಲಿ ನಿನಗೆ ತುಂಬಾ ಇಷ್ಟವಾದ ವಸ್ತುಗಳಿದೆ ಕಣೋ. ನೋಡು ನೋಡು, ಆ ಗೋಡೆ ನೋಡು, ಆ ಗೋಡೆ ಬಣ್ಣ ನೋಡು, ಈ ಪಾಟ್ ನೋಡು, ಆ ಪಾಟಲ್ಲಿ ಇರೋ ಗಿಡ ನೋಡು. ಬಾಯ್ಲಿ ಈ ಪೇಂಟಿಂಗ್ ನೋಡು. ನಿನಗೆ ಮೊದ್ಲಿಂದನು ಪೇಂಟಿಂಗ್ ಅಂದ್ರೆ ತುಂಬಾ ಇಷ್ಟ ಕಣೋ. ಈ ಮನೇಲಿ ಇರೋ ವಸ್ತುಗಳನ್ನೆಲ್ಲ ನೀನ್ ಎದ್ರಲ್ಲಿ ತುಂಬಿಕೊಂಡಿದ್ಯಾ ಕಣೋ? ಪ್ಲೀಸ್ ಟ್ರೈ ಮಾಡೋ, ಏನಾದ್ರು ಜ್ಞಾಪಿಸ್ಕೊಂಡು ಹೊರಗಡೆ ತಗೊಂಡ್ ಬರೋ. ಮಾತಾಡೋ ಶ್ಯಾಮ್, ಪ್ಲೀಸ್ ಟ್ರೈ ಮಾಡೋ. ಮದುವೆ ದಿನ ಈ ಮನೆ ಜನರಿಂದ ತುಂಬಿ ತುಳುಕ್ತಾಯ್ತು. ಗಿಫ್ಟ್ ಪ್ಯಾಕೆಟ್ಗಳನ್ನ ಬಿಚ್ಚಿ ನೋಡುವಾಗ ನೀನೊಂದು ಹೆಸರು ಹೇಳಿದೆ. ಅದರಲ್ಲಿ ಡ್ರಾಮಾ ಪ್ರೇಮ ಅಂತಿತ್ತು. ಅವಳು ನಾನು ಡ್ರಾಮಾದಲ್ಲಿ ಒಟ್ಟಿಗೆ ಪಾತ್ರ ಮಾಡ್ತಾ ಇದ್ವಿ. ಅವಳು ಗಂಡು ಪಾತ್ರ ಮಾಡೋಳು, ನಾನು ಹೆಣ್ಣು ಪಾತ್ರ ಮಾಡ್ತಿದ್ದೆ. ಅವಳು ದುಶಾಸನ ಪಾತ್ರ ಮಾಡಿದ್ರೆ ನಾನು ದ್ರೌಪದಿ ಪಾತ್ರ ಮಾಡ್ತಾ. ನಮ್ ತಡೆಯಲ್ಲಿ ಆಪರೇಷನ್ ಸಕ್ಸಸ್ಫುಲ್. ಪೇಷಂಟ್ ಜ್ಞಾನ ಬರೋಕೆ ತುಂಬಾ ಟೈಮ್ ಆಗುತ್ತೆ. ನೀವೆಲ್ಲರೂ ಮನೆಗೆ ಹೋಗಿ,
ನಾನು ಇಲ್ಲಿರ್ತೀನಿ ಪೇಷಂಟ್ ಜ್ಞಾನ ಬಂದ ತಕ್ಷಣ ನಾನು ಬಂದು ಕರೀತೀನಿ ಹಾಗೇನಿಲ್ಲ ನಾ ಪೇಷಂಟ್ಗೆ ಜ್ಞಾನ ಬಂದಿದೆ ಸಿಸ್ಟರ್ ಪೇಷಂಟ್ ಆಗಿದ್ದಾರೆ ಪೂರ್ತಿ ಪ್ರಜ್ಞೆ ಬಂದಿದೆ ನೋಡಿ ಎಲ್ಲರೂ ಒಳಗೆ ಹೋಗೋದು ಬೇಡ ಯಾಕೆಂದ್ರೆ ಹಳೆ ನೆನಪು ಇಂದಿನ ಪರಿಸ್ಥಿತಿ ಜೊತೆಲಿ ನೋಡೋದ್ರಿಂದ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಅದಕ್ಕೆ ಯಾರಾದರೂ ಒಬ್ರು ನಾನು ಅವನ ತಂದೆ ನಾನು ಹೋಗ್ತೀನಿ ಓಕೆ ಕಂಗ್ರಾಚುಲೇಷನ್ ಡಾಕ್ಟರ್ ಕಂಗ್ರಾಚುಲೇಷನ್ ನಿಮ್ಮ ಆಪರೇಷನ್ ಸಕ್ಸಸ್ ಆಗಿದೆ ಅವನ ನೆನಪಿನ ಶಕ್ತಿ ವಾಪಸ್ ಬಂದಿದೆ ಅವನು ಖಂಡಿತ ನನ್ನ ಮಗ ಅಲ್ಲ ಶಾಮು ತರನೇ ಇರೋ ಬೇರೆ ವ್ಯಕ್ತಿ ಎನಿವೇ ಥ್ಯಾಂಕ್ಸ್ ಫಾರ್ ಟ್ರೈಯಿಂಗ್ ಇಂಥ ಪೇಷಂಟ್ ಗಳಿಗೆ ನಿಮ್ಮಂತ ಡಾಕ್ಟರ್ ಗಳಿದ್ರೆ ಸಹಾಯವರೆಗೂ ನೆನೆಸ್ಕೊತಾರೆ ಸಹಾಯವರೆಗೂ ನೆನೆಸ್ಕೊತಾರೆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ ನಮಸ್ಕಾರ ರೀ ಡಾಕ್ಟರ್ ನಮಸ್ಕಾರ ರೀ ಅವ್ವ ಹಾಗೆಲ್ಲ ಹೇಳಬಾರ್ದು ಕಂಪ್ಲೀಟ್ ರೆಸ್ಟ್ ತಗೋಬೇಕು ವಿ ಆರ್ ರಿಯಲಿ ಹ್ಯಾಪಿ ನಾನು ಮಾಡಿದ ಆಪರೇಷನ್ ಸಕ್ಸಸ್ ಆಯ್ತು ಅನ್ನೋದಕ್ಕಿಂತ ನಿಮ್ಮ ನೆನಪಿನ ಶಕ್ತಿ ಮತ್ತೆ ವಾಪಸ್ ಬಂತಲ್ಲ ಅಂತ ನನಗೆ ತುಂಬಾ ಸಂತೋಷ ಆಗಿದೆ ಕರ್ಣ ನಾ ಕರ್ಣ ಅಲ್ರಿ ಡಾಕ್ಟರ್ ಓ ಸಾರಿ ನಾನು ಮರ್ತೇ ಬಿಟ್ಟೆ ಈಗ ನೀನು ಯಾರು ಏನು ಇದೆಲ್ಲ ನಿಮಗೆ ಜ್ಞಾಪಕ ಇದೆಯಾ ನಮ್ದು ಬೈಲಂಗ್ಲಾರಿ ನನ್ನ ಹೆಸರು ಬಸ್ಯ ಅಂತ ನಮ್ಮ ಹೊಲ ಐತ್ರೆ ಹತ್ತು ಎಕರೆ ಇದ್ರೆ ನನಗೆ ಅಪ್ಪ ಇಲ್ರಿ ಅವ್ವ ಅದಾರ ಒಬ್ಳು ತಂಗಿ ಇದ್ದಾಳ್ರಿ ನಮ್ಮ ಅವನಿಗೆ ನನ್ನ ಕಂಡ್ರೆ ಪ್ರಾಣ ರೀ ಅಪ್ಪ ನಾನು ಕಾಣದ ಎಷ್ಟು ಒದ್ದಾಡಕತ್ತೋಳೇನೋ ನಿನಗೆ ನೆನಪಿನ ಶಕ್ತಿ ಹೇಗೆ ಹೋಯ್ತು ಯಾವಾಗ ಹೋಯ್ತು ಅಂತ ಜ್ಞಾಪಕ ಇದೆಯಾ ಹಾಂ ಅವತ್ತ ನಮ್ಮ ಊರಿನಾಗ ಚಲೋ ಅರಳೆ ಬೆಳೆ ಬಂದಿತ್ರಿ ಅಗದಿ ರೇಟ್ ಹೋಯ್ತ್ರಿ ಬಂಡಿ ಕಟ್ಕೊಂಡು ನಾ ಪ್ಯಾಟಾದಿಕ್ಕೆ ಹೊಟ್ಟೇನ್ರಿ ಆದ್ಯಾಗ ಒಂದು ಲಾರಿ ಬಂದು ಟಿಕ್ಕಿ ಹೊಡಿತ್ರಿ ಅಷ್ಟೇ ಅಪ್ಪ ನೆನಪು ಆಮ್ಯಾಗ ನನಗೆ ಎಚ್ಚರ ಬಂದ ನೋಡ್ತೀನ್ರಿ ನಾನು ಯಾವುದೋ ಗಾವ್ದಾಗಿದ್ದೀನ್ರಿ ಚಲೋ ಮಂದಿ ಅಪ್ಪ ಚಲೋ ಮಂದಿ ಆ ಗಾವ್ದಾಗ ಒಬ್ಬ ಹಿರಿ ಮನುಷ್ಯ ಇದ್ದಿರ್ರಿ ಅವರೇ ತಾನೆ ನಿನ್ನ ಮೈಸೂರಿಗೆ ಕರ್ಕೊಂಬಂದು ಡಾಕ್ಟರ್ ಹೌದ್ರಿ ನಾನು ಕಾನ್ಫರೆನ್ಸ್ ಹೋದಾಗ ಇವನ್ನ ಕರ್ಣ ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ದು ಅವರೇನೆ ಓಕೆ ಕರ್ಣ ರೆಸ್ಟ್ ತಗೋ ಹೋರಿ ಮೇ ಗಾಡ್ ಬ್ಲೆಸ್ ಯು ನಮಸ್ಕಾರ ರೀ ಅವ್ವ ಬಾಯಾನಿ ಯಾಕೆ ಥರ್ಮಾಮೀಟರ್ ಇಡೋಲ್ಲ ರೀ ಬಾಯಾನಿ
ಸ್ವೀಟು ಸ್ವೀಟ್ ಇವತ್ತು ಯಾವ್ದಾದ್ರು ಹಬ್ಬನ ಹಬ್ಬ ಹುಟ್ಟಬ್ಬನ ಸಾರಿ ಡಿಯರ್ ನಂಗೆ ನೆನಪೇ ಬರಲಿಲ್ಲ ಯಾಕ್ರಿ ಬರುತ್ತೆ ನಾನೆಲ್ಲ ಬರ ಹೆಂಡತಿ ಆಗ್ಬಿಟ್ಟೆ ಅದಕ್ಕೆ ಕೇರ್ಲೆಸ್ ನಿಮ್ಗೆ ಓಕೆ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಥ್ಯಾಂಕ್ ಯು ಸ್ವೀಟ್ ಸೂಪರ್ ನೀನೇನ ನಂಗೆ ಸ್ವೀಟ್ ಕೊಟ್ಟಲ್ಲ ನಾನು ನಿಂಗೆ ಸ್ವೀಟ್ ಕೊಡೋದು ಬೇಡವಾ ಬರ್ಡೇನೆ ಜ್ಞಾಪಕಕ್ಕೆ ಬಂದಿಲ್ಲ ಏನ್ ಸ್ವೀಟ್ ಬೇರೆ ಕೊಡ್ತೀರೋ ಈ ಟೈಮ್ ತರಲೇನಾ ಸ್ವಲ್ಪ ಅಮ್ಮ ಇವತ್ತು ನಿನ್ನ ಮುದ್ದಿನ ಸೊಸೆದು ಹುಟ್ಟಿದಬ್ಬ ಗೊತ್ತು ಕಣ ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರ್ಲಿಮ್ಮ ಕಾಮಾಕ್ಷಿ ಏನದು ಸ್ವೀಟ್ಸ್ ಅಣ್ಣ ಹಾಸ್ಪಿಟಲ್ ಪೇಷಂಟ್ ಮತ್ತೆ ಸ್ಟಾಫ್ ಗೆ ಕೊಡೋದಕ್ಕೆ ಆಮೇಲೆ ಎಲ್ಲಾ ಪೇಷಂಟ್ ಗೆ ಕೊಟ್ಬಿಡಬೇಡ ಏನದು ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಅಮ್ಮ ಇವತ್ತು ಬಸ್ ಏನ ಡಿಸ್ಚಾರ್ಜ್ ಮಾಡ್ತಿದೀವಿ ಹೌದಾ ಪಾಪ ಅವನು ಮತ್ತೆ ಅವನ ಕುಟುಂಬ ಸೇರೋ ಹಾಗೆ ಮಾಡಿದೀಯಲ್ಲ ನನ್ನ ಚಿನ್ನ ಸರಿ ಮ ರೆಡಿ ಆಗ್ತೀನಿ ರೆಡಿ ಅಂತ ಮಾಡು ಹೋಗು ಬರ್ರಿ ರಾಜಣ್ಣ ಕೂರ್ರಿ ಅಂತೂ ಊರು ಹೋಗಿ ರೆಡಿ ಆಗ್ತಾ ಇದೀನಪ್ಪ ಹೌದ್ರಿ ಅಪ್ಪ ಡಾಕ್ಟರ್ ಒಪ್ಪಿಗೆ ಕೊಟ್ಟಾರಲ್ರಿ ಹೌದು ಈ ನಾಯಿ ಮರಿ ಇನ್ನೂ ಇಲ್ಲ ಇದೆ ಅದ ಇದು ತಮ್ಮ ಕಡೆದೊಂದು ಕೇಕು ಮಂದಿ ಯಾರು ಬಂದಿಲ್ರಿ ಅದ್ ಸರಿ ಈಗ ಇದನ್ ಏನಪ್ಪ ಮಾಡ್ತಿ ಅದ ತಿಳುವಲ್ದ್ರಿ ರಾಜಣ್ಣ ಒಂದ್ ಕೆಲಸ ಮಾಡ್ತೀರಿ ಹೇಳಪ್ಪ ಹೆಂಗೋದ್ರೆ ಮಾಲೀಕರು ಬಂದಿಲ್ರಿ ನೀವೇ ನೋಡ್ಕೊರಿ ಚಲೋ ಆಗ್ತದ ಮಾಲೀಕರು ಬಂದಿದ್ರು ನೀವಿಬ್ರು ಎಷ್ಟು ಚೆನ್ನಾಗಿರೋದು ನೋಡಿ ಒಬ್ಬರನ್ನೊಬ್ಬರು ಬೇರೆ ಮಾಡಬಾರದು ಅಂತ ವಾಪಸ್ ಹೊರಟೋಗಿರಬೇಕು ಅಲ್ವಾ ಕರ್ಣ ನನ್ನ ಹೆಸರು ಕರ್ಣ ಅಲ್ರಿ ಅಪ್ಪ ಬಸ್ಯ ಓ ಸಾರಿ ಬಸ್ಯ ಬಸ್ಯ ನಿನಗೆ ಮದುವೆ ಆಗಿದೆಯಾ ಏಯ್ ಇಲ್ರಿ ಅಪ್ಪ ಬಸ್ಯ ನಿಮ್ಮ ನಿಮ್ಮ ಊರು ಯಾವುದು ಅಂದೆ ಅದು ಕಿತ್ತೂರದಲ್ರಿ ಅದರ ಬಾಜುಕಾರಿ ಬೈಲಂಗ್ಳಾರಿ ಕಿತ್ತೂರು ಪಕ್ಕ ಬಯಲು ಹೊಂಗಲ ನಡಿ ನಿನ್ ಜೊತೆ ನಿಮ್ ಊರಿಗೆ ನಾನು ಬರ್ತೀನಿ ನೀವೆದಕ್ಕೆ ಬರ್ತೀರ್ರಿ ನಿಮ್ ತಾಯಿಗೆ ನಿನ್ ಶ್ಯಾಮಲ್ಲ ಅಂತ ಹೇಳ್ಬಿಟ್ಟು ಬರ್ತೀನಿ ಹೆಂಗಿದ್ರು ನಾನು ಶ್ಯಾಮ್ ಅಲ್ವಲ್ರಿ ಅದನ್ನ ಹೇಳಕ್ ನೀವೆದಕ್ಕೆ ಬರ್ತೀರ್ರಿ ಶ್ಯಾಮ್ ಅಂತ ಅವ್ರು ನಿನ್ನ ತಪ್ಪು ತಿಳ್ಕೊಂಡ್ಬಿಟ್ರೆ ಹೆಂಗ್ ತಿಳ್ಕೊಳ್ತಾರ್ರಿ ಅವ್ರಿಗೆ ಶ್ಯಾಮ್ ಯಾರಂತ ಗೊತ್ತಾಯಿಲ್ರಿ ಅಕಸ್ಮಾತ್ ಅವ್ರ ನಿನ್ ತಪ್ಪು ತಿಳ್ಕೊಂಡ್ಬಿಟ್ರೆ ಅಂತ ಮತ್ತೆ ಅದೇ ಹೇಳಕತ್ತಿರಲ್ರಿ ಅದು ಯಾಕೆಂದ್ರೆ ನೀನ್ ನೋಡಕ್ ಶ್ಯಾಮ್ ತರನೇ ಇದೆ ಯಾರು ನೋಡಿದ್ರು ನಿನ್ನ ಶ್ಯಾಮ್ ಅಂತ ತಪ್ಪು ತಿಳ್ಕೊಂಡ್ಬಿಟ್ರೆ ಅಲ್ವಾ ಶ್ಯಾಮ್ ಸಾಕ್ ಸುಮ್ಮನಿರ್ರಿ ಮತ್ತೆ ಮತ್ತೆ ಶ್ಯಾಮ್ ಶ್ಯಾಮ್ ಅಂತ ಒದರಾಕತ್ತಿರಲ್ರಿ ನಾನ್ ಶ್ಯಾಮ್ ಅಲ್ಲ ಬಸ್ಯ ಯಾಕೆ ವ್ಯಕ್ತಿ ಭಾಷೆ ಬದಲಾಗೋದ್ರೆ ವ್ಯಕ್ತಿನೂ ಬದಲಾಗೋಗ್ತಾನ ಈ ನಾವುನೇ ನನಗ್ ಗೊತ್ತಿದೆ ಏನ್ ಏನ್ ಗೊತ್ತದ ನಿನ್ಗೆ ಶ್ಯಾಮ್ ನೀನ್ ಬೇರೆ ಯಾರ ಕಣ್ಣು ಬೇಕಾದ್ರೂ ಮಣ್ಣೆ ಹರಿಸ್ಬೋದು ಆದ್ರೆ ನನಗ್ ಮೋಸ ಮಾಡಕ್ ಸಾಧ್ಯ ಇಲ್ಲ ನಿನ್ಗ ಆಪರೇಷನ್ ಆದ್ಮೇಲೆ ನಿನ್ ಪ್ರಜ್ಞೆ ಬಂದ ತಕ್ಷಣ ನಿನ್ನ ಬಾಯಿಂದ ಹೊರಗೆ ಬಿದ್ದ ಮೊದಲನೇ ಶಬ್ದ ಯಾವ್ದು ಗೊತ್ತಾ ಮಹಾಲಕ್ಷ್ಮಿ ಶ್ಯಾಮ್ ಅಲ್ದೆ ಬೇರೆ ಯಾರು ಹಾಗೆ ಕರೆಯೋಕ್ ಸಾಧ್ಯ ಇಲ್ಲ ನಿನ್ ಶ್ಯಾಮ್ ಅಲ್ಲ ಅಂತ ಮಹಾಲಕ್ಷ್ಮಿ ಮೇಲೆ ಆಣೆ ಇಟ್ಟು ಶ್ಯಾಮೆ ನನ್ ಶ್ಯಾಮೆ ರಾಜು ಆದ್ರೆ ಆದ್ರೆ ಈ ಸತ್ಯ ಹೇಳಂಗಿಲ್ಲ ರಾಜು ಈ ಸತ್ಯ ಹೇಳಿದ್ರೆ ಪಾಪ ಮೂರು ಜನದ ಬದುಕು ಹಾಳಾಗೋತ ರಾಜು ಇಲ್ಲ ನನ್ ಶ್ಯಾಮ್ ಅಲ್ಲ ಅಂತ ಒಂದ್ ಸುಳ್ಳು ಒಂದೇ ಒಂದ್ ಸುಳ್ಳು ಹೇಳಿದ್ರೆ ಕನಿಷ್ಠ ಇಬ್ಬರು ಸಂತೋಷವಾಗಿರ್ತಾರೆ ಅದಕ್ಕೆ ಅದಕ್ಕೆ ಈ ನಾಟಕ ದಯವಿಟ್ಟು ರಾಜು ರಾಜು ಇದನ್ನ ಯಾರು ಹೇಳಬೇಡಮ್ಮ ಆಯ್ತು
ಇರೋ ವಿಷಯ ಮುಚ್ಚಿಟ್ಟು ನಿಮ್ ತಂದೆಯವ್ರ ಮನಸ್ಸಿಗೂ ನೋವು ಕೂಡ ಸರಿನಾ? ಇಲ್ಲ ರಾಜು, ನಮ್ಮ ಅಪ್ಪಗೆ ಎಲ್ಲ ವಿಷಯ ಗೊತ್ತು. ಅವತ್ತು ನನ್ನ ಕಡೆಗೆ ಬಂದು ಮಲಗಿದ್ನಲ್ಲ, ಅಪ್ಪ ಬಂದಿದ್ರು. ಅಪ್ಪ, ದೇವರು ದೊಡ್ಡವನು, ಈ ಹೆತ್ತು ತಂದೆ ಸಂಕಟ ನೋಡ್ಲಾರ್ದೆ ಮತ್ತೆ ನಿನ್ನ ನನಗೆ ಕೊಟ್ಟುಬಿಟ್ಟ. ನೀನು ಆಕ್ಸಿಡೆಂಟ್ ಅಲ್ಲಿ ಸತ್ತೋದೆ ಅಂತ ಗೊತ್ತಾದಾಗ್ಲಿಂದ್ಲು ನಾನು ಎಷ್ಟು ನೊಂದಿದ್ದೀನಿ ಅಂತ ನನಗೆ ಗೊತ್ತು ಕಣಪ್ಪ. ನೀನು ಅಂತ ತಿಳ್ಕೊಂಡು ಬೇರೆ ಯಾರದು ದೇಹಕ್ಕೆ ಸಂಸ್ಕಾರನು ಮಾಡಿಬಿಟ್ಟೆ ಕಣವ್, ಸಂಸ್ಕಾರನು ಮಾಡಿಬಿಟ್ಟೆ. ನಾನು ಬರ್ತಿದ್ದಾಗ ಒಬ್ಬ ವ್ಯಕ್ತಿ ಲಿಫ್ಟ್ ಕೇಳ್ದ, ಅವನು ಕಾರಲ್ಲಿ ಕೂರಿಸ್ಕೊಂಡೆ. ಆಕ್ಸಿಡೆಂಟ್ ಆಗಿದ್ದ ಫೋರ್ಸ್ಗೆ ನನ್ಗೆ ಎತ್ತಿ ಬಿಸಾಕ್ಬಿಡ್ತು ಅಂತ ಕಾಣುತ್ತೆ. ಅಪ್ಪ, ಆ ದುರ್ದೈವಿ ಸತ್ತಿದ್ದಾನೆ, ನೀವು ಅವನ ಶವಕ್ಕೆ ಸಂಸ್ಕಾರ ಮಾಡಿದ್ದೀರಾ? ಹೋಗಲಿ ಬಿಡು, ಒಳ್ಳೇದೇ ಆಯ್ತು. ನಿನಗೆ ಪುನರ್ಜನ್ಮ ಸಿಕ್ಬಿಡ್ತು, ನನಗೆ ನನ್ನ ಮಗ ಸಿಕ್ಬಿಟ್ಟ. ಶ್ಯಾಮ್, ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ಮಹಾಲಕ್ಷ್ಮಿಗೆ ನೀನೇ ಶ್ಯಾಮು ಅಂತ ಗೊತ್ತಾದ್ರೆ ಎಷ್ಟು ಸಂತೋಷ ಪಡ್ತಾಳೆ ಗೊತ್ತೇನೋ ಶ್ಯಾಮು. ನಾನೇ ಶ್ಯಾಮ್ ಅನ್ನೋ ವಿಷಯ ಮಹಾಲಕ್ಷ್ಮಿಗಾಗ್ಲಿ ಇಲ್ಲಿರೋ ಬೇರೆಯವ್ರಿಗಾಗ್ಲಿ ಗೊತ್ತಾಗೋದು ಬೇಡಪ್ಪ. ಶ್ಯಾಮು, ಇದೇನು ಹೀಗೆ ಹೇಳ್ತಿದ್ದಿ? ಹೌದಪ್ಪ, ನಾನು ಶ್ಯಾಮ್ ಅಂತ ಗೊತ್ತಾದ್ರೆ ಅವಳ ಪಾಳೆ ಹಾಳಾಗೋಗುತ್ತೆ. ಅಂದ್ರೆ ನನಗೆ ಅರ್ಥ ಆಗಲಿಲ್ಲ. ಒಂದು ನಿಮಿಷ ನಮ್ಮ ದೃಷ್ಟಿನ ಬಿಟ್ಟು ಮಹಾಲಕ್ಷ್ಮಿ ದೃಷ್ಟಿಯಲ್ಲಿ ಯೋಚನೆ ಮಾಡಪ್ಪ, ಎಲ್ಲ ಅರ್ಥ ಆಗ್ಬಿಡುತ್ತೆ. ನಾನಿಲ್ಲಿ ಬಂದಾಗ್ಲಿಂದ ಇಲ್ಲಿ ಏನೇನು ನಡೀತಿದೆ ಎಲ್ಲ ನನ್ಗೆ ಜ್ಞಾಪಕ ಇದೆ. ಮಹಾಲಕ್ಷ್ಮಿ ಮತ್ತೆ ಮದುವೆ ಆಗಿದೆ, ಅವಳು ಪ್ರೆಗ್ನೆಂಟ್ ಬೇರೆ. ಡಾಕ್ಟರ್ ರಾಮು ದೇವರಂತ ಮನುಷ್ಯ, ಬಹುಶಃ ಅವ್ರ ಮಹಾಲಕ್ಷ್ಮಿನ ನನಗಿಂತ ಹೆಚ್ಚು ಪ್ರೀತಿಸ್ತಿರ್ಬೇಕು. ಪ್ರೀತಿ ಪ್ರೇಮದಿಂದ ತುಂಬಿರೋ ಆ ಸಂಸಾರದಲ್ಲಿ ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಮುಳ್ಳಾಗೋದು ನ್ಯಾಯನಪ್ಪ. ಬೇಡಪ್ಪ, ನೀನು ಹೊರಗೋಗಿ, ನಾನು ಶ್ಯಾಮ್ ಅಲ್ಲ, ಬೇರೆ ಯಾರು ಅಂತ ಹೇಳ್ಬಿಡು. ಇಲ್ಲ, ನನಗೆ ಸಾಧ್ಯ ಇಲ್ಲ ಕಣೋ, ಸಾಧ್ಯ ಇಲ್ಲ, ನನ್ನಿಂದ ಸಾಧ್ಯ ಇಲ್ಲ. ಕಳೆದು ಹೋದ ಮಗ ಮತ್ತೆ ಸಿಕ್ಕಿದಾಗ ಇವನು ನನ್ನ ಮಗ ಅಲ್ಲ, ಬೇರೆ ಯಾರು ಅಂತ ಹೇಳೋ ಪಾಪ ಕಾರ್ಯ ನಾನು ಮಾಡಲ್ಲ ಕಣೋ, ಮಾಡಲ್ಲ. ನೀನೇ ನನ್ನ ಮಗ ಅಂತ ಇಡೀ ಇಡೀ ಪ್ರಪಂಚಕ್ಕೆ ಕೂಗಿ ಹೇಳ್ತೀನಿ. ನನ್ನ ತಡಿಬೇಡ ಕಣೋ, ತಡಿಬೇಡ. ಇಲ್ಲಪ್ಪ, ಮಹಾಲಕ್ಷ್ಮಿಗೋಸ್ಕರ, ಅವಳ ಸುಖ ಜೀವನಕ್ಕೋಸ್ಕರ ನೀನು ನಾನು ಈ ನಾಟಕ ಆಡ್ಲೇಬೇಕು. ಹೌದಪ್ಪ, ನೀನು ಎಂತೆಂಥ ನಾಟಕ ಎಲ್ಲ ಮಾಡಿದ್ಯಾ, ಯಾವ್ದಾವುದೋ ಪಾತ್ರ ಎಲ್ಲ ಮಾಡಿದ್ಯಾ, ಇದೇ ನಿನ್ನ ಕಡೆ ನಾಟಕದ ಕೊನೆ ಅಂಕ ಹಾಕೊಂಡು ನಿನ್ನ ಮಗನಿಗೋಸ್ಕರ ಇದೊಂದು ಪಾತ್ರ ಮಾಡ್ಬಿಡಪ್ಪ. ಬೇಡ ಕಣೋ, ಬೇಡ ಕಣೋ ಶ್ಯಾಮು, ನನ್ನನ್ನು ಬೇ ಸಂಕಟದಲ್ಲಿ ಸಿಕ್ಕಿಸ್ಬೇಡ ಕಣಪ್ಪ. ಈ ಹೆತ್ತು ತಂದೆಯ ಮನಸ್ಸನ್ನು ನೋಯಿಸ್ಬೇಡ ಕಣೋ, ನೋಯಿಸ್ಬೇಡಪ್ಪ. ನಿನ್ ಸಂಕಟ ನನಗೆ ಅರ್ಥ ಆಗತ್ತಪ್ಪ, ಆದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡು, ಮಹಾಲಕ್ಷ್ಮಿಗೆ ಅನ್ಯಾಯ ಮಾಡೋ ಹಕ್ಕು ನಮಗಿದೆಯಾ? ನನಗ ಹೊಸ ಬಾಳು ಕೊಟ್ಟ ಆ ಡಾಕ್ಟರ್ ಸಂತೋಷನ ಕಿತ್ಕೊಳ್ಳೋ ಅಧಿಕಾರ ನಮಗಿದೆಯಪ್ಪ. ಮಹಾಲಕ್ಷ್ಮಿಗೋಸ್ಕರ ಹಾಡ್ಲೇಬೇಕು. ಜೀವನನೇ ಒಂದು ನಾಟಕ ಹಾಕೋಗಿದೆ. ನಾನು ಅವ್ರ ಜೀವನದಲ್ಲಿ ಪ್ರವೇಶ ಮಾಡಕ್ ಮೊದಲು ಅವರಿಬ್ರು ತುಂಬಾ ಸಂತೋಷವಾಗಿದ್ರು ಅಂತ ಕಾಣುತ್ತೆ, ತುಂಬಾ ಖುಷಿಯಾಗಿದ್ರಲ್ಲ. ನಾನಿಲ್ಲಿ ಬಂದ ಮೇಲೆ
ನನ್ನ ಶಾಮು ಏನು ಅಂತ ಪಾಪ ಮಹಾಲಕ್ಷ್ಮಿ ಎಷ್ಟು ತಲಮಳ ಆಗಿರ್ಬೇಕು ಈಗ ನನ್ನ ಶಾಮ ಅಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಅವರಿಬ್ರು ಅದೇ ಸಂತೋಷ ಅಷ್ಟೇ ಖುಷಿಯಿಂದ ಇದ್ದಾರೆ ನೋಡು ಅವ್ರು ಸದಾ ಸದಾ ಹೀಗೆ ಸುಖದಿಂದ ನೆಮ್ಮದಿಯಿಂದ ಇರ್ಬೇಕು ರಾಜು ನನ್ನಿಂದ ಅವ್ರ ನೆಮ್ಮದಿ ಹಾಳಾಗಬಾರ್ದು ಶ್ಯಾಮ್ ನಾನು ಎಷ್ಟೆಷ್ಟೋ ತ್ರಿಕೋನ ಪ್ರೇಮಗಳನ್ನ ನೋಡಿದ್ದೀನಿ ಕತೆ ಕಾದಂಬರಿಗಳಲ್ಲಿ ಓದಿದ್ದೀನಿ ಆದರೆ ಪ್ರೇಮಕ್ಕೆ ನಾಲ್ಕನೇ ಆಯಾಮನೂ ಇದೆ ಅಂತ ಇವತ್ತೇ ಗೊತ್ತಾಗಿತ್ತು ಐ ಆಮ್ ಪ್ರೌಡ್ ಆಫ್ ಯು ರಿಯಲಿ ರಿಯಲಿ ಯು ಆರ್ ಗ್ರೇಟ್ ನಾನೇನು ಗ್ರೇಟ್ ಅಲ್ಲ ರಾಜು ಇನ್ನೊಬ್ಬರ ಮನಸ್ಸನ್ನು ನೋಯಿಸಬಾರ್ದು ಅಂತ ಪ್ರಯತ್ನ ಪಡ್ತಿರುವ ಸಾಧಾರಣ ವ್ಯಕ್ತಿ ಅಷ್ಟೇ ಅಂದ್ರೆ ಇದು ಇದು ಮಹಾಗೆ ಪಾಪ ಹುಟ್ಟುತ್ತಲ್ಲ ಪಾಪಗೆ ನನ್ನ ಪರವಾಗಿ ಏನೋ ಈ ಗಿರಿಗಿಟ್ಲ ಏನೋ ಒಂದು ಏನೋ ಒಂದು ಗಿಫ್ಟು ನನ್ನ ಪರವಾಗಿ ತಕ್ಕಬಿಡು ಆದ್ರೆ ಇದು ನಾನು ತಕ್ಕೊಟ್ಟೆ ಅಂತ ಹೇಳ್ಬಿಡ ಯಾಕೋ ಯಾಕೆ ಕಳ್ತಿದ್ಯಾ ನಾನು ಹೋಗ್ತಿರ್ಬೇಕಾದ್ರೆ ನನ್ನ ನಗ್ನಗ್ತ ಕಳಿಸ್ಕೊಡ್ಬೇಕಲ್ವಾ ಪ್ಲೀಸ್ ನೋಡು ನಾನು ನಗ್ತಾ ಇಲ್ವಾ ನಗೋ ರಾಜ್ ನೋಡು ನಾನು ನಗ್ತಾ ಇಲ್ವಾ ನೋಡು ನಗಬೇಕು ನಗು ನೀವೆಲ್ಲ ನಗ್ತಾ ಇರ್ಬೇಕು ನಮ್ಮ ಹಕ್ಕಿಗೆ ತನ್ನ ಜಾಡು ಮರೆತಿದೆ ಆಡಿದ ಪಾಡಿದ ತನ್ನ ಕಾಡು ಎಲ್ಲಿದೆ ಯಾವುದೋ ಮಾಯೆಯು ಬಂದು ಮೋಡಿ ಮಾಡಿದೆ ಹುಡುಕಿದೆ ಮಿಡುಕಿದೆ ತನ್ನ ಸೂರು ಕಾಣದೆ ಎಲ್ಲ ಇದ್ದು ಇಲ್ಲದಂತೆ ಮಾಡಿದ ಕೊಟ್ಟ ದೇವ ಕಿತ್ತುಕೊಂಡು ಓಡಿದ ಹಾರುವ ಹಕ್ಕಿಗೆ ತನ್ನ ಜಾಡು ಮರೆತಿದೆ ಆಡಿದ ಪಾಡಿದ ತನ್ನ ಕಾಡು ಎಲ್ಲಿದೆ ಸತ್ಯ ಸೂರ್ಯ ತಾನಾಗಿ ಮೂಡಲು ಕತ್ತಲಲ್ಲಿ ತೇಲಾಡೋ ಜೀವನ ಕಟ್ಟಿಕೊಂಡ ಆನಂದ ಗೋಪುರ ಒಡೆದು ಚೂರು ಚೂರಾಗಿರೋ